ಬಂಧುಗಳೇ, ಸುಚಿತ್ರ ಫಿಲ್ಮ್ ಸೊಸೈಟಿ 50ನೆಯ ಹುಟ್ಟುಹಬ್ಬವನ್ನ ಇಡೀ ವರ್ಷ ಆಚರಿಸ್ತಾ ಇದೆ. ಈ 50ನೆಯ ಹುಟ್ಟುಹಬ್ಬದ ಪ್ರಯುಕ್ತ ಆಗ್ತಾ ಇರುವ 6ನೆಯ ಕಾರ್ಯಕ್ರಮ ಇವತ್ತು ನಾವು ನೋಡ್ತಾ ಇದ್ದೇವೆ. ಇದು ಅಕ್ಷರದಿಂದ ತೆರೆಗೆ ಸಿನಿಮಾ ಬರುವುದನ್ನ ಕುರಿತು ಒಂದು ಆನ್ಲೈನ್ ಚರ್ಚೆ. ಈ ಆನ್ಲೈನ್ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಪಾಲ್ಗೊಳ್ಳಲಿಕ್ಕೆ ಚಿಗುರಿದ ಕನಸು ಸಿನಿಮಾದ ನಿರ್ದೇಶಕರು, ಚೋಮನದುಡಿ ಸಿನಿಮಾದ ಸಹ ನಿರ್ದೇಶಕರು ಆದ ನಾಗಾಭರಣ ಅವರಿದ್ದಾರೆ. ಅವರೀಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಆದ್ದರಿಂದ ಅವರು ಕ್ಯಾಬಿನೆಟ್ ಮಂತ್ರಿಯ ದರ್ಜೆಯವರಾದ್ರಿಂದ ಪ್ರೋಟೋಕಾಲ್ ದೃಷ್ಟಿಯಿಂದ ನಾವು ಒಂಚೂರು ಬಯಲಿನಲ್ಲಿ ಅಣ್ಣಯ್ಯ ತಮ್ಮಯ್ಯ ಅಂತ ನಾವು ಯಾವಾಗಲೂ ಮಾತಾಡಿಕೊಳ್ಳುವ ಹಾಗೆ ಮಾತಾಡದೆ ನಾಗಾಭರಣ ಅವರೇ ಅಂತ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅದರ್ವೈಸ್ ಅವರು ನಮ್ಮ ರಂಗಭೂಮಿಯ ಗೆಳೆಯರಾದ್ರಿಂದ ನಮ್ಮ ನಡುವೆ ಗೋಡೆಗಳಿಲ್ಲದ ಒಂದು ವಿಶೇಷವಾದ ಸಂಬಂಧ ಇದೆ. ಸುಚಿತ್ರ ಫಿಲ್ಮ್ ಸೊಸೈಟಿ ಮತ್ತು ನಾಗಾಭರಣ ಒಂದು ಅವಿನಾಭಾವ ಸಂಬಂಧ. ಹಲವು ವರ್ಷಗಳ ಕಾಲ ಸುಚಿತ್ರ ಫಿಲ್ಮ್ ಸೊಸೈಟಿಯ ಹಲವು ಕಾರ್ಯಕ್ರಮಗಳಲ್ಲಿ ನೇರವಾಗಿ ಪಾಲ್ಗೊಂಡು ಅನೇಕ ಸಲ ಇದರ ಬೆಳವಣಿಗೆಗೂ ಕಾರಣಕರ್ತರಾಗಿ ಇರುವ ನಾಗಾಭರಣ ಅವರು ಇವತ್ತು ಅಕ್ಷರದಿಂದ ತೆರೆಗೆ ಸಿನಿಮಾ ಬರುವುದನ್ನ ಕುರಿತು, ವಿಶೇಷವಾಗಿ ಅಡಾಪ್ಷನ್ ಆಫ್ ಅದೇ ಲಿಟ್ರೇಚರ್ ಟು ಸ್ಕ್ರೀನ್ ಅನ್ನುವುದನ್ನ ಕುರಿತ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲ ಸುಚಿತ್ರ ಫಿಲ್ಮ್ ಸೊಸೈಟಿಯ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ಮತ್ತೆ ಮತ್ತೊಬ್ಬ ಗೆಳೆಯರು ಪಿ ಶೇಷಾದ್ರಿ ಅವರು. ಪಿ ಶೇಷಾದ್ರಿ ಸರಿಸುಮಾರು 11 ಸಿನಿಮಾಗಳನ್ನ ಈವರೆಗೆ ನಿರ್ದೇಶಿಸಿ ಅದರಲ್ಲಿ 11 ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಂಡ ಅಪರೂಪದ ಚಲನಚಿತ್ರ ನಿರ್ದೇಶಕರು. ಅವರು ಶಿವರಾಮ ಕಾರಾಂತರ 2 ಕೃತಿಗಳನ್ನ, ಒಂದು ಬೆಟ್ಟದ ಜೀವ ಮತ್ತೊಂದು ಮೂಕಜ್ಜಿಯ ಕನಸುಗಳು, ಇವೆರಡನ್ನು ನಿರ್ದೇಶಿಸಿದ್ದಾರೆ. ಅದರಲ್ಲಿ ಈಗ ನಾವು ಸುಚಿತ್ರ ಫಿಲ್ಮ್ ಸೊಸೈಟಿಯಿಂದ ಬೆಟ್ಟದ ಜೀವ ಸಿನಿಮಾನ ಈ ಆನ್ಲೈನ್ ಸ್ಕ್ರೀನಿಂಗ್ ನಲ್ಲಿ ತೋರಿಸ್ತಾ ಇದ್ದೇವೆ. ಮೂಕಜ್ಜಿಯ ಕನಸುಗಳು ಸಿನಿಮಾ ನಿನ್ನೆಯಿಂದ, ಅಂದ್ರೆ ನಿನ್ನೆ ಶಿವರಾಮ್ ಕಾರಂತರ ಹುಟ್ಟಿದ ಹಬ್ಬ ಅಕ್ಟೋಬರ್ 10 ನಿನ್ನೆಯಿಂದ FUC.in ಅನ್ನುವ ವೆಬ್ಸೈಟ್ ನಲ್ಲಿ ಹಣ ಕೊಟ್ಟು ನೋಡುವುದಕ್ಕೆ OTT ಪ್ಲಾಟ್ಫಾರ್ಮ್ ನಲ್ಲಿ ದೊರೀತಾ ಇದೆ. ಮತ್ತೆ ತುಂಬಾ ಸಂತೋಷದ ಸಂಗತಿ ಏನು ಅಂತಂದ್ರೆ, ಸಿನಿಮಾದ ಪ್ರದರ್ಶನದ ಆರಂಭದ ದಿನವೇ ಸರಿಸುಮಾರು 4,000 ಜನ, ಸರಿಸುಮಾರು ಅದು ಹೆಚ್ಚೋ ಕಡಿಮೆಯೋ ಆ ಸಂಖ್ಯೆಯನ್ನ ಪಿ ಶೇಷಾದ್ರಿ ಅವರು ನಂತರ ತಿಳಿಸಬಹುದು. 4,000 ಜನ ಮೊದಲನೆಯ ದಿವಸವೇ ಅದಕ್ಕೆ ಚಂದಾ ಹಣವನ್ನು ಕೊಟ್ಟು ನೋಡುವುದಕ್ಕೆ ಒಪ್ಪಿದ್ರು ಅನ್ನುವಂಥದ್ದು, ಮತ್ತು ನೋಡಿರಬಹುದು ಆ ಲೆಕ್ಕಾಚಾರವನ್ನು ನಂತರ ಅವ್ರು ಕೊಡ್ತಾರೆ. ಹೀಗೆ ಒಂದು OTT ಪ್ಲಾಟ್ಫಾರ್ಮ್ ನಲ್ಲಿ ಪ್ಯಾರಲಲ್ ಸಿನಿಮಾದ ಆರ್ಟ್ ಹೌಸ್ ಸಿನಿಮಾ ಅಂತ ನಾವೇನ್ ಕರಿತೀವಿ ಅಂತದ್ದೊಂದು ಸಿನಿಮಾನ ನೋಡ್ಲಿಕ್ಕೆ ಇಷ್ಟೊಂದು ಜನ ಭಾಗವಹಿಸಿದ್ದು, ಈ ಆರ್ಟ್ ಹೌಸ್ ಸಿನಿಮಾ ಕುರಿತು ಎಷ್ಟು ಜನರಿಗೆ ಪ್ರೀತಿ ಇದೆ ಅನ್ನುವುದನ್ನ ಸೂಚಿಸ್ತಾ ಇದೆ. ಎರಡನೇದಾಗಿ ಪಿ ಶೇಷಾದ್ರಿ ಅವರ ಗೆಳೆಯರ ಬಳಗ ಎಷ್ಟು ದೊಡ್ಡದಿದೆ ಅಂತ ಕೂಡ ತೋರಿಸ್ತಾ ಇದೆ. ಹಾಗಾಗಿ ಪಿ ಶೇಷಾದ್ರಿ ಅವರು OTT ಪ್ಲಾಟ್ಫಾರ್ಮಿನ ಮೂಲಕ ಮೂಕಜ್ಜಿಯ ಕನಸುಗಳನ್ನು ಅತಿ ಹೆಚ್ಚು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಲ್ಲದೆ ಮೂಕಜ್ಜಿಯ ಕನಸುಗಳು ಸಿನಿಮಾ ಬಿಡುಗಡೆಯಾದಾಗ ಕೂಡ ಅದು ಸರಿಸುಮಾರು 7 ಕಾಲ ಈ ಕಳೆದ ವರ್ಷ ಬಿಡುಗಡೆ ಆಗಿತ್ತದು 2019 ಅಂತ್ಯ ಭಾಗದಲ್ಲಿ 7 ಕಾಲ ಅದು ಥಿಯೇಟರ್ ನಲ್ಲಿ ಉಳಿದಿತ್ತು ಮತ್ತು ಜನ ನೋಡಿದ್ರು ಅನ್ನೋದು ಕೂಡ ನಾವೆಲ್ಲರೂ ಸಂತೋಷ ಪಡಬೇಕಾದಂತಹ ವಿಷಯ. ಮತ್ತು ಇನ್ನೊಬ್ರು ಇವತ್ತಿನ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರುವ ಸಂಧ್ಯಾರಾಣಿ ಅವರು. ಮೊದಲಿಗೆ ಫಾರ್ಮ್ಯಾಲಿಟಿಗಾಗಿ ನಾನು ಹೇಳಬೇಕಾದ ಒಂದು ಮಾತನ್ನ ನಾನು ಮರ್ತು ಬಿಟ್ಟೆ, ಅದು ಪಿ ಶೇಷಾದ್ರಿ ಅವರಿಗೆ ಸುಚಿತ್ರ ಫಿಲ್ಮ್ ಸೊಸೈಟಿಯ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂಧ್ಯಾರಾಣಿ ಅವರನ್ನ ಕುರಿತು ಮಾತಾಡುವುದಕ್ಕೂ ಮುಂಚೆ ಮತ್ತೊಬ್ರು ನಮ್ಮೆಲ್ಲರ ಆತ್ಮೀಯರು ಮತ್ತು ಸದಾ ನಗುಮುಖದ, ನಮ್ಮೆಲ್ಲರನ್ನ ಪ್ರೀತಿಯಿಂದ ನೋಡುವ, ವಿಮರ್ಶೆಯನ್ನು ಕೂಡ ಹಾಸ್ಯದ ಮೂಲಕವೇ ನಮಗೆ ಬೇಕಾದ ಕಡೆ ಮುಳ್ಳು ತಾಗುವ ಹಾಗೆ ಮಾತಾಡಬಲ್ಲಂತಹ, ಮತ್ತೆ ತಿದ್ದುವ ಶಕ್ತಿಯೂ ಇರುವ ಮತ್ತು ನಮ್ಮನ್ನು ಕೊರೆಯುವ ಶಕ್ತಿಯೂ ಇರುವ ಅಪರೂಪದ ಗೆಳೆಯರು, ಅಣ್ಣಯ್ಯ ಗುರುಗಳು ಜಯಂತ್ ಕಾಯ್ಕಿಣಿ.
ಅವರು ಕೂಡ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಜಯಂತ್ ಕೈಕಿಣಿ ಅವರು ಚಿಗುರಿದ ಕನಸು ಸಿನಿಮಾದ ಚಿತ್ರಕಥಾ ಲೇಖಕರು ಹಾಗೂ ಅವುಗಳಲ್ಲಿ ಹಾಡನ್ನು ಕೂಡ ಬರೆದಿದ್ದಾರೆ, ಸಂಭಾಷಣೆಯನ್ನು ಕೂಡ ಬರೆದಿದ್ದಾರೆ. ಈ ಸಂಭಾಷಣೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಜಯಂತ್ ಕೈಕಿಣಿ ಅವ್ರ ಬಗ್ಗೆ ವಿಶೇಷವಾದ ಪರಿಚಯವನ್ನೇನು ನಮ್ಮ ಸುಚಿತ್ರಾದ ಬಂಧುಗಳಿಗೆ ಮಾಡಬೇಕಾಗೇ ಇಲ್ಲ. ಅವರು ಮತ್ತೆ ಮತ್ತೆ ಈ ಸುಚಿತ್ರಾದ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತುಕತೆಯನ್ನು ನಡೆಸಿದ್ದಾರೆ. ತೀರ ಈಚೆಗೆ ರಿಷಿ ಕಪೂರ್ ಅವರನ್ನು ಕುರಿತಂತೆ ಆದಂತಹ ಆನ್ಲೈನ್ ವೆಬಿನಾರ್ನಲ್ಲಿ ಕೂಡ ಜಯಂತ್ ಭಾಗವಹಿಸಿದ್ರು ಮತ್ತು ತಮ್ಮ ಮಾತಿನ ಓಗದಿಂದಲೇ ಒಬ್ಬ ಅಪರೂಪದ ಕಲಾವಿದನ ಅನೇಕ ವಿವರಗಳನ್ನು ನಮ್ಮೆದುರಿಗೆ ಬಿಚ್ಚಿಟ್ಟಿದ್ರು. ಮತ್ತೊಬ್ಬರು ಬರಬೇಕಾದವರು ಜಿ ಎಸ್ ಭಾಸ್ಕರ್ ಇನ್ನೇನು ಅವರು ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ. ಹಾ, ಜಿ ಎಸ್ ಭಾಸ್ಕರ್ ಅವರು ಈಗಷ್ಟೇ ಸೇರ್ಕೊಳ್ತಾ ಇದ್ದಾರೆ. ಅವರ ಧ್ವನಿಯೊಂದು ಒಂದು ಸೇರ್ಕೊಳ್ಳೋದು ಬಾಕಿ ಇದೆ. ಜಿ ಎಸ್ ಭಾಸ್ಕರ್ ಅವರು ಮುಖಜಿಯ ಕನಸುಗಳು ಚಿತ್ರದ ಛಾಯಾಗ್ರಾಹಕರು ಹೌದು, ಮತ್ತು ಈ ನಾಡಿನ ಪ್ರಖ್ಯಾತ ಛಾಯಾಗ್ರಾಹಕರಲ್ಲಿ ಒಬ್ಬರು ಅನ್ನುವುದು ಕೂಡ ನಾವು ಹೇಳಬೇಕಾದಂತಹ ವಿಷಯ. ಇವತ್ತು ಇಡೀ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಸಂಧ್ಯಾರಾಣಿ ಅವರಿದ್ದಾರೆ. ಸಂಧ್ಯಾರಾಣಿ ಅವರು ಮೂಲತಃ ಕತೆಗಾರ್ತಿ, ಅಂಕಣಕಾರ್ತಿ, ಇದೆಲ್ಲವನ್ನು ಮೀರಿ ಈಚೆಗೆ ಕಳೆದ 2-3 ವರ್ಷಗಳಿಂದ ಸಿನಿಮಾ ಪ್ರಯಾಣವನ್ನು ಕೂಡ ಆರಂಭಿಸಿದ್ದಾರೆ. ನಾತಿಚರಾಮಿ ಅನ್ನುವ ಸಿನಿಮಾಕ್ಕೆ ಚಿತ್ರಕಥೆ ಬರೆದಿದ್ದಾರೆ. ಅದಲ್ಲದೆ ಇನ್ನೂ ಹಲವು ಸಿನಿಮಾಗಳಿಗೆ ಅವರು ಬರೆದಿರುವ ಚಿತ್ರಕಥೆ ಇನ್ನೇನು ತೆರೆಗೆ ಬರುವುದರಲ್ಲಿ ಇದೆ. ನನಗೂ ನನ್ನ ಕಂಪನಿಗೂ ಸಹ ಹೆಲಿಕಾಪ್ಟರ್ ಚಿಟ್ಟೆ ಅನ್ನುವ ಒಂದು ಕತೆಗೆ ಚಿತ್ರಕಥೆಯನ್ನ ಬರೀತಾ ಇದ್ದಾರೆ. ಇನ್ನು ಚರ್ಚೆಯ ಹಾದಿಯಲ್ಲಿದ್ದೇವೆ. ಸಂಧ್ಯಾರಾಣಿ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ. ಜಿ ಎಸ್ ಭಾಸ್ಕರ್ ಅವರು ಇನ್ನೂ ತಮ್ಮ ಮೈಕ್ ಅನ್ನು ಆನ್ ಮಾಡಿಕೊಂಡಿಲ್ಲ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ. ಈ ಕಾರ್ಯಕ್ರಮದ ಒಟ್ಟು ಸ್ವರೂಪ ಇರ್ತದೆ, ಸಂಧ್ಯಾರಾಣಿ ಅವರಲ್ಲದೆ ಜಿ ಎಸ್ ಭಾಸ್ಕರ್ ಅವರು ಕೂಡ ಆಗೀಗ ನಿಮ್ಮನ್ನ ಪ್ರಶ್ನೆಗಳನ್ನು ಕೇಳಬಹುದು. ಈ ಅಡಾಪ್ಷನ್ ಅನ್ನುವುದು ಹೇಗಾಗ್ತದೆ ಮತ್ತು ಹಾಗೆ ಅಡಾಪ್ಷನ್ ಮಾಡುವಾಗ ನಿರ್ದೇಶಕರಾಗ್ಲಿ ಕಥೆಗಾರರಾಗ್ಲಿ ಒಟ್ಟು ತಂಡ ಯಾವ ರೀತಿಯ ಸವಾಲುಗಳನ್ನ ಎದುರಿಸುತ್ತದೆ ಮತ್ತೆ ಅದನ್ನ ದಾಟಿಕೊಳ್ಳುವುದಕ್ಕೆ ನೀವು ಹುಡುಕಿಕೊಳ್ಳುವ ಮಾರ್ಗಗಳೇನು ಅನ್ನುವ ಕುರಿತು ಚರ್ಚೆ ಇದು. ಹೀಗೆ ಚರ್ಚೆ ಮಾಡುವಾಗ ನಾವು ಕೆ ಶಿವರಾಮ ಕಾರಂತರ ಕೃತಿಗಳನ್ನು ಆಧರಿಸಿಕೊಂಡು ನೀವೇನು ಸಿನಿಮಾಗಳನ್ನು ಮಾಡಿದ್ದೀರಿ ಅವುಗಳ ಬಗ್ಗೆ ವಿಶೇಷವಾದ ಚರ್ಚೆಯನ್ನ ಮಾಡ್ತೇವೆ. ಅದರಲ್ಲಿ ಈ ಸಲ ನಾವು ಪ್ರದರ್ಶನ ಮಾಡಿದ ಸರಸಮ್ಮನ ಸಮಾಧಿ ನಿರ್ದೇಶಕರು ಕೆ ಎನ್ ಟಿ ಶಾಸ್ತ್ರಿ ಅವರು ಸರಿಸುಮಾರು 3-4 ವರ್ಷಗಳ ಹಿಂದೆ ಅಥವಾ 5 ವರ್ಷ ಆಯ್ತೇನು ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು. ಇದ್ದಿದ್ರೆ ಅವರು ಕೂಡ ಈ ಸಮಾರಂಭದಲ್ಲಿ ಈ ಆನ್ಲೈನ್ ಡಿಸ್ಕಷನ್ ನಲ್ಲಿ ಖಂಡಿತ ಪಾಲ್ಗೊಳ್ತಿದ್ರು ಅಂತ ನಾನು ಭಾವಿಸ್ತೇನೆ. ಈಗ ಅವರು ಇಲ್ಲದ ಜಾಗದಲ್ಲಿ ಅವರ ಜೊತೆಗೆ ಅದೇ ವರ್ಷ ಸಿನಿಮಾ ಮಾಡಿದ್ದು ಪಿ ಶೇಷಾದ್ರಿ. ಬೆಟ್ಟದ ಜೀವ ಮತ್ತು ಸರಸಮ್ಮನ ಸಮಾಧಿ ಬಹುತೇಕ ಒಂದೇ ವರ್ಷ ತಯಾರಾಯ್ತು ಅಂತ ಭಾವಿಸ್ತೇನೆ. ಅಥವಾ ಪಿ ಶೇಷಾದ್ರಿ ಮತ್ತೊಂದು ಯಾವುದೋ ಒಂದು ಸಿನಿಮಾ ತಯಾರಾಗಿತ್ತು ಆ ವರ್ಷ ಅಂತ ಕಾಣುತ್ತೆ. ಕೆ ಎನ್ ಟಿ ಶಾಸ್ತ್ರಿ ಅವ್ರ ಜೊತೆಗೆ ಸರಸಮ್ಮನ ಸಮಾಧಿ ಮಾಡ್ತಿದ್ದ ಕಾಲದಲ್ಲೇ ವಸಂತ್ ಫಿಲ್ಮ್ಸ್ ಅವರಿಗೆ ಮತ್ತೊಂದು ಸಿನಿಮಾ ನೀವು ಮಾಡಿದ್ರಿ ಅಂತ ಕಾಣುತ್ತೆ. ನಿಮ್ ಮೈಕ್ ಆಫ್ ಆಗಿದೆ ಶೇಷಾದ್ರಿ, ಹಾಗಾಗಿ ನಿಮ್ ಮಾತು ಕೇಳ್ತಿಲ್ಲ. ಭಾರತ್ ಸ್ಟೋರ್ಸ್ ಮತ್ತು ಸರಸಮ್ಮನ ಸಮಾಧಿ ಒಟ್ಟಿಗೆ ತಯಾರಾಗಿತ್ತು. ಎನಿವೆ, ಇದು ಈ ಇಷ್ಟು ನಿಮ್ಮ ಮಾತುಗಳೇನಿರ್ತವೆ, ಇದು ನಂತರ ಪುಸ್ತಕವೂ ಆಗಿ ಬರಲಿದೆ. ಆದ್ರಿಂದ ನಿಮ್ಮ ಮಾತುಗಳು ಎಷ್ಟು ಅಕಾಡೆಮಿಕ್ ಆಗಿರ್ತವೋ ಆ ಮೂಲಕ ಈ ಮುಂದೆ ನಾವು ತಯಾರು ಮಾಡಲಿರುವ ಪುಸ್ತಕ ಏನಿರ್ತದೆ ಅದು ಅಷ್ಟು ಉಪಯುಕ್ತವಾದ ಮತ್ತು ಗಾಂಭೀರ್ಯವನ್ನ ತೂಕವನ್ನ ಪಡ್ಕೊಳ್ತದೆ ಅಂತ ನಾನು ಭಾವಿಸಿದ್ದೇನೆ. ಇಲ್ಲಿಂದ ಆಚೆಗೆ ಸಂಧ್ಯಾರಾಣಿ ಅವರು ನಿಮ್ಗಳನ್ನ ಪ್ರಶ್ನೆ ಕೇಳುವುದಕ್ಕೆ ಶುರು ಮಾಡ್ತಾರೆ. ಎಲ್ಲಿ ಯಾರಿಗಾದ್ರೂ ಮಾತು ಸೇರಿಸಬೇಕು ಅಂತ ಅನ್ಸಿದ್ರೆ ಪ್ರಶ್ನೆ ಯಾರಿಗೇ ಇದ್ರು ಮತ್ತೊಬ್ರು ಕೂಡ ಅದನ್ನ ಕುರಿತು ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ನಡುವೆ ನಾಗಾಭರಣ ಅವರು ಸರಿಸುಮಾರು 5:30 ಇರ್ತಾರೆ ಅನ್ನುವ ನೆನಪನ್ನ ಮತ್ತೊಮ್ಮೆ ಮಾಡ್ತಾ 6 ಗಂಟೆಗೆ ಅವರಿಗೆ ಮತ್ತೊಂದು ಆನ್ಲೈನ್ ಕಾರ್ಯಕ್ರಮ ಇರುವುದರಿಂದ ಅವ್ರು ಆ ಕಡೆಗೆ ಹೋಗ್ತಾರೆ ಅನ್ನುವ ಮಾತನ್ನು ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಇದಲ್ಲದೆ ಈಗಾಗಲೇ ಈ ವೆಬಿನಾರ್ಗೆ ಅನೇಕ ಜನ FB ಲೈವ್ ನಲ್ಲಿ ನೋಡ್ತಾ ಇದ್ದಾರೆ, ಜೊತೆಗೆ ಝೂಮ್ ಆನ್ಲೈನ್ ನಲ್ಲಿ ಕೂಡ ಸುಮಾರು ಜನ ಬಂದು ಭಾಗವಹಿಸಿದ್ದಾರೆ.
ಹಲವು ಜನ ದಿಗ್ಗಜರು ಕೂಡ ಈ ಅಟೆಂಡೀಸ್ ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನ ಮತ್ತು ಸ್ವಾಗತವನ್ನ ಹೇಳ್ತಾ ಇವತ್ತಿನ ಈ ವೆಬಿನಾರ್ ನ ಆರಂಭ ಮಾಡ್ತಾ ಇದ್ದೇವೆ. ಸಂಧ್ಯಾ ರಾಣಿ ಅವರು ಶುರು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾವು ಕಡಲ ತೀರದ ಭಾರ್ಗವ ಅಂತ ಕರೆದ್ರು ಸಹ ಕಾರಂತರ ಕಾದಂಬರಿಗಳಲ್ಲಿ ಕಡಲ್ಗಿಂತ ಕಾಡು ತುಂಬಾ ಪ್ರಧಾನವಾಗಿ ಬರುತ್ತೆ. ಕಾಡನ್ನ ಅಕ್ಷರದಿಂದ ತೆರೆಗೆ ಹೋಗಿಸೋದ್ರಲ್ಲಿ ಎದುರಿಸಿದ ಸವಾಲುಗಳೇನು ಅಂತ ಅಂದ್ಬಿಟ್ಟು, ನೀವು ನಾಲ್ಕು ಜನ ಕೆಲಸ ಮಾಡಿರೋದಕ್ಕೋಸ್ಕರ ಕಾಡನ್ನ ತೆರೆಗೆ ತರುವಾಗ ಏನೇನ್ ಸವಾಲು ಎದುರಿಸಬೇಕಾಯ್ತು ಅಥವಾ ಯಾವ್ಯಾವ ಹೊಂದಾಣಿಕೆ ಮಾಡ್ಕೋಬೇಕಾಯ್ತು ಅಂತ ಎಲ್ರು ದಯವಿಟ್ಟು ಎಲ್ರು ಉತ್ತರ ಕೊಡಿ. ಯಾರು ಬೇಕಾದ್ರು ಶುರು ಮಾಡಬಹುದು. ಮೊದಲು ಜಯಂತ್ ಅಣ್ಣನೇ ಮಾತಾಡ್ಬಿಡ್ಲಿ. ಇಲ್ಲಪ್ಪ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಈಗ ಸೇರಿದಂತ ಎಲ್ಲರಿಗೂ ನಮಸ್ಕಾರ. ಕಾರಂತರ ನೆನಪು ಮಾಡ್ಕೊಳ್ಳೋದು, ಕಾರಂತ ಈ ನೆಪದಲ್ಲಿ ಮತ್ತೆ ಕಾರಂತರ ಕೃತಿಗಳನ್ನ ಮತ್ತೊಮ್ಮೆ ಕಣ್ಣು ಹಾಯಿಸೋದು, ಮತ್ತೆ ಮನಸ್ಸಿನೊಳಗಿನ ಆ ಫೈಲ್ಗಳನ್ನ ಓಪನ್ ಮಾಡೋದು, ಇದು ಬಹಳ ಒಂದು ಜೀವಪೋಷಕವಾದಂತಹ ಸಂಗತಿ. ಅಂದ್ರೆ ನಮ್ಮನ್ನ ಮತ್ತೆ ಪುನಶ್ಚೇತನಗೊಳಿಸುವಂತಹ ಸಂಗತಿ, ಮತ್ತೆ ರೀಚಾರ್ಜ್ ಮಾಡುವಂತಹ ಸಂಗತಿ. ಸೊ ಅದನ್ನ ಮಾಡಿದ್ದಕ್ಕೆ ನಾನು ಸುರೇಶ್ ಅನ್ನವರನ್ನ ಒಳಗೊಂಡು ಸುಚಿತ್ರದ ಬಳಗಕ್ಕೂ ಮತ್ತೆ ಇಲ್ಲಿರುವಂತಹ ಎಲ್ರಿಗೂ, ನನ್ನ ಎಲ್ಲ ಸಹಯೋಗಿಗಳಿಗೂ ನನ್ನ ವಂದನೆಗಳು. ಆಮೇಲೆ ಒಂದು ಕುಚೋದ್ಯದ ಒಂದು ಮಾತು, ಈ ವೆಬಿನಾರ್ ಇದ್ದೆಲ್ಲ, ವೆಬಿನಾರ್ ಅಂತೀರಲ್ಲ ನಾವು, ಇದಕ್ಕೆ ವ್ಯಭಿಚಾರ ಅಂತ ಯಾಕೆ ಹೇಳ್ಬಾರ್ದು? ವ್ಯಭಿಚಾರ ಯಾಕೆಂದ್ರೆ ಇಲ್ಲಿ ಆಚಾರವೂ ಇದೆ, ವೆಬ್ಬು ಇದೆ, ಅದರಿಂದ ಹೇಳಬಹುದೇನು ಕನ್ನಡೀಕರಣ ಅಂತ ಮಾಡಬಹುದೇನು? ಹೌದು, ವ್ಯಭಿಚಾರ. ಸಂತೋಷ. ಆಮೇಲೆ ನನಗಿಂತ ಮುಂಚೆಯಿಂದ ಕೆಲಸ ಮಾಡಿದವರು ಬಹಳ ಜನ ಇಲ್ಲಿದ್ದಾರೆ. ನಾನು ಸ್ವಲ್ಪ ಆನುಷಂಗಿಕವಾಗಿ ಲೇಟ್ ಆಗಿ ನಾನು ಈ ಚಿತ್ರೋದ್ಯಮಕ್ಕೆ ಬಂದಿದ್ದು, ಹೀಗಾಗಿ ನನಗೆ ಅನ್ಸುತ್ತೆ ನಾಗಾಭರಣ, ಯಾಕಂದ್ರೆ ನಾಗಾಭರಣ, ಶೇಷಾದ್ರಿ ಇವ್ರದೆಲ್ಲ ಪ್ರಯಾಣ ಕಥನ ಅಂದ್ರೆ ಲಿಖಿತ ಕಥನ ರೂಪದವನ್ನ ತೆರೆಗೆ ತರೋದು ಹೇಗೆ, ಅದರದ್ದೇ ಪ್ರಯಾಣ ಇದೆ ಅವ್ರದ್ದು. ಅದೊಂದು ದೊಡ್ಡ ಸವಾಲು ಅದು, ಯಾಕಂದ್ರೆ ಆಲ್ರೆಡಿ ಒಂದು ಕನ್ನಡರಿಗೆ ದೃಶ್ಯವನ್ನು ಕೊಡುವಂತದ್ದು ಒಂದು ಕೃತಿ ಇರುತ್ತೆ, ಕನ್ನಡರಿಗೆ ಅದನ್ನ ನೀವು ಓದ್ಬೇಕಾದ್ರೆ ನಿಮ್ಗೆ ದೃಶ್ಯ ಕೊಡ್ತಾ ಇರುತ್ತದು. ಅದನ್ನ ನೀವು ತೆರೆಗೆ ತರುವಾಗ ನೀವು ಅಲ್ಲಿ ನೀವು ಓದುವಾಗ ನಿಮಗೆ ಕಂಡಂತ ದೃಶ್ಯನ ತೆರೆಗೆ ತರ್ತೀರೋ ಅಥವಾ ಇಲ್ಲ ಅದು ಬೇರೆ, ಅದು ಮತ್ತೊಂದೇನೇನೋ ನಾವು ಅಲ್ಲಿ ಕೊಡ್ತೀರೋ, ಅದೇನದು ಅನ್ನೋದ್ರು ನನಗೆ ಒಬ್ಬ ನಿರ್ದೇಶಕನ ಬಗ್ಗೆ ನನ್ಗೆ ಯಾವತ್ತೂ ಒಂದು ಕುತೂಹಲ. ಹೀಗಾಗಿ ನನಗನ್ಸುತ್ತೆ ನಾನು ನಾಗಾಭರಣ ಅವ್ರ ಜೊತೆ ಕೂತ್ಕೊಂಡು ಈ ಚಿಗುರದ ಕನಸು ಚಿತ್ರಕಥೆ ಬರೆಯುವಾಗ ಅದೊಂದು ಬಹಳ ಅದ್ಭುತವಾದ ಅನುಭವ. ಅದು ಅದನ್ನ ಹೇಳಕ್ ಹೋದ್ರೆ ಬಹಳ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ನಾವು ಅದನ್ನ ವರದಪ್ಪನವರ ಸಮ್ಮುಖದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸಮ್ಮುಖದಲ್ಲಿ ನಾವು ನಾಲ್ಕೈದು ಜನ ಸೇರಿ ಅದನ್ನ ತಿಂಗಳುಗಟ್ಟಲೆ ಮಾಡಿದ ಇದು ಅಂದ್ರೆ ಒಂದು ಕೆಲಸ. ಆದ್ರೆ ಸಂಧ್ಯಾ ರಾಣಿ ಕರೆಕ್ಟ್ ಆಗಿ ಹೇಳದಂತೆ ಆ ಕಾಡು, ಅದು ಯಾವ ಕಾಡು? ಅದು ಈಗ ಕಾಡು ಅನ್ಕೊಳ್ಳೇನೆ ಇಲ್ಲೇ, ಈಗ ನಾವು ನಾಲ್ಕು ಜನರಿಗೆ ಬೇರೆ ಬೇರೆ ಕಾಡು ಕಾಣುತ್ತೆ ಮನಸ್ಸಿಗೆ. ನಾವು ಅನುಭವಿಸಿದ ಕಾಡುಗಳೇ ಬೇರೆ. ಮಲೆನಾಡಿನವನಿಗೆ ಒಂಥರ ಕಾಡು ಕಾಣುತ್ತೆ, ಕರಾವಳಿಗೆ ಒಂಥರ ಕಾಡು ಕಾಣುತ್ತೆ, ಕರ್ನಾಟಕದ ಕಾಡು ನೋಡಿದವನಿಗೆ ಇನ್ನೊಂದು ಕಾಡು ಕಾಣುತ್ತೆ. ಹೀಗಾಗಿ ಅದು ಕಾಡು ಅಂದ್ರೆ ಅದು ಪ್ರತಿಯೊಬ್ಬನ ಅನುಭವದಲ್ಲಿ ಬರುವಂತ ಒಂದು ಪ್ರತಿಮೆ. ಹೀಗಾಗಿ ಜನರಲೈಸ್ ಆದದ್ದನ್ನಾದ್ರೂ ಏನಾದ್ರೂ ಹಿಡ್ಕೊಂಡು ಹೋಗ್ಬೇಕಾಗತ್ತಾ, ಹೊಸಬೇಕಾಗತ್ತಾ, ಅಥವಾ ಒಬ್ಬ ನಿರ್ದೇಶಕ ಅನ್ನೋನು ತನಗೆ ಕಾಣ್ತಾ ಇರುವಂತ ತನ್ನ ಸತ್ಯವನ್ನ, ತನ್ನ ಕಲಾತ್ಮಕ ಸತ್ಯವನ್ನ ಅದನ್ನ ಆದಷ್ಟು ಜನರಿಗೆ ತಲುಪಿಸೋದಕ್ಕೆ ಒದ್ದಾಡ್ಬೇಕಾಗತ್ತ, ಈ ಒಂದು ಸಂಘರ್ಷದಲ್ಲೇ ಆ ಯಾನ ಇರುತ್ತೆ ಯಾವಾಗ್ಲೂ. ಅಂದ್ರೆ ಅದು ಎರಡೂ ಆ ಕಡೆ ಈ ಕಡೆ ಯಾವ್ದನ್ನು ನಿಖರವಾಗಿ ಹೇಳೋದಕ್ಕೆ ಬಹಳ ಕಷ್ಟ. ಆದ್ರೆ ನಾವು ಮಾತ್ರ ಮಾತಾಡುವಾಗ ಅದು ಹೆಚ್ಚಾಗಿ ಒಂದು ವೈಯಕ್ತಿಕ ನೆಲೆಯಲ್ಲಿ ನಾವು ಕಂಡ್ಕೊಳ್ಳೋದು, ಮತ್ತೆ ಒಟ್ಟಿಗೆ ಸೇರ್ಕೊಂಡು ಚರ್ಚೆ ಮಾಡೋದು, ಮತ್ತೆ ಮನೆಗೆ ಹೋಗೋದು, ವೈಯಕ್ತಿಕವಾಗಿ ಏನೋ ಉಜ್ವಲಣೆ ಅಂತ ಹೇಳಲ್ಲ ರಿವಿಷನ್ ಮಾಡೋದು, ಮತ್ತೆ ನೆಕ್ಸ್ಟ್ ಡೇ ಬರೋದು, ಮತ್ತೆ ಎಲ್ಲ ಹೀಗಾಗಿ ಆ ರೀತಿಯಲ್ಲಿ ಒಂದು ಫ್ಲೋದಲ್ಲಿ ಅದರ ಚಿತ್ರಕಥೆ ಆಯ್ತು ಅಂತ ನನ್ಗೆ ಅನ್ಸುತ್ತೆ. ಬಹುಶಃ ಇದಕ್ಕೆ ನಾಗಾಭರಣ ಏನಾದ್ರು ಆಡ್ ಮಾಡೋದಿದ್ರೆ ನಾಗಾಭರಣ ದಯವಿಟ್ಟು ಮಾಡಿ. ಜಯಂತ್, ನಾನು ಮುಖ್ಯವಾಗಿ 45 ವರ್ಷಗಳ ನಿಮ್ಮ ಯಾನಲ್ಲಿ ನಮ್ಮ ಮೂಲ ಸಿನಿಮಾ ಕೆಲಸ ಹಾಲ್ನಳ್ಳ ಕಾಡು ಅಂದ್ರೆ ಆ ಬಯಲಸೀಮೆಯ ಕಾಡ ಹೇಗೆ ಹೇಳಬೇಕು, ಹೇಗೆ ವಿಜುವಲೈಸ್ ಆಯ್ತು ಅನ್ನೋದನ್ನ ನೀವು ಅರ್ಥ ಕೊಂಡಿರ್ಬೋದು. ಈಗ ಅಂದ್ರೆ ನಾನು ಮೊದಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದು ಕಾಡು, ಅದೇನು ಕಾಕತಾಳೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ
ಅದರ ನಂತರದ ದಿನಗಳಲ್ಲಿ ಚೋಮನ ದುಡ್ಡಿಗೆ ಸಹಾಯ ನಿರ್ದೇಶನಾಗಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಇನ್ನು ಕಲಿಕೆಯ ಮೊದಲ ಹೆಗಳನ್ನು ಇಡ್ತಾ ಇದ್ದ ಕಾಲ ಅದು. ನಾವಿನ್ನು ಈ ಮಾಧ್ಯಮದ ಎಲ್ಲ ಸ್ತರಗಳು ನಮಗೆ ಗೊತ್ತಿದ್ದ ಶುರು ಮಾಡಲೇ ಇಲ್ಲ, ನಾವು ಮಾಡ್ತಾ ಮಾಡ್ತಾನೆ ಕಲಿ ಹೋದದ್ದು. ಒಂದು ರೀತಿ ನಮ್ಮ ಸಿನಿಮಾ ಶಿಕ್ಷಣ ನಮ್ಮ ಸಿನಿಮಾ ಹಣದ ಜೊತೆಯಲ್ಲಿ ಸಿನಿಮಾ ಶಿಕ್ಷಣ ನಡೀತಾ ಹೋದದ್ದು. ಆ ದೃಷ್ಟಿಯಲ್ಲಿ ಚೋದುಡಿಯಲ್ಲಿ ಬರುವಂತಹ ಕಾಡಿನ ಕಲ್ಪನೆ ಏನಿದೆ ಅದು ಕಾದಂಬರಿಯಲ್ಲೂ ಕಮ್ಮಿ ಮತ್ತು ಸಿನಿಮಾದಲ್ಲೂ ಅದರ ಚಿತ್ರಿಕೆಗಳು ಅಷ್ಟು ದಟ್ಟವಾಗಿ ಇಲ್ಲ ಅಂತ ನನಗನ್ಸುತ್ತೆ. ಅದೇ ಅದೇ ಅದರದ್ದು ಬೇರೆ ಆದನ ಕಥಾ ಇದ್ದದ್ರಿಂದಾಗಿ ಹಾಗಾಗಬಹುದೇನು. ಆದ್ರೆ ನಿಜವಾಗಿಯೂ ಕಾಡಿನ ಒಟ್ಟಾರೆ ಸ್ವರೂಪ ಒಂದನ್ನ ನಾನು ಕಾಣದಾದ್ರೆ ಎರಡು ದಶಕಗಳ ನಂತರ ಚಿಗುರು ಕನಸು ಬೇಕಾದ್ರೆ ನಿಜವಾಗಿಯೂ ನಾನು ಕಾರಂತ ಅಲೆದ ಅಲೆಮೀ ಜೀವನ ಇಲ್ಲ, ಶಿವರಾಮ್ ಕಾರಂತರ ಅಲೆಮಾ ಜೀವನ, ಅದರ ಮುಖಾಂತರ ಅವರು ಹಿಡಿದಿಟ್ಟಂತಹ ಅನುಭವಗಳ ಸಾರ, ಪ್ರತಿಯೊಂದು ಲೊಕೇಶನ್ ಯಾವ್ದಾದ್ರು ಹೇಳಿದ್ರೆ ಆ ಲೊಕೇಶನ್ ಇದೆಯಾ ಇಲ್ವಾ ಅದು ಕಲ್ಪನೆ ಅಂತ ಹೇಳೋದು ಸಾಧ್ಯವಿಲ್ಲ. ಅದು ಕಲ್ಪನೆನೆ ಅಲ್ಲ, ಅದು ಜಾಗ ಇದೆ, ನೀವು ಹೋಗಿ ನೋಡ್ಬೇಕಷ್ಟೆ. ಪ್ರತಿಯೊಂದು ಜಾಗವು ನಿರ್ದಿಷ್ಟವಾಗಿ ಅವರು ನುಗ್ಗಂತಹ ಜಾಗವನ್ನು ಬಳಸಿ ಅವರು ನಂತರದ ತಮ್ಮ ಕಥಾ ಹಂದರದಲ್ಲೋ ಕಾದಂಬರಿಯ ಹಂದರದಲ್ಲೋ ಅದನ್ನು ತಗೊಂಡು ಆ ಪಾತ್ರಗಳಿಗೆ ಜೀವ ತುಂಬಿದ್ದಂತೂ ಸತ್ಯ. ಹಾಗಾಗಿ ಚಿಗುರಿದ ಕನಸು ಪ್ರಾರಂಭ ಮಾಡಿದಾಗ ನಮಗೆ ಒಂದು ದೊಡ್ಡ ಸವಾಲು ಇದ್ದದ್ದು ಅದರ ವ್ಯಾಪಕತೆ. ಅದು ಒಂದು ಕಡೆ ಇರೋದಲ್ಲ, ಯಾವುದೋ ಒಂದು ಜಾಗದಲ್ಲಿ ಒಟ್ಟಾರೆಯಾಗಿ ಒಂದೇ ಪರಿಸರದಲ್ಲಿ ಮೇಲೆ ನಡೆಯುವಂತಹದ್ದು ಕತೆ ಅಲ್ಲ. ಅದು ಬನಾರಸ್ ಅಲ್ಲಿ ಶುರುವಾಗುತ್ತೆ, ಡೆಹಲಿಗೆ ಹೋಗುತ್ತೆ, ಅಲ್ಲಿಂದ ದಕ್ಷಿಣ ಕನ್ನಡಕ್ಕೆ, ಅಲ್ಲಿಂದ ಅಂಗಾಡಿಗೆ ಹೋಗುತ್ತೆ, ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಮೀರಿ ಪ್ರತಿಯೊಂದು ಲೊಕೇಶನ್ನು ಕೂಡ ಶಿವರಾಮ ಕಾಂತರ ಕಣ್ಣಿನಲ್ಲಿಯೇ ನೋಡಿದಂತಹ ನಿಜವಾದಂತಹ ಲೊಕೇಶನ್ಗಳು. ಹಾಗಾಗಿ ನಾವು ಹುಡುಕೋದಾಗ ಆಡಿಯೋ ಬರ್ಣ ಆಡಿಯೋ ಕಟ್ ಆಯ್ತು. ಬರ್ಣ ಆಡಿಯೋ ಬರ್ಣ ಮೈಕ್ ಆಫ್ ಆಗಿದೆ ನಿಮ್ದು. ದಕ್ಷಿಣ ಕನ್ನಡದ ಬಂಗಾಡಿಯನ್ನ ನಾವು ಗುರುತಿಸ್ಕೊಳ್ಳಿಕ್ಕೆ ಹೊರಟಾಗ ಬಂಗಾಡಿಯಲ್ಲಿ ನಡೆಯುವ ಕಥೆಯನ್ನ ನಾವು ಸುಮಾರು 70% ಸಿನಿಮಾದಲ್ಲಿ ತರಬೇಕಾಗಿತ್ತು, ಇನ್ನು 30% ಹೊರಗಡೆದೆಲ್ಲ ಇತ್ತು. ಹಾಗಾಗಿ ಇದನ್ನ ನಾವು ಸ್ಥಿರವಾಗಿ ಮೊದಲ ಲೊಕೇಶನ್ ಅಂತ ನಾವು ಪಿನ್ ಪಾಯಿಂಟ್ ಮಾಡ್ಬೇಕಾದ್ರೆ ನಾವು ಅವರು ಹೇಳಿದ ಎಲ್ಲಾ ಜಾಗಗಳನ್ನು ಹುಡುಕ್ತಾ ಹೋದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ದಟ್ಟವಾದಂತಹ ಹೋಗಲಿಕ್ಕೆ ಆಗದಂತಹ ಅದರಲ್ಲಿ ಅವರು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ರು ಏನೋ, ನಮಗೆ ಇಡೀ ಯೂನಿಟ್ ಅನ್ನು ಕರ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಅದೆಲ್ಲ ಸಾಧ್ಯವಾಗದಂತಹ ಜಾಗಗಳಾಗ್ಬಿಟ್ಟಿತ್ತು. ಅಲ್ಲಿ ನನಗೆ ಗೌರಿಶಂಕರ್ ಬಹಳ ಹೆಲ್ಪ್ ಮಾಡಿದ. ಕಾರಣ ಯಾಕೆ ಅಂದ್ರೆ ಒಬ್ಬ ಸಿನಿಮಾಟೋಗ್ರಾಫರ್ ತನ್ನ ಫ್ರೇಮ್ನಲ್ಲಿ ಏನನ್ನ ಕಾಣಿಸಬಲ್ಲ, ಏನನ್ನ ಹೇಳಬಲ್ಲ ಅನ್ನುವುದು ಅವನಿಗೆ ಗ್ಯಾರಂಟಿ ಇದ್ದಾಗ ಅವನು ಅದೇ ಜಾಗ ಹೋಗಿ ಮಾಡಬೇಕು ಅಂತ ಹೇಳಲ್ಲ. ಆ ಜಾಗವನ್ನ ತಾನು ಎಲ್ಲಿ ಬೇಕಾದರೂ ಕ್ರಿಯೇಟ್ ಮಾಡಬಲ್ಲೆ, ಅಥವಾ ಕ್ರಿಯೇಟ್ ಮಾಡಿದ ಜಾಗಕ್ಕೆ ಆ ರೀತಿಯ ಸೌಮ್ಯತೆಯನ್ನು ನಾನು ಸೂಚಿಸಿಕೊಡಬಲ್ಲೆ ಅನ್ನುವಂತಹ ಗ್ಯಾರಂಟಿ ಅಲ್ಲಿದ್ದಾಗ ಅದನ್ನ ನಾವು ಬಳಸ್ಕೋಬೇಕಾಗ್ತದೆ. ಆಮೇಲೆ ಸಿನಿಮಾ ನಮ್ಮ ಮೊದಲ ಇದರ ಪ್ರಕಾರ ಸಿನಿಮಾ ಇಸ್ ನಥಿಂಗ್ ಬಟ್ ಚೀಟಿಂಗ್, ಸಿನಿಮಾ ಇಸ್ ನಥಿಂಗ್ ಬಟ್ ಚೀಟಿಂಗ್. ನಾವು ಎಷ್ಟರ ಮಟ್ಟಿಗೆ ಅದನ್ನ ಚೀಟ್ ಮಾಡ್ತೇವೆ, ಎಷ್ಟರ ಮಟ್ಟಿಗೆ ನಾವು ಅದನ್ನ ಕನ್ವಿನ್ಸ್ ಮಾಡುವ ಹಾಗೆ ಅದನ್ನ ಇಟ್ಕೋತೇವೆ ಅನ್ನೋದು. ಸೊ ಆ ದೃಷ್ಟಿಯಲ್ಲಿ ಬಂಗಾಡಿಯನ್ನ ನಾವು ಚಿಗುರಿದ ಕನಸಿನಲ್ಲಿ ಬರೀ ಬಂಗಾಡಿ ಅಷ್ಟೇ ಅಲ್ಲ, ಮಲೆನಾಡಿನ ಮಳೆಯನ್ನು ಕೂಡ ಸತತವಾಗಿ ಬಳಸ್ಕೊಂಡಿದ್ದೇವೆ. ಮತ್ತು ಇಡೀ ಚಿತ್ರದಲ್ಲಿ ಆ ವಾಸ್ತವತೆಯನ್ನ ಬಹು ಚೆನ್ನಾಗಿ ಮೂಡಿಸಲಿಕ್ಕೆ ಗೌರಿಶಂಕರ್ ಕೈಯಿಂದ ಸಾಧ್ಯ ಆಗಿದೆ. ಸೊ ಆ ಇದನ್ನ ಹೇಳೋದಾದ್ರೆ ಕಾಡನ್ನ ನಾವು ಶಿವರಾಮ ಕಾರಂತರ ಕಣ್ಣಿನ ಮುಖಾಂತರವೇ ಹುಡುಕಾಡಿ ಗೌರಿ ಕಣ್ಣಿನ ಮುಖಾಂತರ
ನಿಮ್ಮ ಎದುರಿಗೆ ಇದೆ. ನಾನ್ ಮಾತಾಡ್ಲ? ಎಸ್. ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ. ಸಂಧ್ಯಾರಾಣಿಯವರು ಚೆನ್ನಾಗಿ ಹೇಳಿದ್ರು, ಅವ್ರನ್ನ ಕಡಲ ತೀರದ ಭಾರ್ಗವ ಅಂತ ಕರಿತೀವಿ, ಆದ್ರೆ ಅವರ ಎಲ್ಲ ಕೃತಿಗಳಲ್ಲಿ ಅವರ ಇದರಲ್ಲಿ ಕಾಡು ಪ್ರಮುಖವಾಗಿ ಒಂದು ಪಾತ್ರ ವಹಿಸುತ್ತೆ ಅಂತ. ಹಾಗ ನೋಡಿದ್ರೆ ನಾನು ಬಯಲುಸೀಮೆಯವನು, ನನಗೆ ಕಾಡು ಗೊತ್ತಿಲ್ಲ, ಸಮುದ್ರನು ಗೊತ್ತಿಲ್ಲ, ತುಮಕೂರು ಜಿಲ್ಲೆಯಿಂದ ಬಂದವನು. ಪ್ರತಿಯೊಂದು ಕಾಡು ಒಂದು ವೈವಿಧ್ಯಮಯವಾಗಿರುತ್ತೆ. ದಕ್ಷಿಣ ಕನ್ನಡದ ಕಾಡೇ ಬೇರೆ, ಚಾಮರಾಜನಗರದ ಕಾಡು ಬೇರೆ, ಮೈಸೂರಿನ ಕಾಡು ಬೇರೆ, ಹೀಗೆ ಒಂದೊಂದು ಕಾಡು ಒಂದು ಬೇರೆ ಬೇರೆ ತರದ್ದೇ ಒಂದು ರೂಪವನ್ನ ಕಾಡಿರೋದು ಎಲ್ರಿಗೂ ಗೊತ್ತೇ ಇದೆ. ನನಗೆ ಕಾರಂತರ ಎರಡೂವರೆ ಚಿತ್ರಗಳಲ್ಲಿ ಕೆಲಸ ಮಾಡುವ ಒಂದು ಅವಕಾಶ ಸಿಕ್ತು. ಎರಡೂವರೆ ಅಂತ ಹೇಳೋದಕ್ಕೆ ಒಂದ್ ಕಾರಣ ಇದೆ. ಮೊದಲಿಗೆ ನಾನು ಬರ್ಣ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಚಿಗುರದ ಕನಸಿಗೆ ಮೊದಲು ಅಲ್ಲಿ ನಾನು ಓದಿದ್ದು ಆ ಕಾದಂಬರಿಯನ್ನ. ಅದರ ಮೊದಲ ಹಂತದ ಚಿತ್ರಕಥೆಯ ಸಂದರ್ಭದಲ್ಲಿ ಕೂಡ ನಾನು ಇದ್ದೆ. ಹಾಗಾಗಿ ಆ ಬಂಗಾಡಿ ಮತ್ತೆ ಚಿಗುರದ ಕನಸು ನನಗೆ ಅಚ್ಚಳಿಯದ ನೆನಪಾಗುಳಿದಿತ್ತು. ಆಗ ಒಂದ್ಸರಿ ಮೊದಲ ವರ್ಷನಾದಾಗ ಬರ್ಣ ಸರ್ ನನಗೆ ಸ್ಕ್ರಿಪ್ಟ್ ಕೊಟ್ಟು ಇದನ್ನ ಕಾರಂತರಿಗೆ ತಲುಪಿಸ್ ಬನ್ನಿ ಅಂತ ಹೇಳಿದ್ರು. ಅವರು ಜನಾರ್ದನ್ ಹೋಟೆಲ್ ನಲ್ಲಿ ಇರ್ತಾ ಇದ್ರು. ನಾನು ಕಾರಂತರನ್ನ ನೋಡಿದ್ದು ಮೊದಲಿಗೆ. ನಾನಂದ್ಕೊಂಡಿದ್ದೆ ಅವರ ರೂಮ್ಗೆ ಹೋಗಿ ಅವ್ರ ಜೊತೆ ಕುತ್ಕೊಂಡು ಹರಟೆ ಹೊಡೆದು ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಪಡ್ಕೊಂಡ್ ಬರ್ತೇನೆ ಅಂತ ಚಿತ್ರಕಥೆ ಸ್ಕ್ರಿಪ್ಟ್ ಹಿಡಿದು ಜನಾರ್ದನ್ ಹೋಟೆಲ್ಗೆ ಹೋದೆ. ಲ್ಯಾಚಸ್ ಅಂತ ಇರುತ್ತೆ ಎಲ್ಲ ಹೋಟೆಲ್ಗಳಿಗೂ. ಈಗ ಬೆಲ್ ಮಾಡಿದಾಗ ಓಪನ್ ಆಯ್ತು. ಓಪನ್ ಆದ್ರೆ ಮೂರು ಅಂಗುಲದಷ್ಟು ಡೋರ್ ಮಾತ್ರ ಓಪನ್ ಆಗಿ ಎರಡು ಕಣ್ಣುಗಳ ಮುಂದೆ ಏನೋ ಅಂತಂದ್ರು. ಏನಿಲ್ಲ, ಬರ್ಣ ಸರ್ ಕಳ್ಸಿದಾರೆ, ನಿಮ್ಗೆ ಸ್ಕ್ರಿಪ್ಟ್ ಕೊಡ್ಬೇಕಾಯ್ತು ಅಂತ. ಕೈ ಆಚೆ ಬಂತು, ಕೊಟ್ಟೆ ಸ್ಕ್ರಿಪ್ಟ್ ಹೇಳ್ಕೊಂಡ್ರು, ದಡ ಅನ್ಬಾಗ್ಲ. ಇಷ್ಟೇ ನಾನು ಕಾರಂತರನ್ನ ನೋಡಿದ್ದು. ಆದ್ರೆ ಅವರ ಕೃತಿಗಳ ಮೂಲಕ ಉದ್ದಕ್ಕೂ ಅವರು ನನಗೆ ಬಹಳ ಹತ್ತಿರವಾಗಿದ್ದಾರೆ. ಆ ನಂತರ ನಾನು ಬೆಟ್ಟದ ಜೀವ ಮಾಡಿದೆ. ಬೆಟ್ಟದ ಜೀವನ ಓದ್ದಾಗ ನನಗೊಬ್ರು ಹತ್ತಿರದ ಸ್ನೇಹಿತರು ಬೆಟ್ಟದ ಜೀವ ಒಳ್ಳೆ ಸಿನಿಮಾ ಆಗುತ್ತೆ ಮಾಡಿ ಅಂತ ಹೇಳಿದಾಗ ಓದ್ದಾಗ ನನಗೇನು ಇಲ್ಲ ಬೆಟ್ಟದ ಜೀವದಲ್ಲಿ. ಒಂದಿಷ್ಟು ಕಾಡಿದೆ, ಒಬ್ಬ ದಂಪತಿಗಳು, ವೃದ್ಧ ದಂಪತಿಗಳು ಯಾವುದೋ ಒಂದು ಬೆಟ್ಟದ ಬುಡದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದಷ್ಟೇ. ಆದ್ರೆ ಏನಿದೆ ಈ ಕಥೆ ಅಂತ ಆನಂತರ ಬೇರೆ ಬೇರೆ ಜೊತೆ ಚರ್ಚೆ ಮಾಡ್ತಾ ಆ ಬೆಟ್ಟದ ಜೀವದ ಬಗ್ಗೆ ಬಂದ ವಿಮರ್ಶೆಗಳನ್ನ ಓದ್ತಾ ಓದ್ತಾ ಬೆಟ್ಟದ ಜೀವದ ಇನ್ನೊಂದು ಮುಖದ ಪರಿಚಯ ನನಗಾಯ್ತು. ಸಂಧ್ಯಾರಾಣಿಯವ್ರು ಕೇಳಿದಾಗೆ ಅದರ ಮೊದಲ ವಾಕ್ಯ ಹೀಗೆ ಪ್ರಾರಂಭ ಆಗಿದೆ. ಎಕ್ಸಾಕ್ಟ್ ವಾಕ್ಯ ನನಗೆ ನೆನಪಿಲ್ಲ. ಇಬ್ಬರು ಹಳ್ಳಿಯರು ಒಂದು ಸಂಜೆ ಊರವರು ತಮ್ಮ ಕಾಡಿನ ಒಳಗಿನ ಪೋಡಿಗೆ ಹೋಗ್ತಾ ಇರ್ತಾರೆ. ಅವರ ಹೆಗಲ ಮೇಲೆ ಒಂದು ಕಂಬಳಿ ಇರುತ್ತೆ, ಕೈಯಲ್ಲಿ ಎರಡು ಕೋಳಿ ಇರುತ್ತೆ. ಅಲ್ಲಿಂದ ಕೊಂಡ್ಕೊಂಡಂತ ಒಂದು ವಸ್ತುಗಳನ್ನ ಇಟ್ಕೊಂಡು ಕಾಡಿನಲ್ಲಿ ಹೋಗ್ತಾ ಇದಾರೆ. ಅವರ ಹೆಜ್ಜೆಯಲ್ಲಿ ಒಂದು ಬಿಸು ಇದೆ, ಯಾಕೆಂದ್ರೆ ಇದಾಗಿರುತ್ತೆ, ಸಂಜೆ ಬರ್ತಾ ಇದೆ, ಕತ್ತಲಾಗುತ್ತೆ. ಅಷ್ಟರಲ್ಲಿ ನಾವು ತಮ್ಮ ಗುಡಿಸಲನ್ನ ಸೇರ್ಕೋಬೇಕು ಅಂತ ಇಬ್ರು ಹೋಗ್ತಾ ಇದಾರೆ ಅಂತಾನೆ ಪ್ರಾರಂಭ ಆಗುತ್ತೆ ಆ ದೃಶ್ಯ. ನನಗೆ ಮೊದಲು ಬೆಚ್ಚಿ ಬೀಳಿಸಿದ್ದೆ ಆ ಸಾಲುಗಳು. ನಾವು ಸಿನಿಮಾದಲ್ಲಿ ಹಗಲನ್ನ ಸುಲಭವಾಗಿ ಚಿತ್ರೀಕರಣ ಮಾಡಬಹುದು, ರಾತ್ರಿಯನ್ನ ಎಷ್ಟು ಬೇಕಾದ್ರೂ ನಾವು ಚಿತ್ರೀಕರಣ ಮಾಡಬಹುದು, ಆದ್ರೆ ಸಂಜೆಯನ್ನ ಹಿಡಿಯೋದು ಅಥವಾ ಬೆಳಗಿನ ಮುಂಜಾನೆಯನ್ನ ಹಿಡಿಯೋದು ಬಹಳ ಕಷ್ಟ. ಯಾಕೆಂದ್ರೆ ಹೆಚ್ಚಿನ ಅಂಶ ಒಂದು ನಿಮ್ಗೆ ಅದ್ಭುತವಾದ ಲೈಟಿಂಗ್ ಇರುತ್ತೆ, ಮುಂಜಾನೆನೂ ಅದ್ಭುತವಾದ ವಾತಾವರಣ ಇರುತ್ತೆ, ಸಂಜೆನೂ ಇರುತ್ತೆ. ಆದ್ರೆ ನೀವೇನೇ ಹಿಡಿಯೋಕ್ ಸಾಧ್ಯ ಆದ್ರೂ ಕೇವಲ ಐದಾರು ನಿಮಿಷಗಳಲ್ಲಿ ಅದು ವ್ಯತ್ಯಾಸ ಆಗ್ತಾ ಇರುತ್ತೆ. ಒಂದೊಂದು ನಿಮಿಷಕ್ಕೂ ಅದು ಬಣ್ಣಗಳು, ಅದರ ಇದು ಸ್ವರೂಪ ಬದಲಾಗ್ತಾ ಇರುತ್ತೆ. ಹಾಗಾಗಿ ಒಂದು ಸಂಜೆ ಈ ಇಬ್ರು ಹಳ್ಳಿಗರು ಕಾಡಿನ ಮಧ್ಯೆ ನಡ್ಕೊಂಡು ಅವರ ಗುಡಿಸಲಿಗೆ ಹೋಗುವವರೆಗೂ ಒಂದು ಸನ್ನಿವೇಶವನ್ನ ಚಿತ್ರೀಕರಣ ಮಾಡೋದು. ಹೇಗೆ ಹಿಡಿಯೋದು ಈ ಕಾಡನ್ನ? ಕಾಡು ಅಂದ್ರೆ ಒಂದ್ ನಾಲ್ಕು ಮರಗಳನ್ನು ತೋರಿಸಕ್ಕ ಆ ಕ್ಷಣಕ್ಕೆ ಕಾಡ್ ಆಗಕ್ ಸಾಧ್ಯ ಆಗಲ್ಲ. ಹಾಗಾಗಿ ಇದನ್ನ ದೃಶ್ಯಕ್ಕೆ ಇಳಿಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಜೊತೆಗೆ ಕಾರಂತರು ಬರೀತಾರೆ ಆ ಸಂಜೆಯ ಬದಲಾವಣೆಗಳನ್ನ ಒಂದು ಒರೆ ಪುಟದಲ್ಲಿ ಬರಿತಾ ಹೋಗ್ತಾರೆ. ಇಷ್ಟೊತ್ತಿಗೆ ಇನ್ನಾಯ್ತು, ಸೂರ್ಯ ಈಗ ಅಂಚನ್ನು ಮುಟ್ಟಿದ್ದಾನೆ, ಸೂರ್ಯ ಮುಳುಗಿದಾನೆ, ಈಗ ನಸುಗತ್ತಲಿದೆ, ಆಮೇಲೆ ಕಪ್ಪುಗತ್ತಲು, ಕಾಡುಗತ್ತಲು ಅಂತ ಬರೀತಾರೆ. ಈ ಕಾಡುಗತ್ತಲನ್ನ ಹೇಗೆ ನಾವು ಕ್ಯಾಮ್ರಾದಲ್ಲಿ ಹಿಡಿಯೋದು ಹೇಗೆ? ನಸುಗತ್ತಲಗೂ, ಕಾಡುಗತ್ತಲಗೂ, ಹೊಂಬಣ್ಣದ ಕತ್ತಲಗೂ, ಇವೆಲ್ಲವೂ ಬೇರೆ ಬೇರೆ ಹಂತಗಳನ್ನ ಸೂಚಿಸುವಂತವು. ಇದನ್ನೇ ಬಹಳ ಯೋಚನೆ ಮಾಡಿ ನಾವು ಸುಮಾರು ಒಂದು 5 ದಿವಸಗಳು ಪ್ರತಿ ಸಂಜೆ ಚಿತ್ರೀಕರಣ ಮಾಡಿ ಈ 1.5 ಪುಟದ ಒಂದು ದೃಶ್ಯವನ್ನ ಚಿತ್ರೀಕರಣ ಮಾಡಿದ್ವಿ. ಮಾಡಿದಾಗ ನಾವು ಸುಮಾರು 50 ಕಿಲೋಮೀಟರ್ ಅಂತರದಲ್ಲಿ ಬೇರೆ ಬೇರೆ ಕಾಡುಗಳಿರುತ್ತೆ. ಒಂದರಲ್ಲಿ ಕೆಲವಿನ ಕಾಡಲ್ಲಿ ಹಾದಿ ಕಾಣ್ತಾ ಇರುತ್ತೆ, ಕೆಲವು ಕಡೆ ಹಾದಿನೇ ಇರಲ್ಲ. ಗಿಡಗಂಟಿಗಳಿರುತ್ತೆ, ದೊಡ್ಡ ಮರಗಳಿರುತ್ತೆ, ಸಣ್ಣ ಮರಗಳಿರುತ್ತೆ, ಪೊದೆಗಳಿರುತ್ತೆ. ಅಷ್ಟನ್ನು ಹಿಡಿಬೇಕು. ದಕ್ಷಿಣ ಕನ್ನಡದ ಈ ಕಾಡನ್ನ ಹಿಡಿಬೇಕು ಅನ್ನೋ ಕಾರಣಕ್ಕೆ ಸುಮಾರು ಒಂದು 50 ಕಿಲೋಮೀಟರ್ ಅಂತರದಲ್ಲಿ ಸುಬ್ರಹ್ಮಣ್ಯದ ಸುತ್ತಮುತ್ತ ಪ್ರತಿ ದಿವಸ ಸಂಜೆ 5:30 to 6 ಗಂಟೆವರೆಗೂ ಆ ದೃಶ್ಯವನ್ನ ಚಿತ್ರೀಕರಣ ಮಾಡಿದ್ವಿ ನಾವು. ಹಾಗಾಗಿ ಅದೊಂದು ಅದ್ಭುತವಾದ ಅನುಭವ. ಅನಂತರಸ್ ನನಗ ಛಾಯಾಗ್ರಾಹಕರಾಗಿದ್ರು. ಹಾಗಾಗಿ ಮೊದಲು ಕಾಡನ್ನ ನಾನು ಸೆರೆ ಹಿಡಿದಿದ್ದು ಬೆಟ್ಟದ ಜೀವದಲ್ಲಿ 10 ವರ್ಷಗಳ ಹಿಂದೆ ಹೀಗೆ. ಹಾಗಾಗಿ ನನ್ನ ಆ ಎರಡೂ ಕಾದಂಬರಿಗಳಲ್ಲಿ ಬೆಟ್ಟದ ಜೀವದಲ್ಲಾಗ್ಲಿ ಅಥವಾ ಮೂಕಜ್ಜಿಯಲ್ಲಾಗ್ಲಿ ಕಡಲ್ ಇಲ್ವೇ ಇಲ್ಲ, ಬರೀ ಕಾಡೇ ಇರೋದು.
ಹಾಗಾಗಿ ಕಾಡನ್ನ ಹಿಡಿಯೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಮುಖರ್ಜಿ ಕನಸುಗಳಲ್ಲೂ ಕಾಡನ್ನ ಸೆರೆ ಹಿಡಿದಿದ್ವಿ. ಭಾಸ್ಕರ್ ಸರ್ ಜೊತೆಯಲ್ಲಿ ಇದಾರೆ, ಅವರು ಅದನ್ನ ಸೆರೆ ಹಿಡಿದಿದ್ದ ಕ್ರಮವೇ ಅದ್ಭುತ ಅಂತ ಸಿನಿಮಾ ನೋಡಿದವ್ರಿಗೆ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಕಾಡು ನನಗೆ ಯಾವಾಗ್ಲೂ ಕಾಡೋ ಅಂತ ವಿಚಾರ. ಭಾಸ್ಕರ್ ಸರ್ ಹೇಳ್ಬೋದಾ? ಅಂದ್ರೆ ನಮಸ್ತೆ ಎಲ್ಲರಿಗೂ. ಆಡಿಯೋ ಕ್ಲಿಯರ್ ಇದೆಯಾ ನಂದು? ಓಕೆ, ಎಲ್ಲರಿಗೂ ಅನಂತಾನಂತ ನಮಸ್ಕಾರಗಳು. ಮತ್ತು ಈ ಥರದೊಂದು ಅಪೂರ್ವ ಸಂದರ್ಭವನ್ನು ಕಲ್ಪಿಸ್ಕೊಟ್ಟಂತಹ ಸುಚಿತ್ರ ಬಳಗಕ್ಕೆ ನಾನು ಅತ್ಯಂತ ಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ. ಮೊಟ್ಟ ಮೊದಲಿಗೆ ಮಾತು ಶುರು ಮಾಡೋದಕ್ಕೂ ಮುಂಚೆ ಕಾರಂತಜ್ಜನಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿ ಆನಂತರ ಮಾತು ಮುಂದುವರಿಸೋಣ ಅಂತ ಅನ್ಕೋತೀನಿ. ಮೊದಲನೇದಾಗಿ ಕಾರಂತರು ಸಿನಿಮಾದಲ್ಲಿ ಮಾಡಿದ ಪರಿಶ್ರಮ, ಯಾಕೆ ನನಗೆ ಸಾಹಿತ್ಯದಲ್ಲಿ ಪರಿಶ್ರಮ ತುಂಬಾ ತುಂಬಾ ಕಡಿಮೆ. ನಾನು ಈ ಪ್ಯಾನಲ್ನಲ್ಲಿ ಇರೋದಕ್ಕೆ ಅನರ್ಹ ಅಂತ ಹೇಳ್ಕೋಬಹುದು, ಅಷ್ಟರ ಮಟ್ಟಿಗೆ ಕಡಿಮೆ ನನ್ನ ಓದು. ಆದರೆ ಒಬ್ಬ ಛಾಯಾಗ್ರಾಹಕನಾಗಿ ನಾನು ಇಲ್ಲಿ ಇರೋದ್ರಿಂದ, ದೃಶ್ಯ ಮಾಧ್ಯಮಕ್ಕೆ ಸೇರಿದ್ರಿಂದ, ಕಾರಂತರು ಸುಮಾರು 90 ವರ್ಷಗಳ ಹಿಂದೆ ಅಂದರೆ 1930 ಒಂದು ಚಲನಚಿತ್ರವನ್ನು ಮಾಡೋಕ್ಕೆ ಕೈ ಹಾಕ್ತಾರೆ, ಡೊಮಿಂಗೋ ಅಂತ ಅದರ ಹೆಸರು. ಆ ಡೊಮಿಂಗೋ ಮಾಡುವಾಗ ಅವರು ಮಿಕ್ಕಿದ ಎಲ್ಲ ಪ್ರಭೇದಗಳಲ್ಲೇ ಕೈಯಾಡಿಸಿದಾಗೆ ಅವರೇ ಸ್ವತಃ ಕಲಿತು, ಸ್ವಾಧ್ಯಾಯದಿಂದ ಕಲಿತು, ಸ್ವಯಂ ಕೃಷಿಯನ್ನು ಮಾಡಿ ಆ ಚಿತ್ರವನ್ನು ತಯಾರಿಸಿ, ಕಡೆಗೆ ಅದರ 3 ರೀಲ್ಗಳು ಕೊಲಂಬೋದಲ್ಲಿ ಸಿಕ್ಕಿದೆ ಅಂತ ಒಂದು ಕಡೆ ಓದಿದಂತಹ ನೆನಪು ನನಗೆ. ಈ ಥರ ಒಂದು ಅತ್ಯಂತ ತಮ್ಮದೇ ಆದ ಪರಿಶ್ರಮದಿಂದ ಅದನ್ನು ಕಲಿತಿದ್ದಷ್ಟೇ ಅಲ್ಲದೆ, ನಮ್ಮ ಇಂಡಿಯಾ ದೇಶದ ತೀರಕ್ಕೆ ಐಸನ್ಸ್ಟೈನ್ನ ನೋಟ್ಸ್ ಬರೋದಕ್ಕೂ ಮುಂಚೆ ಕಾರಂತರು ಒಂದು ಟ್ರೀಟೈಸ್ ಬರೀತಾರೆ, ಸಿನಿಮಾ ಬಗ್ಗೆ ಒಂದು ಟ್ರೀಟೈಸ್. ಸಿನಿಮಾ ಅಂದ್ರೆ ಏನು, ಅದನ್ನ ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಹೇಗೆ, ಅದನ್ನ ನೋಡುವ ಬಗ್ಗೆ ಹೇಗೆ, ಅದು ತನ್ನ ಸಂವಹನವನ್ನು ಸಿದ್ಧಿಸಿಕೊಳ್ಳುವ ಬಗ್ಗೆ ಹೇಗೆ, ಇದೆಲ್ಲದರ ಬಗ್ಗೆ ಒಂದು ಟ್ರೀಟೈಸ್ ಬರೀತಾರೆ. ಅದರ ಪೂರ್ಣ ಪ್ರತಿ ಇದುವರೆಗೂ ಲಭ್ಯವಾಗಿಲ್ಲ ಅಂತ ಕೇಳ್ಪಟ್ಟಿದ್ವಿ. ಸುಚಿತ್ರದಲ್ಲಿ ಒಂದು ಮನವಿ ಏನು ಅಂದ್ರೆ, ಇನ್ನು 5 ವರ್ಷಕ್ಕೆ ಕಾರಂತಜ್ಜರ 125 ಆಗತ್ತೆ, ಆ ವೇಳೆಗಾದ್ರೂ ಇದರ ಪೂರ್ಣ ಪಠ್ಯವನ್ನು ಸಂಪಾದಿಸಿ ಪ್ರಕಟಿಸಬೇಕು ಸುಚಿತ್ರ. ನಿಮ್ಮ ಮನವಿಯನ್ನ ಪೂರ್ಣ ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಮುದ್ರಿಸುವ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ. ನೋಡುವ ಮಾಲಿನಿ ಮಲ್ಯ ಅವರಿಂದ ಯಾವ ರೀತಿಯ ಸಹಕಾರ ಸಿಗ್ತದೆ, ಅದನ್ನ ಆಧರಿಸಿ ಮುಂದುವರಿಬೇಕು. ಭೂತರಾಜ್ಯ ಅಂತ ಒಂದು ಚಿತ್ರ ಮಾಡಿದ್ರಂತೆ ಹಿಂದೆ, ಭೂತರಾಜ್ಯ ಮಕ್ಕಳಿಗಾಗಿ ಮಾಡಿದ ಚಿತ್ರ. ಆಮೇಲೆ ಅದ್ರದ್ದು ಅಥವಾ ಡೊಮಿಂಗ್ ಹೋದ ಗೊತ್ತಿಲ್ಲ, ರೀಲುಗಳೆಲ್ಲ ಅಲ್ಲಿ ಒಂದು ಬಾಲವನದಲ್ಲಿ ಬೆಂಕಿ ಬಿದ್ದು ಸುಟ್ಟೋಗ್ಬಿಟ್ಟಿತ್ತಂತೆ. ದ ಫುಲ್ ಫಿಲ್ಮ್ ವಾಸ್ ಬರ್ನ್ಡ್ ಎಲ್ಲ ಆದ್ಮೇಲೆ. ನೈಟ್ರೇಟ್ ಫಿಲ್ಮ್ ಇತ್ತು ಹಾಗಾಗಿ ಬಹಳ ಅದು ಅದೆಲ್ಲೋ. ಅವರ ಜೊತೆಗೆ ನಾನು ಕಾರಂತರ ಬಗ್ಗೆ ಒಂದು ಸೀರೀಸ್ ಮಾಡಿದ್ನಲ್ಲ ಹಿಂದೆ 30 ಎಪಿಸೋಡ್ ಇಂದು, ಕಡಲ ಬಾರವನಿಗೆ ನಮಸ್ಕಾರ ಅಂತ. ಆವಾಗ ತುಂಬಾ ಜನರ ಹತ್ರ ಮಾತಾಡುವಾಗ ಇಂಥ ಕೆಲವು ವಿವರಗಳು ನನಗೆ ಸಿಕ್ಕಿತ್ತು. ಸೊ ಅದೊಂದು ಬಹಳ, ಅದ್ರ ನಂತರ ಅವ್ರು ಮಾಡಿದ್ದು ಮಲೆಯ ಮಕ್ಕಳೇನೆ ಅಂತ ಕಾಣುತ್ತೆ. ಕುಡಿಯರ ಕೂಸು. ಹೌದೌದೌದು, ಭಾಸ್ಕರ್ ಮುಂದುವರಿಸಬಹುದು. ಈಗ ಕಾಡಿನ ಬಗ್ಗೆ ಮಾತಾಡ್ತಾ ಇದ್ರೆ ಎಲ್ಲರೂ, ಅದರಿಂದಾಗಿ ಕಾಡಿನ ಬಗ್ಗೆ, ಕಾಡನ್ನ ಚಿತ್ರಿಸುವ ಬಗ್ಗೆ, ಮತ್ತೆ ಈ ಎರಡು ಚಿತ್ರಗಳು ಇವತ್ತಿನ ಇಬ್ರು ನಿರ್ದೇಶಕ ನಾಗಾಭರಣ ಸರ್ ನಮಸ್ಕಾರ, ಬಹಳ ದಿನ ಆಗಿತ್ತು ತಮ್ಮನ್ನು ನೋಡಿ. ಶೇಷಾದ್ರಿ ಸರ್ ನಿಮ್ಗೆ ಹಲೋ ಹೇಳಿ ಸುಮಾರು 8 ತಿಂಗಳಾಯ್ತು ಕಾಣತ್ತೆ, 2020 ಆದ್ಮೇಲೆ ಎಲ್ಲ ಸಂಪರ್ಕಗಳನ್ನು ಕಳೆದುಕೊಂಡಿದ್ದೇವೆ. ಹಾಗಾಗಿ ಸ್ವಲ್ಪ ನರೇಂದ್ರ ಮೋದಿ ಸರ್ ಒಂಚೂರು ಮನಸ್ಸು ಮಾಡಿದ್ರೆ ಮತ್ತೆ ನಮ್ಮೆಲ್ಲರನ್ನು ಒಟ್ಟುಗೂಡಿಸಬಹುದೇನೋ. ಕರೋನಾ ಮನಸ್ಸು ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, ಕಾಯಿಲೆಗೂ ಅವ್ರಿಗೆ ಏನ್ ಸಂಬಂಧ ಪಾಪ. ಸೊ ಹಾಗಾಗಿ ಈ ಎರಡೂ ಚಿತ್ರಗಳಲ್ಲಿ ಕಾಡನ್ನ ಚಿತ್ರೀಕರಿಸುವ ರೀತಿ ಬಹಳ ವಿಭಿನ್ನವಾಗಿದ್ರು ಕೂಡ ಆ ಒಂದು ಅನುಭವವನ್ನ ಕಟ್ಟಿಕೊಡುವಂತ ರೀತಿಯಲ್ಲಿ ಇಬ್ರು ಛಾಯಾಗ್ರಾಹಕರು ತಮ್ಮ ಪರಿಶ್ರಮವನ್ನು ತೋರಿಸಿದ್ದಾರೆ ಅಂತ ನನ್ಗನ್ಸುತ್ತೆ. ಅದರಲ್ಲಿ ನನ್ನ ತುಂಬಾ ಗಮನ ಸೆಳೆದಿದ್ದು, ನಾನು ಪೂರ್ವಭಾವಿಯಾಗಿ ಅನಂತ ಅರಸರ್ ಜೊತೆ ನಿನ್ನೆ ಸಂಜೆ ಮಾತಾಡಿದೆ. ಆಕ್ಚುಲಿ ಅನಂತ ಅರಸು ಈ ಪ್ಯಾನಲ್ ಅಲ್ಲಿ ಇರೋದಕ್ಕೆ ಬಹಳ ಅರ್ಹದಾದ ವ್ಯಕ್ತಿ ಅಂತ ನನ್ಗೆ ಅನ್ಸಿತ್ತು. ಯಾಕೆಂದ್ರೆ ನಾವು ತೋರಿಸ್ತಿರೋ ನಾಲ್ಕು, ಈ ಉತ್ಸವದಲ್ಲಿ ತೋರಿಸ್ತಿರೋ 4 ಸಿನಿಮಾಗಳಲ್ಲಿ 2 ಸಿನಿಮಾಗಳು ಅವರೇ ಛಾಯಾಗ್ರಹಣ ಮಾಡಿರುವಂತಹ.
ಇನ್ನೆರಡು ಚಿತ್ರಗಳ ಛಾಯಾಗ್ರಾಹಕರು ಇವಾಗ ನಮ್ಮ ಜೊತೆಗಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಅಥಾರಿಟೇಟಿವ್ ಆಗಿ ಮಾತಾಡೋದಕ್ಕೆ ಅದ್ರ ವಿಷಯಲ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅನಂತರಸ್ ಅವ್ರು ಇರ್ಬೇಕಿತ್ತು ನಂಗೆ ಅನ್ಸುತ್ತೆ. ನೀವಿದ್ದೀರಲ್ಲ ಸರ್, ಅನಂತರಸುಗೆ ಪಾಠ ಕಲಿಸಿದವ್ರು ನೀವು, ಆದ್ರಿಂದ ನೀವಿದ್ರೆ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ನನಗೆ ತುಂಬಾ ಇನ್ಫ್ಯಾಕ್ಟ್ ನಾನು ಶೇಷಾದ್ರಿ ಅವ್ರಿಗೂ ಇದನ್ನ ಒಂದ್ಸಲ ಕೇಳಿದ್ದೆ, ಸರ್ ನೀವು ಈ ಬೆಟ್ಟದ ಜೀವ ಆರಿಸ್ಕೊಂಡ್ರಿ ಏನೋ ಹೌದು, ಬಟ್ ಯಾವ ಧೈರ್ಯದ ಮೇಲೆ ಇದನ್ನ ಆರಿಸ್ಕೊಂಡ್ರಿ? ಯಾಕೆಂದ್ರೆ ಅದರಲ್ಲಿ ಚಿತ್ರಿತವಾಗಿರುವಂತಹ ಪ್ರಪಂಚ ವಿದ್ಯುದ್ದೀಪ ಇಲ್ಲದೆ ಇರುವಂತಹ ಪ್ರಪಂಚ, ಒಂದು ಕಾಡಿನಲ್ಲಿ ನಡೆಯುವಂತಹ ಸನ್ನಿವೇಶಗಳು, ಮತ್ತೆ ಅಲ್ಲಿ ರಾತ್ರಿಯನ್ನು ತೋರಿಸ್ಬೇಕಾದ್ರೆ ಒಂದು ಮೇಣದ ಬತ್ತಿಯ ಬೆಳಕು ಅಥವಾ ಒಂದು ಹಣತೆಯ ಬೆಳಕು ಮಾತ್ರ ಇರೋದಕ್ಕೆ ಸಾಧ್ಯ. ಹೀಗೆ ಯಾವ ಧೈರ್ಯ, ಮತ್ತೆ ಅವಾಗ ಇದ್ದಿದ್ದು ನಾವು ಮಾತ್ರ ಡಿಜಿಟಲ್ ಮೀಡಿಯಾ ಇಲ್ಲದೆ ಇದ್ದಿದ್ರಿಂದ ಫಿಲ್ಮ್ ಅಲ್ಲೇ ಶೂಟ್ ಮಾಡಿದ್ರು ಅದನ್ನ. ಹಾಗೆ ನಮ್ಮ ಹತ್ರ ಇದ್ದಿದ್ದ ಮ್ಯಾಕ್ಸಿಮಮ್ ISO ಸ್ಪೀಡ್ ವಾಸ್ 400 ISO. ಸೊ ಇಷ್ಟೆಲ್ಲ ಲಿಮಿಟೇಷನ್ಸ್ ಮಧ್ಯದಲ್ಲಿ ಒಂದು ಈ ತರದ ಒಂದು ಚಿತ್ರವನ್ನ ನಾನು ನಿರ್ದೇಶಿಸ್ತೀನಿ, ನಿರ್ಮಾಣ ಮಾಡ್ತೀನಿ, ಅದಕ್ಕೆ ಛಾಯಾಗ್ರಹಣಕ್ಕನ ಪೂರ್ಣ ಬೆಂಬಲ ನನಗೆ ಸಿಗತ್ತೆ ಅಂತ ಭರವಸೆ ನಿಮ್ಗೆ ಹೇಗಿತ್ತು, ಮತ್ತೆ ಅದನ್ನ ಒಂದು ರಿಯಲಿಸ್ಟಿಕ್ ಮಾಡೆಲ್ ಅಂದ್ರೆ ಸಿದ್ಧಿಸ್ಕೊಳ್ಳೋದಿದೆಯಲ್ಲ, ಒಂದು ಫ್ಯಾಂಟಸಿ ಮಾಡೆಲ್ ಸಿದ್ಧಿಸ್ಕೊಳ್ಳೋದು ಬೇರೆ, ಅಥವಾ ನಾವು ಒಂದು ಕಮರ್ಷಿಯಲ್ ಫಾರ್ಮ್ಯಾಟ್ ಹೋದಾಗ ಒಂದಷ್ಟು ಲಿಬರ್ಟೀಸ್ ತಗೋತೀವಿ. ಆಕ್ಚುಲಿ ಅದು ಆಡಿಯನ್ಸ್ಗೆ ಪ್ಲೀಸಿಂಗ್ ಆಗಿದ್ರೆ ಸರಿ, ಅದು ರಿಯಲಿಸ್ಟಿಕ್ ಆಗಿ ಇರ್ಬೇಕಿಲ್ಲ ಅನ್ನೋ ಒಂದು ಬಾಟಮ್ ಲೈನ್ ಹಾಕೋತೀವಿ. ಆದ್ರೆ ಒಂದು ಆಫ್ ಬೀಟ್ ಫಿಲ್ಮ್ ಮಾಡಿದಾಗ ಅದನ್ನ ಮೀರಿ ಸಾಧ್ಯವಾದಷ್ಟು ರಿಯಾಲಿಸಂ ನ ಕಟ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಎಲ್ಲ ನಿಬಂಧನೆಗಳೊಂದಿಗೆ ಹೇಗೆ ನೀವು ಸಾಧಿಸ್ಕೊಂಡ್ರಿ ಇದನ್ನ ಅನ್ನೋದು ನಂಗೆ ಬಹಳ ಕಾಡಿದಂತ ಪ್ರಶ್ನೆ. ಅದರಲ್ಲಿ ಬಹುಶಃ ಆಮೇಲೆ ಡಿಸ್ಕಷನ್ ಚರ್ಚೆಯಲ್ಲಿ ಬರ್ಬೋದಿದು. ಅದರಲ್ಲಿ ಒಂದು ಡೇ ಫಾರ್ ನೈಟ್ ಸೀನ್ ಮಾಡಿದ್ನ ಅನಂತರಸು ನನ್ನ ಕೈಲಿ ಹೇಳಿದ್ರು. ಹಾಗೆ 4 ಪದರಗಳ ಅಂದ್ರೆ ಸುಮಾರು ಒಂದು 16 ಸ್ಟಾಪ್ ಕಟ್ ಮಾಡುವಷ್ಟು ND ಶೀಟ್ಸ್ ನ ಹಾಕಿ ಡೇನ ನೈಟ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ ನಾನು. ಯಾಕೆಂದ್ರೆ ಒಳಗಡೆ ನನ್ನ ಹತ್ರ ಇದ್ದಿದ್ದ ಲೈಟ್ಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇದ್ದಿದ್ರಿಂದ ನನಗೆ ಒಳಗಡೆ ಜಾಸ್ತಿ ಬೆಳಕಿದೆ, ಹೊರಗಡೆ ಬೆಳೆದಿಂಗ್ಲಿದೆ ಅಂತ ತೋರಿಸ್ಬೇಕಾಗಿತ್ತು. ಅದನ್ನ ಹೇಗೆ ಸಿದ್ಧಿಸ್ಕೊಂಡೆ ಅಂತ ಹೇಳ್ತದೆ. ಇದು ಟೆಕ್ನಿಕಲ್ ಆದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಇಲ್ಲಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ಈ ತರದ ಸವಾಲುಗಳು ಅತ್ಯಂತ ಹೆಚ್ಚಿನವಿರುತ್ತೆ. ಇದನ್ ಬಿಟ್ರೆ ಗೌರಿ ಸರ್ ಇದನ್ನ ಚಿತ್ರಿಸಿದ ರೀತಿನೇ ಬಹಳ ಬಹಳ ಇಂಟ್ರೆಸ್ಟಿಂಗ್. ಆಕ್ಚುಲಿ ಇಡೀ ಫಸ್ಟ್ ಟೈಮ್ ನಾವು ಆ ಹಳ್ಳಿಯನ್ನ ನೋಡೋ ಒಂದು ಸಂದರ್ಭದಲ್ಲಿ ಆ ಇಡೀ ಬೆಟ್ಟದ ಮಧ್ಯದಲ್ಲಿ ಒಂದು ಜಲಪಾತ ಸುರಿತಾ ಇರುತ್ತೆ. ಆಕ್ಚುಲಿ ಒಂಥರ ಕಿಟಕಿ ತರ ಕಾಣುತ್ತೆ ಅದು, ಆಕ್ಚುಲಿ ಆ ಜಲಪಾತ ಆ ಇಡೀ ಡಾರ್ಕ್ ಸರ್ಫೇಸ್ ಅಲ್ಲಿ. ಅದನ್ನ ಹೇಗೆ ಅದನ್ನ ಅವರು ಊಹೆ ಮಾಡಿದ್ರು, ಅಥವಾ ನಿಜಕ್ಕೂ ಬೆಳ್ತಂಗಡಿ ಹತ್ರ ಆತರ ಜಾಗ ಇದೆ ಅಂತ ನೀವು ಸರ್ಚ್ ಮಾಡಿದ ಹೇಗೆ ಬರೋಣ ಸರ್, ಆ ಲೊಕೇಶನ್ ಹುಡುಕಿದ ಹೇಗೆ, ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಆಗ್ಬಹುದು ನಮ್ಮ ಡಿಸ್ಕಷನ್ ಅಲ್ಲಿ. ಯಾಕೆಂದ್ರೆ ಲೊಕೇಶನ್ ಕೆಲವು ವರ್ಷಗಳಿಂದ ಟಾಮ್ ಕೋವೆನ್ ಬಂದಿದ್ರು ಸಂಸ್ಕಾರ ಛಾಯಾಗ್ರಾಹಕ, ಅವ್ರ ಜೊತೆ ಮಾತಾಡುವಾಗ ಅವರು ನನಗೆ ಫ್ಲೇಮ್ ಅಲ್ಲಿ ಪರಿಸರ ತುಂಬಾ ಮುಖ್ಯ, ಬ್ಯಾಕ್ಗ್ರೌಂಡ್ ಮತ್ತು ಫೋರ್ ಗ್ರೌಂಡ್ ರಿಲೇಶನ್ಶಿಪ್ ಏನಿದೆ ಅದ್ರ ಮೂಲಕ ಒಂದು ಕ್ಯಾರೆಕ್ಟರ್ ಅನಾವರಣಗೊಳ್ಳುತ್ತೆ, ಅದುವೇ ಸಿನಿಮಾದ ಜೀವಾಳ ಅಂತ ಹೇಳಿದ್ರು. ಹಾಗಾಗಿ ಸಾಹಿತ್ಯದಲ್ಲಿ ವಾಚಿಕ ಅಂದ್ರೆ ಸಾಹಿತ್ಯ ಮೇನ್ ಪ್ಲಾಟ್ಫಾರ್ಮ್ ತಗೊಳತ್ತೆ, ದೃಶ್ಯ ಮಾಧ್ಯಮ ಆದ್ರಿಂದ ಇದು, ಇದರಲ್ಲಿ ಪರಿಸರ ಅಂದ್ರೆ ಆಹಾರ್ಯ ಅದು ಮುಖ್ಯ ಭೂಮಿಕೆಯಲ್ಲಿ ಬಂದಿಲ್ಲದೆ. ಹಾಗಾಗಿ ನಾವು ಸಂವಹನ ನಡೆಸೋದು ಒಂದು ಚರ್ಯೆಯ ಮೂಲಕ. ಇದನ್ನ ಮಾಸ್ತಿಯವರು 1922 ಕೊಟ್ಟ ಒಂದು ಲೆಕ್ಚರ್ ಅಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ರು. ಇದು ಸಾಹಿತ್ಯ ಮಾತಿನ ಮೂಲಕ ತನ್ನ ಸಂವಹನ ಸಿದ್ಧಿಸ್ಕೊಳತ್ತೆ, ಆದ್ರೆ ಚಿತ್ರ ಒಂದು ತನ್ನ ಚರ್ಯೆಯ ಮೂಲಕ ಸಂವಹನ ಸಿದ್ಧಿಸ್ಕೊಳತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರತಿಭೆ ಇದ್ದರಷ್ಟೇ ಸಾಲದು, ಶಿಕ್ಷಣವೂ ಬೇಕು ಅಂತ. ಸುಮಾರು 100 ವರ್ಷಗಳ ಆದ ನಂತರ ಈ ಮಾತನ್ನ ಅಷ್ಟೇ ಗಹನವಾಗಿ ಮತ್ತೆ ಮತ್ತೆ ನಾವು ಕನ್ಸಿಡರ್ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಇದೀವಿ. ಯಾಕೆಂದ್ರೆ ಅದಕ್ಕೆ ಪೂರಕವಾದ ಶಿಕ್ಷಣವನ್ನ ಅಗತ್ಯ ಪ್ರಮಾಣದಲ್ಲಿ ಇನ್ನೂ ನಾವು ಪಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ನನಗೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಬಹುದು ಈ ಪ್ಲಾಟ್ಫಾರ್ಮ್ಗಳಲ್ಲಿ. ಇಷ್ಟನ್ ಹೇಳಿ ನಾನು ಈ ಕಾಡನ್ನ ಚಿತ್ರಿಸ್ಬೇಕಾದ್ರೆ ಒಂದು ಡೇ ಫಾರ್ ನೈಟ್ ನ ಸಹಾಯವನ್ನ ಪಡ್ಕೊಳ್ದೆ ಬೆಟ್ಟದ ಜೀವ ಅಥವಾ ಚಿಗುರಿದ ಕನಸು ಅಂತ ಸಿನಿಮಾಗಳನ್ನ ಮಾಡೋದು ಬಹಳ ಕಷ್ಟ. ಅದೊಂದು ಟೆಕ್ನಿಕಲ್ ಮೀಡಿಯಂ ಅಂದ್ರೆ ಹಗಲಲ್ಲಿ ಚಿತ್ರೀಕರಿಸಿ ಅದಕ್ಕೆ ಬೆಳದಿಂಗಳನ್ನ ಸ್ವರೂಪವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನ ಛಾಯಾಗ್ರಾಹಕ ಮಾಡ್ತಾನೆ. ಅದಕ್ಕೆ ಬೇಕಾದಂತಹ ಸೌಕರ್ಯಗಳನ್ನ ನಿರ್ದೇಶಕರು ಒದಗಿಸ್ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಅದರಲ್ಲಿ ಅತ್ಯಂತ ಮುಖ್ಯವಾಗಿರೋದು ನೀವು ಆಕಾಶವನ್ನ ನೋಡಬಾರದು ಫ್ರೇಮಲ್ಲಿ ಅಂತ.
ನೀವು ಆಕಾಶವನ್ನು ತೋರಿಸ್ಬಿಟ್ರೆ ಅದು ಹಗಲೊಂದು ಗೊತ್ತಾಗುತ್ತೆ. ಆಕಾಶವನ್ನು ತೋರಿಸದೆ ಇರೋ ತರ ಒಂದು ಕಂಪೋಸಿಷನ್ ಮಾಡ್ಕೊಳ್ಳೋದಕ್ಕೆ ಅವ್ನಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ಬಾಟಮ್ ಲೈನ್ ಇರುತ್ತೆ. ಸೊ ಈ ತರದ ಸಹಕಾರ ಒಂದು ಕೊಟ್ಟಂತ ನಾಗಾಭರಣ ಸರ್ ಮತ್ತೆ ಶೇಷಾದ್ರಿ ಸರ್ ಅಂತ ಈ ಟೆಕ್ನಿಕಲ್ ಮೀಡಿಯಂನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಅಂತ ನಿರ್ದೇಶಕರು ಇದ್ದಾಗ ಛಾಯಾಗ್ರಾಹಕನ ಜವಾಬ್ದಾರಿ ಸಾಕಷ್ಟು ಸುಲಭವಾಗುತ್ತೆ ಅಂತ ಅನ್ಸುತ್ತೆ. ಪ್ಲೀಸ್ ಥ್ಯಾಂಕ್ ಯು. ನೀವು ಮುಖಜ್ಜಿ ಕನಸುಗಳಲ್ಲಿ ಏನ್ ಮಾಡಿದ್ರಿ ಅಂತ ಹೇಳಿದ್ವಲ್ಲ ಸರ್, ಆ ಚಿತ್ರ ಇನ್ನೂ ತೆರೆಗೆ ಇಲ್ಲಿ ಈ ಫೆಸ್ಟಿವಲ್ ಅಲ್ಲಿ ಇಲ್ದೇ ಇರೋದ್ರಿಂದ ಹೋದ ವರ್ಷ ನಾವು ಮುಖಜ್ಜಿ ಕನಸನ್ನ ತೋರಿಸಿದ್ವಿ. ಸುಚಿತ್ರ ಆದ ಬಹುತೇಕ ಜನ ಮುಖಜ್ಜಿ ಕನಸು ನೋಡಿದ್ದಾರೆ. ನೀವು ಏನ್ ಮಾಡಿದ್ರಿ ಅನ್ನೋದನ್ನ ಹೇಳಿದ್ರೆ ಆ ಮೂಲಕ ನಾವು ಅನಂತ ಅರಸು ಅವರು ಮಾಡಿದ ಪ್ರಯೋಗವನ್ನು ಕುರಿತು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗ್ಬೋದೇ. ಮುಖಜ್ಜಿಯ ಕನಸು ಅಲ್ಲಿ ನನಗೆ ವಿಶೇಷವಾಗಿ ಕೆಲವೇ ಕೆಲವು ರಾತ್ರಿ ಸೀನ್ಗಳಿದ್ವು, ಹೆಚ್ಚಿನ ರಾತ್ರಿ ಸೀನ್ ಇರಲಿಲ್ಲ. ಮನೆ ಹೊರಗಡೆ ಅಜ್ಜಿ ಕೂತಿರ್ತಾಳೆ ಮರದ ಬುಡದಲ್ಲಿ, ನೋಡಿರೋರಿಗೆ ಅದು ಜ್ಞಾಪಕ ಇರ್ಬೋದು, ಯಾಕಂದ್ರೆ ಸುದೀರ್ಘವಾದ ಸಂಭಾಷಣೆ ನಡೆಯುತ್ತೆ ಮೊಮ್ಮಗ ಮತ್ತು ಅಜ್ಜಿ ನಡುವೆ. ಅದು ನಾನು ಪರಿಕಲ್ಪಿಸ್ಕೊಂಡಿದ್ದ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿದ್ದಕ್ಕೆ ಎರಡು ಕಾರಣ ಇತ್ತು. ಒಂದು, ಕೇವಲ ಒಂದು ಸೋರ್ಸ್ ನ ಉಪಯೋಗಿಸ್ಕೊಂಡೆ ನಾನು, ಅಂದ್ರೆ ಒಂದು ಬೆಳದಿಂಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದೇ ಒಂದು ಎಚ್ ಎಂ ಐ ಲೈಟ್ ನ ನಾನು ಜನರೇಟರ್ ಟಾಪ್ ಮೇಲೆ ಇಟ್ಕೊಂಡು ಆ ಹೈ ಆಂಗಲ್ ಇಂದ ನನಗೆ ಬೀಮ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಯಾಕೆಂದ್ರೆ ಅಜ್ಜಿ ವಾಸ್ ಸಿಟಿಂಗ್ ಅಟ್ ಗ್ರೌಂಡ್ ಲೆವೆಲ್, ಮರದ ಬುಡದಲ್ಲಿ ಕೂತಿದ್ರಿಂದ ಒಂದು ಹೈಟ್ ಇಂದ ಬಂದು ಅದು ಬೆಳದಿಂಗಳನ್ನ ಫೀಲ್ ನ ಕೊಡೋದಕ್ಕೆ ಸಾಧ್ಯ ಆಯ್ತು. ಮತ್ತೆ ಅದಕ್ಕೆ ಪೂರಕವಾಗಿ ಒಂದು ಸೀನ್ ನ ಕೊನೆಯಲ್ಲಿ ಮಿಂಚು ಹೊಳೆಯತ್ತೆ ಅಂತೇಳಿ, ಅವಳ ಮಾತಿಗೆ ಮಿಂಚು ಹೊಳೆಯತ್ತೆ ಅಂತೇಳಿ, ಆ ಮಿಂಚಿನ ಸಹಾಯವನ್ನು ಕೂಡ ನಾನು ತಗೊಂಡು ಅದನ್ನ ಒಂದು ಅನಿಮೇಷನ್ ಅಲ್ಲಿ ಆನಂತರ ಕ್ರಿಯೇಟ್ ಮಾಡಿ ಆ ಮಿಂಚಿನ ಸಹಾಯದಲ್ಲಿ ಅದ ಆ ಬ್ಲೀಚ್ ನ ತೋರಿಸಿ ಆ ಬ್ಲೀಚ್ ಅಲ್ಲಿ ಅದು ಎಫೆಕ್ಟ್ ಬರೋ ತರ ಮಾಡ್ಕೊಂಡು. ಒಂದು ಕಾಡಿನ ಮಿಕ್ಕಿದ ಹಾಗೆ ನಾವು ಡೇ ಟೈಮ್ ಅಲ್ಲಿ ತೋರಿಸಿದ್ದು, ಆದ್ರೆ ಅದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು ಬಹುಶಃ ಶೇಷಾದ್ರಿಗಳ ಬಗ್ಗೆ ಹೆಚ್ಚಿನ ಮಾತು ಹೇಳ್ಬೋದು. ನನಗೆ ಪರ್ಸನಲ್ ಆಗಿ ಚಾಲೆಂಜಿಂಗ್ ಆಗಿದ್ದು ಅವರು ಒಂದು ಗುಹೆ ಒಳಗಡೆ ಹೋಗ್ತಾರೆ, ಪ್ರಾಚೀನ ಕಾಲದ ಐತಿಹ್ಯವನ್ನ ಕೆದಕೋದಕ್ಕೆ ಗುಹೆ ಒಳಗಡೆ ಹೋಗ್ತಾರೆ. ಆ ಗುಹೆಯಲ್ಲಿ ಯಾವುದೇ ತರ ಲೈಟ್ ಇರಲ್ಲ, ಆಕ್ಚುಲಿ ಇಡೀ ಕತ್ಲಲ್ಲಿ ಆ ಗುಹೆಯನ್ನು ತೋರಿಸ್ಬೇಕು. ಸೊ ಅದರಿಂದ ಇವ್ರ ಕೈಗೆ ಒಂದು ಟಾರ್ಚ್ ಕೊಟ್ಟು ಆ ಟಾರ್ಚಿನ ಬೆಳಕನ್ನು ಮಾತ್ರ ಯುಟಿಲೈಸ್ ಮಾಡ್ಕೊಂಡು ಮಾಡೋಂತ ಒಂದಿದು ಅದು ಸಾಧ್ಯ ಆಗಿದ್ದಕ್ಕೆ ಇವತ್ತಿನ ಡಿಜಿಟಲ್ ಮೀಡಿಯಂಗೆ ನಾನು ಬಹಳ ಕೃತಜ್ಞನಾಗಿರ್ಬೇಕು ಅನ್ನಿಸ್ತು. ಸೊ ನಾವು ಡಿಜಿಟಲ್ ಮೀಡಿಯಾನ ಎಷ್ಟು ನಿಕೃಷ್ಟ ಮಾಡಿದ್ರು ಕೂಡ ಮುಂಚೆ ಅದರ ಅನುಕೂಲಗಳನ್ನು ಅದರ ಸಾಧ್ಯತೆಗಳನ್ನು ಕೂಡ ಪರಿಗಣಿಸಿದಾಗ ಬಹುಶಃ ಕಾಲದ ಜೊತೆಗೆ ನಡೆ ನಡೀತಾ ಟೆಕ್ನಾಲಜಿ ಕೂಡ ನಮ್ಮನ್ನ ಮುಂದುವರಿಸ್ತಾ ಇರುತ್ತೆ, ಪ್ರೋಗ್ರೆಸ್ ಗೆ ಅನುವು ಮಾಡಿಕೊಡ್ತಾ ಇರುತ್ತೆ. ನಾವು ಒಂದು ಓಪನ್ ಮೈಂಡ್ ಇಂದ ಅದನ್ನ ಸ್ವೀಕರಿಸಬೇಕು ಮತ್ತೆ ನಮ್ಮ ಆರ್ಟಿಸ್ಟಿಕ್ ಇದನ್ನ ಕಾಂಪ್ರಮೈಸ್ ಮಾಡ್ಕೊಳ್ದೆ, ಸೆನ್ಸಿಬಿಲಿಟಿಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ದೆ ಆ ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕು ಅಂತ ಅನ್ಸುತ್ತೆ. ಅದು ಬಹಳ ಮುಖ್ಯವಾಗಿದೆ. ಸರಿ, ಇವತ್ತಿನ ಮುಖ್ಯವಾದ ವಿಷಯ ಅಕ್ಷರದಿಂದ ದೃಶ್ಯವಾಗೋದು ಅಂತ ಇರೋದಕ್ಕೋಸ್ಕರ ಈಗ ಅಕ್ಷರದಿಂದ ದೃಶ್ಯ ಆಗೋದು ಅನ್ನೋ ನನ್ಗೆ ಇಲ್ಲಿ ಒಂದು ಕಾಸರವಳ್ಳಿ ಅವರು ಒಂದು ಘಟನೆ ಹೇಳಿದ್ರು. ಅಂದ್ರೆ ಘಟಸ್ಟ್ ಆದ ಸ್ಕ್ರಿಪ್ಟ್ ಆದಾಗ ಅನಂತಮೂರ್ತಿ ಅವ್ರು ಒಂದ್ಸಲ ನೋಡ್ಬೇಕು ಅಂದ್ರಂತೆ, ಅದನ್ನ ನೋಡ್ಬಿಟ್ಟು ಅವರು ಚೆನ್ನಾಗಿದೆ ಅಂದ್ಬಿಟ್ಟು ಒಂದ್ ಮಾತು ಹೇಳಿದ್ರಂತೆ, ಇದು ನಾನ್ ಬರ್ದಿದ್ ಕತೆ ತರನೇ ಇರೋಂಗಿದ್ರೆ ನಾನ್ 20 ನಿಮಿಷದಲ್ಲಿ ಕತೆನೆ ಓದ್ಬೋದು, ಸೊ ಇದು ಬೇರೆ ಏನೋ ಆಗ್ಬೇಕಿತ್ತು ಆಗಿದೆ ಹಂಗಾಗಿ ನನ್ಗೆ ಇಷ್ಟ ಆಯ್ತು ಅಂತ. ಅಂದ್ರೆ ಒಂದು ಲಿಟ್ರರಿ ಇದನ್ನ ಚಿತ್ರ ಮಾಡುವಾಗ ನಿರ್ದೇಶಕ ಎಷ್ಟು ಸ್ವಾತಂತ್ರ್ಯ ತಗೋಬಹುದು ಅಥವಾ ನೀವು ನಿರ್ದೇಶನ ಮಾಡಿರೋದ್ರಲ್ಲಿ ಎಷ್ಟು ಇರೋ ಚಿತ್ರಕಥೆಗಿಂತ ಎಷ್ಟು ಭಿನ್ನವಾದ ದಾರಿಯಲ್ಲಿ ಹೋಗಿದ್ದೀರಿ, ಎಷ್ಟು ಸ್ವಾತಂತ್ರ್ಯ ತಗೊಂಡಿದ್ದೀರಿ ಅಂತ. ಎಸ್, ಮೊದಲಿಗೆ ನಾಗಾಭರಣನೇ ಉತ್ತರಿಸಬಹುದು. ಹೌದು, ಕಾರಣ ಯಾಕೆ ಅಂದ್ರೆ ಚೋಮನ ದುಡಿಯ ಒಂದು ಅನುಭವವನ್ನ ನಾನು ಮುಂದಿಟ್ಟು ಈ ಮಾತಿಗೆ ಶಿವರಾಮ ಕಾರಂತರ ಪ್ರತಿಕ್ರಿಯೆಯಲ್ಲಿ ಅದನ್ನ ಹೇಳ್ತೇನೆ. ಸಿನಿಮಾ ಶುರುವಾದಾಗ ಸುಮಾರು 6 ತಿಂಗಳು ನಾವು ಉಡುಪಿನಲ್ಲಿ ಲೊಕೇಶನ್ ಇತ್ಯಾದಿಗಳನ್ನ ಫೈನಲ್ ಮಾಡ್ತಾ ಇದ್ವಿ, ಜೊತೆಗೆ ಕಾಸ್ಟಿಂಗ್ ನಡೀತಾ ಇತ್ತು, ಕಾಸ್ಟ್ಯೂಮ್ ಇತ್ಯಾದಿಗಳೆಲ್ಲ. ನನಗೆ ನಾನು ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ ಕಮ್ ಅಸಿಸ್ಟೆಂಟ್ ಕಮ್ ಕಾಸ್ಟ್ಯೂಮ್ ಇನ್ಚಾರ್ಜ್ ಕಮ್ ಸೆಟ್ ಇನ್ಚಾರ್ಜ್ ಈ ತರ ಎಲ್ಲವೂ ಕಮ್ ಆಗಿದ್ರಿಂದ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸಗಳನ್ನ ನೋಡಿ ಪ್ರೊಡಕ್ಷನ್ ಮ್ಯಾನೇಜರ್ ಯಾವ್ದೋ ಒಂದ್ ಎರಡು ನಾಯಿ ಇತ್ತಲ್ಲಿ, ಆ ನಾಯಿಗಳ ಇನ್ಚಾರ್ಜ್ ಕೂಡ ನಾನೇ ಆಗಿದ್ದೆ. ಸೊ ಹಾಗೆ ಎಲ್ಲ ಕೆಲಸಗಳನ್ನು ಇರೋರ್ 3-4 ಜನ ನಾವು ಮಾಡ್ಕೋತಾ ಇದ್ವಿ.
ಸರಿ ಕಾಸ್ಟ್ಯೂಮ್ ಅನ್ನು ಒಂದ್ಸಲ ಅವರಿಗೆ ಓಕೆ ಮಾಡಿಸ್ಬೇಕಾಗಿತ್ತು. ನಾನು ಒಬ್ಬ ಪ್ರೇಮಕಾರಂತರ ಶಿಷ್ಯನಾದ್ರಿಂದ ಕಾಸ್ಟ್ಯೂಮ್ ಅನ್ನ ಬಹಳ ನೀಟಾಗಿ ಒಂದೊಂದು ಪಾತ್ರಕ್ಕೂ ಒಂದೊಂದು ಹಾಳೆ ಅದರಲ್ಲಿ ನೀಟಾಗಿ ಯಾವ ಟೆಕ್ಸ್ಚರ್ ಇರೋ ಬಟ್ಟೆ ಬಳಸ್ತೇನೆ ಅಂತ ಅದನ್ನ ಅಂಟಿಸಿ ಎಲ್ಲ ರೆಡಿ ಮಾಡಿ ಕಾಸ್ಟ್ಯೂಮ್ ಡಿಸೈನ್ಡ್ ಕರೆಕ್ಟ್ ಆಗಿ ತಗೊಂಡು ಸುಮಾರೊಂದು 15 ಹಾಳೆಗಳನ್ನ ರೆಡಿ ಮಾಡಿ ಎಸ್ ಎಲ್ ಭಟ್ರು ಅಂತ ಒಬ್ರಿದ್ರು, ಅವರು ನಮ್ಮ ಲೈಸನ್ ಇವರು ಅಲ್ಲಿ. ಸೊ ನನ್ನನ್ನು ಕರ್ಕೊಂಡು ಶಿವರಾಮ್ ಕಾರಂತರ ಮನೆಗೆ ಕರ್ಕೊಂಡು ಹೋದ್ರು. ಸೊ ಹೋಗಿ ನೋಡಿದ್ದೆ. ಆಗಾಗಲೇ ಅವ್ರನ್ನ 2 ಸಲ ಭೇಟಿ ಮಾಡಿದ್ವಿ ಕಾರಂತರ ಜೊತೆಗೆ. ಶಿವರಾಮ್ ಕಾರಂತರು ಇದ್ದಾಗ ಕಾರಂತರು ಮಾತೇ ಆಡ್ತಾ ಇರ್ಲಿ, ಅಷ್ಟೇ ಮಾತಾಡ್ತಿದ್ರು. ನಾನು ಏನ್ ಇಷ್ಟೊಂದು ಗೌರವ ಅವ್ರ ಬಗ್ಗೆ, ಗೌರವ ಅಲ್ಲ ಮಾತಾಡಿದ್ರೆ ಎಲ್ಲಿ ಸಿಗಾಕೋತೀನಿ ಅಂತಲೋ ಅಥವಾ ಮಾತಾಡಿದ್ರೆ ಇನ್ನೇನಾಗುತ್ತೆ ಅಂತಲೋ ಒಟ್ಟಿನಲ್ಲಿ ಮಾತೇ ಆಡ್ತಿರ್ಲಿಲ್ಲ. ಸೊ ನನ್ನನ್ನು ಕಳಿಸ್ಬಿಟ್ರು, ನೀನ್ ಇದನ್ನೆಲ್ಲ ಓಕೆ ಮಾಡ್ಕೊಂಬಾರಪ್ಪ ಅಂತ. ನಾನು ಬಹಳ ಖುಷಿಯಾಗಿ ಅದು ಶಿವರಾಮ್ ಕಾರಂತರ ಹತ್ರ ಹೋಗಿ ಇದನ್ನ ಓಕೆ ಮಾಡ್ಕೊಂಬರೋದು ಏನು ಮಾಡ್ಕೊಂಡಿರ್ತೀನಿ ಅಂದ್ಬಿಟ್ಟು ಎಲ್ಲ ತಗೊಂಡು ಹೋದೆ. ಅವ್ರು ಅದನ್ನ ನೋಡಿದ್ರು, ಹಿಂಗೆ ಒಂದ್ಸಲ ನನ್ನ ಮುಖ ನೋಡಿದ್ರು, ಏನು ಅಂದ್ರು, ಅದೇ ಈ ಕಾಸ್ಟ್ಯೂಮ್ಸ್ ಎಲ್ಲ ಓಕೆ ಮಾಡಿದೀವಿ, ಇದನ್ನ ಕೊಂಡ್ಕೊಳಕ್ ಶುರು ಮಾಡ್ಬೇಕು ನಾಳೆ ನಾಳಿದ್ರಿಂದ, ಇದು ನಿಮ್ಮಿಂದ ಅಪ್ರೂವಲ್ ಆದ್ರೆ ನಾವು ಕೊಂಡ್ಕೊಳಕ್ ಹೋಗ್ಬೇಕು. ಎಂತ ಅಂದ್ರು ಕಾಸ್ಟ್ಯೂಮ್, ಎಂತ ಕಾಸ್ಟ್ಯೂಮ್ ಅಂದ್ರು. ನನಗೆ ಆಗ್ಲೇ ಗಡ 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 ಶುರುವಾಗಿತ್ತು. ಅದಷ್ಟು ತಗೊಂಡ್ರು ಫೈಲಿಂದ, ಅದನ್ನ ಒಂದೊಂದೇ ತೆಗೆದ್ರು, ಮೇಲ್ಗಡೆ ಒಂದ್ಸಲ ನೋಡಿದ್ರು. ಹಿಂಗೆ ನೋಡಿ, ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಅವ್ರ ಎದುರುಗಡೆ ನಿಂತಿದ್ದೀನಿ, ನನ್ನ ಹಿಂದೆ ಎಸ್ ಎಲ್ ಭಟ್ರ ನಿಂತಿದ್ದಾರೆ. ಅವರ ಇಡೀ ಫೈಲ್ನಲ್ಲಿದ್ದ ಅಷ್ಟು ಹಾಳೆಗಳನ್ನ ಒಟ್ಟಿಗೆ ಒಂದೇ ಸಲ ಸೊರಂಗಿ ಅಂತ ಹಿಂಗೆ ಬೀಸಾಕಿದ್ರು. ಅದು ನನ್ನ ಮುಖದ ಮೇಲಿಂದ ಹೋಗಿ ಎಸ್ ಎಲ್ ಭಟ್ರಿಗೆ ರಪ್ಪ ಅಂತ ಬಿತ್ತು. ನಾನು ಅಲ್ಲಿ ಮುಗೀತು, ಇಷ್ಟೇ ಇದು, ಇನ್ನು ಸಿನಿಮಾ ಮಾಡ್ದಂಗೆ ನಾನು ವಾಪಸ್ ಹೋಗೋದು ಅಂತ ಅನ್ಕೊಂಡು ಡಿಸೈಡ್ ಆದೆ. ಸುಮ್ಮನೆ ನಿಂತೇ ಇದ್ದೆ, ಏನು ಮಾತಾಡ್ಲಿಲ್ಲ. ಆಗ ಒಂಥರ ಶಾಕ್ ಆಗಿತ್ತು. ಎಂತ ಇದು ನನ್ನ ಚೋಮಣ ತಾಳು ಅಂದ್ರು. ಏನ್ ಮಾಡ್ತಾರೋ ಅಂದ್ರೆ ಎದ್ರು ಹೋದ್ರು, ಅಲ್ಲೊಂದಷ್ಟು ಹಾಳೆಗಳನ್ನೆಲ್ಲ ತೆಗೆದು ಒಂದಷ್ಟು ಹಾಳೆಗಳನ್ನ ಹಾಕೊಂಡ್ರು. ಒಂದಷ್ಟು ಪೆನ್ಸಿಲ್ಗಳಿತ್ತು, ಕಲರ್ ಪೆನ್ಸಿಲ್ ಇತ್ಯಾದಿಗಳು, ಅವನ್ನೆಲ್ಲ ತೆಗೆದು ಅದ್ರ ಮೇಲೆ ಟೇಬಲ್ ಇದ್ರ ಮೇಲೆ ಟಿಪಾಯ್ ಮೇಲೆ ಸುರ್ಕೊಂಡ್ರು. ಕೂತ್ಕೊಂಡ್ರು, ಸುಮ್ನೆ ಸರ 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 ಗೀಚ್ತಾ ಇದ್ರು. ಗೀಚಿ ಸುಮ್ನೆ ಒಂದು, ಇದು ಚೋಮ, ಇದು ಬೆಳ್ಳಿ, ಇದು ಗುರುವ, ಒಂದೊಂದು ಪಟ 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 ಅಂತ 2 ನಿಮಿಷ ಒಂದೊಂದು ಸ್ಕೆಚ್ ಆಗೋದು. ಅದ್ರ ಕಲರ್ ಕಲರ್ ಎಲ್ಲಾನು ಸ್ಕೀಮ್ ಎಲ್ಲ ನೋಡಿ, ಇದು ಹೀಗಿರ್ಬೇಕು, ಇದು ಇದು ನಮ್ಮ ಚೋಮ, ಅರ್ಥ ಆಯ್ತಾ, ಹೇಳಿ ನಿಮ್ ಕಾರ್ ಅಂತ ನಿಮ್ಗೆ ತೊಗೊಂಡು ಅಂದ್ರು. ಮಾತೇ ಆಡ್ಲಿಲ್ಲ. ಅದನ್ನೆಲ್ಲ ಕೆಳಗಡೆ ಅವ್ರಿಗೆ ಬಿಸಾಕಿದ್ರಲ್ಲ ಸರ್ರ 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 ಅಂತ, ಅದನ್ನೆಲ್ಲ ಜೋಡಿಸ್ಕೊಂಡು ಸೀದಾ ಮತ್ತೆ ನಂದು ಬಿದ್ದಿತ್ತಲ್ಲ ಅದನ್ನು ಎತ್ತಿ ಪಗಲ್ಗೆ ಇಟ್ಕೊಂಡು ಇವ್ರದನ್ನ ಒಳ್ಳೆ ನಿಧಿಯ ಹಾಗೆ ಇಟ್ಕೊಂಡು ಅಲ್ಲಿಂದ ಹೊರಟ ಸಾಕಪ್ಪ ಅಂತ ಓಡಿ ಬಂದೆ. ಯು ಬಿಲೀವ್ ಇಟ್ ಆರ್ ನಾಟ್, ದಟ್ ವಾಸ್ ದಿ ಶಾಕಿಂಗ್ ಇನ್ಸಿಡೆಂಟ್. ಅದಾದ್ಮೇಲೆ ಅವರನ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ನಂಗೆ ಬಹಳ ಖುಷಿ. ಅದೇನೋ ಗೊತ್ತಿಲ್ಲ, ಅವ್ರನ್ನ ಮಾತಾಡಿಸ್ಬೇಕು. ಅವ್ರದ್ದು ಓಪನಿಂಗ್ ಮುಹೂರ್ತ ದಿವಸ ನೀನೇ ಹೋಗಿ ಕರ್ಕೊಂಡು ಬಂದ್ರು, ಆರಾಮಾಗಿ ಹೋದೆ, ಹೋಗ್ಬಿಟ್ಟು ನೀವು ಮುಹೂರ್ತಕ್ಕೆ ಬರ್ಬೇಕಂತೆ ಅಂತ. ಅವ್ರಿಗೂ ಏನೋ ಖುಷಿ ನನ್ನ ಜೊತೆ. ಸೊ ಒಂದ್ ರೀತಿ ಅವರ ಗಡಸುತನದಲ್ಲೂ ಇದ್ದಂತಹ ಒಂದು ಆತ್ಮೀಯತೆ ಇತ್ತಲ್ಲ, ಮತ್ತು ನಿಖರತೆ ಇತ್ತಲ್ಲ, ತಮ್ಮ ದೃಷ್ಟಿಕೋನದಲ್ಲಿ ಏನಾಗಬೇಕು ಅನ್ನೋದಿತ್ತಲ್ಲ, ಅದು ಅವರ ಅಕ್ಷರಗಳಲ್ಲಿ ಹೇಗಿತ್ತೋ ಹಾಗೆಯೇ ಅವರ ಚಿತ್ರಿಕೆಗಳಲ್ಲೂ ಇತ್ತು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ಮಾತಾಡ್ತಾ ಇರೋದು ಅಕ್ಷರದಿಂದ ಚಿತ್ರಿಕೆಗಳಿಗೆ ಅಂತ ಹೇಳ್ತಾ ಇದ್ದೀರಲ್ವಾ. ಸೊ ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಲೇಖಕನು ಅವನದೇ ಆದಂತಹ ರೂಪಕಗಳನ್ನ ಚಿತ್ರಿಕೆಗಳನ್ನ ಬರೆಯುವಾಗಲೇ ಇಟ್ಕೊಂಡಿರ್ತಾನೆ. ಅದನ್ನ ಅವ್ರು ಇಟ್ಕೊಂಡೇ ಆತ ಬರೆದಿರ್ತಾನೆ. ಅವನು ಕೂಡ ಒಂದ್ ರೀತಿ ಮೂರ್ತತೆಯನ್ನ ಸಾಧಿಸ್ಕೊಂಡಿರ್ತಾನೆ, ಆದ್ರೆ ಬರೆಯುವಾಗ ಅದು ಅಮೂರ್ತವಾಗಿರುತ್ತೆ ಅಷ್ಟೆ. ಆ ಅಮೂರ್ತತೆಯಿಂದ ಮೂರ್ತತೆ ಕಡೆಗೆ ಬರ್ಬೇಕಾದ್ರೆ ಅವನ ಪರ್ಸ್ಪೆಕ್ಟಿವ್ ನಲ್ಲಿ, ಆ ಲೇಖಕನ ಪರ್ಸ್ಪೆಕ್ಟಿವ್ ನಲ್ಲಿ ಏನಿರುತ್ತೋ ಅದನ್ನ ನಿರ್ದೇಶಕ ಒಂದಲ್ಲ ಒಂದ್ ರೀತಿ ಬಹಳ ಜಾಣ್ಮೆಯಿಂದ ಅದನ್ನ ತನ್ನದಾಗಿಸಿಕೊಳ್ಳಬೇಕು. ಇಲ್ಲೇ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಒಂದ್ ರೀತಿ ಈಗೋ ಇರಬಹುದು, ಅಥವಾ ನಾನ್ ಮಾಡಿದ್ದೆ ಸರಿ ಅನ್ನೋದಿರ್ಬೋದು, ಈ ತರದ ಏನೇನೋ ಕಾರಣಗಳಿಂದಾಗಿ ಲೇಖಕಂದು ಆಯ್ತಪ್ಪ, ಲೇಖಕ ಮುಗ್ದ, ಲೇಖಕನದು ಒಂದು ಮಾಧ್ಯಮ ಅದು ಮುಗೀತು, ಅದ್ರ ನಂತರ ನನ್ನ ಮಾಧ್ಯಮ ನನಗಿಷ್ಟ ಬಂದಾಗ ನಾನು ಮಾಡ್ತೀನಿ ಅನ್ನುವಂತಹ ಧೋರಣೆಯೂ ಕೂಡ ಒಂದು ಅರ್ಥದಲ್ಲಿ ತಪ್ಪು ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಅವರ ಅವರವರ ಇಂಟರ್ಪ್ರಿಟೇಷನ್ ಮೇಲೆ ಹೋಗುತ್ತದೆ. ಹಾಗೇ ಮಾಡಬೇಕು ಅಂತ ಅಲ್ಲ. ಅದನ್ನ ಅನಂತಮೂರ್ತಿಗಳು ಹೇಳಿದ ಮಾತನ್ನು ಕೂಡ ಇಲ್ಲಿ ನಾನು ಒಂದ್ ರೀತಿ ಸಮೀಕರಿಸ್ತೇನೆ ಇವರ ಇದರಲ್ಲಿ. ಅದು ಹಾಗೆ ಇರೋದಾದ್ರೆ ಕಾದಂಬರಿಯನ್ನ ಹಾಗೆ ಮಾಡೋದಾದ್ರೆ ಪುಟ್ಟಣ್ಣ ಕಣಗಾಲರವರ ತ್ರಿವೇಣಿಯ ಕಾದಂಬರಿಗಳನ್ನು ಓದುವಾಗ ಆ ಸೀನ್ ವೈಸ್ ಏನಿದೆಯೋ ಅದೇ ಸೀನ್ಗಳನ್ನೇ ನಾವು ಸಿನಿಮಾದಲ್ಲಿ ನೋಡೋದಾದ್ರೆ
ಆವಾಗ ಅದು ನಿರ್ದೇಶಕನಾಗಲಿ ಲೇಖಕನಾಗಲಿ ಆ ರೀತಿಯ ಸಮನ್ವಯವನ್ನು ಸಾಧಿಸ್ತಾ ಇದ್ದಾರೆ ಅಂತಲ್ಲ, ಇಂಟರ್ಪ್ರಿಟೇಷನ್ ಬೇರೆ ಆಗಬಹುದು, ಆದ್ರೆ ಮೂಲ ಆಶಯ ಒಂದಿದೆಯಲ್ಲ ಇದನ್ನ ಮಾತ್ರ ನಿರ್ದೇಶಕ ಹಿಡಿಲೇಬೇಕಾಗಿ. ಬಹುಮುಖ್ಯವಾಗಿ ಆ ಮೂಲ ಆಶಯವನ್ನ ಆತ ಗಟ್ಟಿಯಾಗಿ ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ಆತ ಇಡೀ ಆಶಯವನ್ನ ತನ್ನ ಕೇಂದ್ರವಾಗಿಟ್ಕೊಂಡು ತಾನು ಮಾಡಬೇಕಾದ ಸಿನಿಮಾವನ್ನ ಅತ್ಯಂತ ನಿಖರವಾಗಿ ಮತ್ತು ಲೇಖಕನ ಆಶಯದ ಜೊತೆಯಲ್ಲಿ ಆತ ಮಾಡಕ್ ಸಾಧ್ಯ ಆಗುತ್ತೆ. ಇದಕ್ಕೆ ನನ್ನ ಉದಾಹರಣೆ ಬ್ಯಾಂಕರ್ ಮಾರ್ಗಯ್ಯ ಅಂತ. ಆರ್ ಕೆ ನಾರಾಯಣ್ ಅಂತ ಅವರು ಬ್ಯಾಂಕರ್ ಮಾರ್ಗಯ್ಯವನ್ನ ಬಹಳ ಮುದ್ದಾದ ಒಂದು ಪತ್ರ ಕಳಿಸಿದ್ರು ನನಗೆ. ಸೊ ಅದು ಎಷ್ಟರ ಮಟ್ಟಿಗೆ ನನ್ನ ಮಾರಲ್ ನ ಇದು ಮಾಡ್ತು ಅಂತಂದ್ರೆ, ಯಾವುದು ಗೈಡ್ ಅನ್ನ ಮಿಸ್ಗೈಡೆಡ್ ಅಂತ ಮಿಸ್ಗೈಡೆಡ್ ಗೈಡ್ ಅಂತ ಹೇಳಿದ್ದ ವ್ಯಕ್ತಿ ಯು ಡೆಲಿವರ್ಡ್ ಜಸ್ಟಿಸ್ ಟು ಮೈ ನಾವೆಲ್ ಅಂತ ಬರೆದರೆ ನನಗೆ ಎಷ್ಟು ಖುಷಿ ಆಗ್ಬೇಡ. ಸೊ ಈ ರೀತಿಯ ಒಂದು ಗುಣ ನಿರ್ದೇಶಕನಲ್ಲಿ ಇರಬೇಕಾಗ್ತದೆ ಅಂತ ನನ್ನ ಅನಿಸಿಕೆ. ಇದ್ರ ಕಾಂಪ್ರಮೈಸ್ ಅಂತ ಅನ್ನೋ ಅರ್ಥ ಹೇಳಲ್ಲ ಇದರಲ್ಲಿ. ಕಾಂಪ್ರಮೈಸ್ಗಿಂತ ಹೆಚ್ಚಾಗಿ ನೀವು ಮೂಲ ಆಶಯ ಜೊತೆ ನಿಮ್ಮ ಆಶಯವನ್ನು ಕೂಡ ಬೆರೆಸ್ಕೊಳ್ತಾ ಅದರ ಮುಖಾಂತರ ನೀವು ಒಂದು ಹೊಸ ಆಯಾಮವನ್ನು ಹುಡುಕ್ತಾ ಇರ್ತೀರಿ. ಅದು ಸಾಧ್ಯ ಆಗೋದು ಈಗ ಶಿವರಾತ್ರ ಬಂಗಾಡಿಯನ್ನು ಹುಡುಕ್ತಾ ಹುಡುಕ್ತಾ ನಾನು ಆಯಿಷ್ಟನ್ನು ಹುಡುಕಿದ್ದೆ. ಬಂಗಾಡಿ ಇದೆ, ಬಂಗಾಡಿ ನೋಡಿ ಬರೆದಿದ್ದಾರೆ ಅವರು. ನನಗೆ ಬಂಗಾಡಿ ಅನ್ನೋದು ಯಾವುದೋ ಫಿಕ್ಷನ್ ಅಂತ ಮೊದಲು ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಫಿಕ್ಷನ್ ಅಲ್ವೇ ಅಲ್ಲ. ಅವರ ಹೇಳಿದ ಪ್ರತಿಯೊಂದು ಹೆಜ್ಜೆಗಳ ಗುರುತನ್ನು ನಾವು ನೋಡ್ಕೊಂಡು ಹೋದಾಗ ಅವ್ರು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಅಲ್ಲಿ ಸರಿಯಾಗಿ ಒಂದು ಜಲಪಾತ ಕಾಣಿಸ್ತಾ ಇತ್ತು. ಅರೆ ಹೆಂಗೆ ಎಷ್ಟು ಚೆನ್ನಾಗಿ ಜಲಪಾತ ಇದೆ ಅಂತ ಅದನ್ನ ಚೆನ್ನಾಗಿ ಅಲ್ಲಿ ನಾವಲ್ಲಿ ಬರೆದಿದಾರಲ್ಲ ಅಂತ. ಸೊ ಪ್ರತಿಯೊಂದು ಲೊಕೇಶನ್ ಅನ್ನು ಕೂಡ, ಇನ್ಫ್ಯಾಕ್ಟ್ ಶೇಷಾದ್ರಿನ ಕೊಡಚಾದ್ರಿ ಕರ್ಕೊಂಡು ಹೋಗಿದ್ದೆ. ಅದು ದೊಡ್ಡ ಮಳೆ ಅಂದ್ರೆ ಮಳೆ, ಮಳೆನಲ್ಲಿ ಜಿಗಣೆ ಕಾಟ ಬೇಡ, ನನ್ ಜೊತೆ ಯಾಕಾದ್ರೂ ಬಂದು ಅನ್ಕೋತಿದ್ದ ಶೇಷಾದ್ರಿ. ನಾನು ಇಳಿಯೋಣ ಸಹ ಇಳಿಯೋದಿಲ್ಲ, ಮೇಲತ್ತೇ ಹೋಗೋದು ಅಂತ ಮೇಲ್ವರೆಗೂ ಕರ್ಕೊಂಡು ಹೋಗಿದ್ದೆ. ಅಂದ್ರೆ ಆ ರೀತಿಯ ಕಮಿಟ್ಮೆಂಟ್ ಇತ್ತಲ್ಲ ಒಬ್ಬ ರೈಟರ್ನಲ್ಲಿ ಇದ್ದಂತ ಕಮಿಟ್ಮೆಂಟ್ ಅನ್ನ ನಿರ್ದೇಶಕನಲ್ಲೂ ಅದೇ ಕಮಿಟ್ಮೆಂಟ್ ಅನ್ನ ನಾವು ನಿಭಾಯಿಸಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಶಿವರಾಮ ಕಾರಂತರ ಕಾದಂಬರಿಗಳನ್ನು ಮಾಡುವಾಗ ಇರಬೇಕಾದ ನಿಷ್ಠೆ ಮತ್ತು ಅದರ ಬಗ್ಗೆ ಇರಬೇಕಾದ ಕಾಳಜಿ ಇನ್ನೂ ಕೂಡ ನಮ್ಮ ಈ ನಿರ್ದೇಶಕರುಗಳು ನಮ್ಮ ಕನ್ನಡದ ಯಾವ ಸಿನಿಮಾಗಳಾಗಿದೆಯೋ ಅವುಗಳಲ್ಲಿ ನಾವು ಸಾಧಿಸಿದ್ದೇವೆ ಅನ್ನುವಂತ ಗ್ಯಾರಂಟಿ ಅನ್ನಂತ ಕೊಡಬಲ್ಲೆ. ಅದು ನಿಜವಾಗಿಯೂ ಬಹಳ ದೊಡ್ಡ ರೀತಿಯಲ್ಲಿ ಕೆಲಸ ಆಗಿರೋದು. ಅಕ್ಷರ ಅಕ್ಷರ ಮಾಧ್ಯಮ ಮತ್ತೆ ದೃಶ್ಯ ಮಾಧ್ಯಮ ಎರಡು ಬೇರೆ ಬೇರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ ಕಾರಂತರ ಆಗ್ಲಿ ಅಥವಾ ಯಾವುದೇ ಕಾದಂಬರಿ ರಚಿತವಾಗೋದು ಸಿನಿಮಾಗೆ ಅಂತ ರಚಿತವಾಗಲ್ಲ, ಅದು ಸಾಹಿತ್ಯವಾಗಿ ರಚಿತವಾಗಿರುತ್ತೆ. ಪ್ರಾಯಶಃ ಕಾರಂತರು ಸಿನಿಮಾದ ಕ್ಷೇತ್ರದಲ್ಲೂ ಕೈಯಾಡಿಸಿದ್ರು, ಡೊಮಿಂಗೋ ಮಾಡಿದ್ರು, ಭೂತರಾಜ್ಯ ಮಾಡಿದ್ರು, ಕುಡಿಯರ ಕೂಸು ಮಾಡಿದ್ರು, ಅವರಿಗೆ ಸಾಕಷ್ಟು ಆಳವಾದ ಅನುಭವ ಇತ್ತು ಸಿನಿಮಾ ಕ್ಷೇತ್ರದಲ್ಲಿ ಅಂತ ಅಂದ್ಕೊಂಡ್ರೂ ಕೂಡ ಪ್ರಾಯಶಃ ಅವರು ಚೋಮನದುಡಿಯ ಹೊರತಾಗಿ ಆ ಸಂದರ್ಭದಲ್ಲಿ ಏನ್ ನಡೀತು ನನಗೆ ಗೊತ್ತಿಲ್ಲ, ನಂತರದ ದಿನಗಳಲ್ಲಿ ಕಾರಂತರು ಪ್ರಾಯಶಃ ಬದುಕಿದಿದ್ರೆ ಅವರ ಉಳಿದ ಚಿತ್ರಗಳು ಆಗ್ತಿರಲಿಲ್ಲ ಅಂತ ನನ್ನ ನಂಬಿಕೆ. ಅವ್ರು ಅದಕ್ಕೆ ಒಪ್ಪಿಗೆನೆ ಕೊಡ್ತಾ ಇರ್ಲಿಲ್ವೇನೋ. ಯಾಕಂದ್ರೆ ಮೂಕಜ್ಜಿಯ ಕನಸನ್ನ ಹೇಗೆ ನಾವು ದೃಶ್ಯದಲ್ಲಿ ಹಿಡಿಯೋದು? ಮತ್ತಿನಂತೆ ಮೂಕಜ್ಜಿ ಆಗ್ಲಿ, ಗೋಪಾಲಯ್ಯ ಆಗ್ಲಿ, ಶಂಕರಮ್ಮ ಆಗ್ಲಿ, ಈಗಾಗ್ಲೇ ಲಕ್ಷಾಂತರ ಓದುಗರ ಮನಸ್ಸಿನಲ್ಲಿ ತಮ್ಮದೇ ಆದಂತ ಒಂದು ಸ್ಥಾನವನ್ನ ಗುರುತಿಸ್ಕೊಂಡ್ಬಿಟ್ಟಿರ್ತಾರೆ. ಮೂಕಜ್ಜಿ ಅಂದ್ರೆ ಹೀಗಿರ್ಬೇಕು ಅಂತ. ನಾನ್ ನೋಡೋ ಮೂಕಜ್ಜಿ ಬೇರೆ, ಸುರೇಶ್ ನೋಡೋ ಮೂಕಜ್ಜಿ ಬೇರೆ, ಭಾಸ್ಕರ್ ಸರಿ ಕಾಣುವಂತ ಮೂಕಜ್ಜಿ ಬೇರೆ ಆಗಿತ್ತೆ. ಪ್ರತಿಯೊಬ್ರು ಅವರವರದೇ ಮೂಕಜ್ಜಿಯನ್ನ ಗುರುತಿಸ್ಕೊಂಡಿರ್ತೀವಿ. ಹಾಗೆ ನಮ್ಮ ದತ್ತಣ್ಣ ಮಾಡಿದ್ರು ಯಾವ್ದು ಗೋಪಾಲಯ್ಯನ ಪಾತ್ರವನ್ನ, ಗೋಪಾಲಯ್ಯ ಹೇಗಿರ್ಬೇಕು ಅನ್ನೋದೇ ದೊಡ್ಡ ಚರ್ಚೆ ಆಯ್ತು. ಗೋಪಾಲಯ್ಯ ತಿನ್ನ ಕಾಡಿನ ಮಧ್ಯೆ ಇರುವಂತಹ ವ್ಯಕ್ತಿ ಹೇಗಿರ್ತಾನ? ಅವನು ತೋರುವಾಗಿರ್ತಾನ, ಸಣಕಲಾಗಿರ್ತಾನ, ಅವ್ನು ಹಾಕೊಳ್ಳುವಂತ ಬಟ್ಟೆ ಹೇಗಿರುತ್ತೆ, ಅವ್ ಗೋಪಾಲಯ್ಯ ಅಂತ ಅನ್ನಿಸ್ಬೇಕಲ್ಲ ನಮ್ಗೆ, ಅದು ದೊಡ್ಡ ಚಾಲೆಂಜ್ ಆಗಿತ್ತು. ಹಾಗಾಗಿ ಈ ತರದ ಕಾದಂಬರಿಯನ್ನ ಒಂದು ದೃಶ್ಯಕ್ಕೆ ಅಳವಡಿಸ್ಬೇಕಾದಾಗುವಂತ ಚಾಲೆಂಜ್ ಗಳು ದೊಡ್ಡವಿರ್ತವೆ. ನಾನು ಯಾವಾಗ್ಲೂ ಇದನ್ನ ಒಂದ್ ರೀತಿ ಜೇನುಗೂಡಿಗೆ ಕಲ್ಲು ಹೊಡೆದ ಹಾಗೆ ಅಂತ, ಇಂಥ ಕೃತಿಗಳನ್ನ ಆಯ್ಕೆ ಮಾಡಿಕೊಂಡು ದೃಶ್ಯ ಮಾಧ್ಯಮಕ್ಕೆ ಅಳವಡಿಸೋದು ದೊಡ್ಡ ಚಾಲೆಂಜ್. ಎಸ್ಪೆಷಲಿ ಕಾರಂತರಂತ ಕಾದಂಬರಿಗಳಲ್ಲಿ ಇನ್ನೂ ದೊಡ್ಡ ಸಾಧಿಸದ ಕೆಲಸ. ಆಗ್ಲೇ ಒಂದು ಮಾತು ಚರ್ಚೆಗೆ ಬಂತು, ಕಾದಂಬರಿ ಇದ್ದ ಹಾಗೆ ಮಾಡೋದಾದ್ರೆ ಸಿನಿಮಾ ಯಾಕೆ ಮಾಡ್ಬೇಕು ಅಂತ. ಆದ್ರ ಹಾಗ ನೋಡಿದ್ರೆ ಎರಡೂ ಮಾಧ್ಯಮಗಳು ಬೇರೆ ಬೇರೆ, ಅಕ್ಷರ ಮಾಧ್ಯಮ ಬೇರೆ, ಸಿನಿಮಾ ಬೇರೆ. ಹಾಗಾದ್ರೆ ಕಾದಂಬರಿ ಇದ್ದಾಗೆ ಮಾಡಬಾರ್ದು ಅನ್ನೋದ್ರೆ ಕಾದಂಬರಿನೇ ಓದ್ಕೋಬಹುದು, ಅವನು ಕಥೆನೇ ಓದ್ಕೋಬಹುದು, ನನ್ನ ಮನಸ್ಸಿನಲ್ಲಿ ಇನ್ನು ಅಚ್ಚಳಿಯದ ಇಮೇಜ್ಗಳು ಉಳಿದಿರ್ತವೆ, ಅದಕ್ಕೆ ಯಾಕೆ ಧಕ್ಕೆ ಮಾಡ್ಬೇಕು? ಹಾಗಾಗಿ ಬೆಟ್ಟ ಜೀವ ಮಾಡ್ಬೇಕಾದ್ರೆ ಈ ತರದ ಎಚ್ಚರಿಕೆ ನಮ್ಗೆಲ್ರಿಗೂ ಇತ್ತು. ಇಷ್ಟು ವರ್ಷಗಳು ಅದು ಬೆಟ್ಟ ಜೀವದ ಕತೆ ನಡೆಯುವಂತದ್ದು ಮೂವತ್ತರ ದಶಕದಲ್ಲಿ ಇದ್ದಂತ ಕಥೆಯನ್ನ ನಾವೀಗ 2000 ಎರಡ್ ಸಾವಿರದ ಹತ್ತರದಲ್ಲಿ ಮಾಡ್ತಾ ಇದೀವಿ. ಎಷ್ಟು ಮಟ್ಟಿಗೆ ಜನಕ್ಕೆ ಕನ್ವಿನ್ಸ್ ಮಾಡಕ್ ಸಾಧ್ಯ?
ನಮ್ಮ ಗೋಪಾಲಯ್ಯನ ನಾವೊಂದು ಚೌಕಟ್ಟಲ್ಲಿ ಹಾಕಿ ತೋರಿಸ್ತಾ ಇರ್ತೀವಿ. ಕಾದಂಬರಿಗೆ ಚೌಕಟ್ಟಿರಲ್ಲ, ಆದ್ರೆ ಸಿನಿಮಾಗ ಒಂದು ಚೌಕಟ್ಟಿರುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಈ ಚೌಕಟ್ಟಿನಲ್ಲಿ ಹಿಡಿಯ ಕೊಟ್ಟಾಗ ಪಾತ್ರಗಳನ್ನ, ಸನ್ನಿವೇಶಗಳನ್ನ, ಸಂಸ್ಕೃತಿಯನ್ನ, ಭಾಷೆಯನ್ನ ಹಿಡಿಯ ಕೊಟ್ಟಾಗ ದೊಡ್ಡ ಇದಾಗುತ್ತೆ. ಈಗ ಎರಡೂ ಸಿನಿಮಾಗಳನ್ನ ನಾನ್ ಮಾಡಿರೋ ಅನುಭವದಲ್ಲಿ ಹೇಳೋದಾದ್ರೆ, ಬೆಟ್ಟ ಜೀವದಲ್ಲಿ ಕಾರಂತರು ಬಳಸಿದಂತ ಭಾಷೆ ಬೇರೆ, ಅದು ಸರಳ ಒಂದು ಗ್ರಾಂಥಿಕ ಕನ್ನಡವನ್ನ ಬಳಸ್ತಾರೆ. ಈ ಬಗ್ಗೆ ಕೂಡ ನಾನು ಸಾಕಷ್ಟು ವಿಚಾರಗಳ ಜೊತೆ ಚರ್ಚೆ ಮಾಡಿದೀನಿ. ಇದನ್ನೇ ಕಾರಂತರು ಕೇಳಿದಾಗ, ನೀವು ಕುಂದಾಪುರ ಸೀಮೆಯವರು, ನೀವ್ ಯಾಕೆ ಬೆಟ್ಟ ಜೀವದಲ್ಲಾಗ್ಲಿ ಅಥವಾ ಅವರ ಇತರ ಕಾದಂಬರಿಗಳಲ್ಲಾಗ್ಲಿ ಸಾಮಾನ್ಯ ಕನ್ನಡವನ್ನ ಬಳಸ್ತಾರೆ ಎಂದಾಗ, ಅವ್ರು ಹೇಳಿದ್ದು, ಈ ಕಾದಂಬರಿಯನ್ನ ಕರ್ನಾಟಕದ ಎಲ್ಲ ಕನ್ನಡಿಗರು ಓದ್ತಾರೆ, ಎಲ್ರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಕಾದಂಬರಿ ಇರಬೇಕಾಗತ್ತೆ ಅಂತ ಅವರು ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ರಂತೆ. ಆದ್ರೆ ನಾನು ಬೆಟ್ಟ ಜೀವ ಮಾಡಬೇಕಾದ್ರೆ ಹವ್ಯಕ ಭಾಷೆಯನ್ನ ಅದಕ್ಕೆ ಬಳಸ್ಕೊಂಡೆ. ಯಾಕೆ ಅಂದ್ರೆ ಅದು ನಾವು ಚಿತ್ರೀಕರಣ ಮಾಡ್ತಾ ಇದ್ದಿದ್ದು ಸುಳ್ಳಿಯಾದ ಆಸುಪಾಸಿನ ಸುತ್ತಮುತ್ತಲಲ್ಲಿ. ಹಾಗೆ ಮುಕ್ಕಜ್ಜಿ ಕನಸುಗಳು ಮಾಡ್ಬೇಕಾದ್ರೆ ಅದರ ಸಂಸ್ಕೃತಿಯನ್ನ ಹಿಡಿಬೇಕು, ಅಲ್ಲಿಯ ನಡಾವಳಿಯನ್ನ, ಅಲ್ಲಿಯ ಬದುಕನ್ನ ಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಕುಂದಾಪುರ ಭಾಷೆಯನ್ನ ಬಳಸಿದೆ. ಪ್ರಯೋಜನ ಇದ್ದಿದ್ರೆ ಇದು ಒಪ್ತಾಗ್ರೋ ಇಲ್ವೋ ಗೊತ್ತಿಲ್ಲ. ಭಾಷೆಗೆ ಅವ್ರು ಒಪ್ಪೋದಿರ್ಲಿ, ಮಾಲಿನಿ ಮಲ್ಯ ಅವ್ರನ್ನ ಒಪ್ಸೋದೇ ಕಷ್ಟ ಆಯ್ತು. ಮೊದಲಿಗೆ ಅವರು ಮುಕ್ಕಜ್ಜಿ ಕನಸುಗಳನ್ನ ಎರಡನೇ ಬಾರಿ ಮಾಡ್ತೀನಿ ಅಂತ ಹೋದಾಗ, ನಾನು ನೀವು ಭಾಷೆಯನ್ನ ಬದಲಾಯಿಸೋದಾದ್ರೆ ನಾನು ಹಕ್ಕುಗಳನ್ನ ಕೊಡೋಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಇಲ್ಲ ಈ ಕತೆ ನಡೀತಾ ಇರೋದು ಎಲ್ಲಿ ಮೇಡಮ್ ಅಂತಂದೆ. ಇಲ್ಲಿ ಕುಂದಾಪುರ, ಇಲ್ಲಿ ಈ ಸುತ್ತಮುತ್ತ ಅವರು ತೋರಿಸುವಂತ ನಚ್ಚಾರು ಅನ್ನೋ ಒಂದು ಗುಹೆ ಆಗ್ಬೋದು, ಇವೆಲ್ಲ ಜಾಗಗಳಿರೋದು ಈ ಆಸುಪಾಸದಲ್ಲಿ. ಇಲ್ಲಿಯ ಜನ, ನೀವುಗಳೆಲ್ಲ ಮಾತಾಡೋದು ಕುಂದಾಪುರ ಭಾಷೆ ಅಲ್ವಾ? ಅದು ಹೌದು, ನೀವು ಸಿನಿಮಾದಲ್ಲಿ ಬೇಗ ತೋರಿಸ್ಬೇಕು, ಇದು ಎಲ್ರಿಗೂ ಅರ್ಥ ಆಗ್ಬೇಕು, ಮೈಸೂರಿನವ್ರಿಗೂ ಅರ್ಥ ಆಗ್ಬೇಕು, ಚಾಮರಾಜನಗರದವ್ರಿಗೂ ಅರ್ಥ ಆಗ್ಬೇಕು, ಎಲ್ರಿಗೂ ಅರ್ಥ ಆಗೋ ಹಾಗೆ ಇರ್ಬೇಕು ಅಂತಂದಾಗ, ನಾನು ನೀವು ಮಾತಾಡೋಷ್ಟು ಕಠಿಣ ಅಲ್ಲದೆ ಇದ್ರು ಒಂದಿಷ್ಟು ಹಂತದಲ್ಲಿ ಭಾಷೆಯನ್ನ ಬದಲ ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಅಂತ ಒಪ್ಸಿ ತಗೊಂಡೆ. ಅವ್ರು ಮುಂಚೆನೆ ಹೇಳಿದ್ರು, ಯಾವ ಸನ್ನಿವೇಶಗಳನ್ನೂ ಬದಲಾಯಿಸಬಾರದು, ಅಂತ್ಯ ಹೀಗೆ ಇರ್ಬೇಕು, ಆರಂಭ ಹೀಗೆ ಇರ್ಬೇಕು ಅಂತ. ಆದ್ರೆ ಪ್ರತಿ ಸರಿ ಚಿತ್ರಕಥೆ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಯ್ತು. ಪ್ರಾಯಶಃ ಕಾರಂತರ ಇದ್ದಿದ್ರೆ ಆ ರೀತಿ ಕನ್ವಿನ್ಸ್ ಮಾಡೋ ಶಕ್ತಿ ನನಗಿರ್ಲಿಲ್ಲ, ಮಲ್ಲಿ ಮಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಕ್ ಸಾಧ್ಯ ಆಯ್ತು. ಈ ಕಾದಂಬರಿಯನ್ನ ಈಗ ಬೆಟ್ಟ ಜೀವನ ನಾನ್ ನೋಡಿರೋ ಬೆಟ್ಟ ಜೀವ, ಶೇಷಾದ್ರಿ ನೋಡಿರೋ ಬೆಟ್ಟ ಜೀವ, ಪ್ರಾಯಶಃ ಸುರೇಶ ಸಿನಿಮಾ ಮಾಡಿದ್ರೆ ಸುರೇಶ್ ಬೇರೆ ತರದ ಬೆಟ್ಟ ಜೀವ ಮಾಡಕ್ ಸಾಧ್ಯ. ಮೂಕಜ್ಜಿ ನಾನ್ ನೋಡಿರೋ ಮೂಕಜ್ಜಿ ಅಂತ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಆಶಯ ಅಂದ್ರು, ಆಶಯ ಅನ್ನೋದೇ ಒಂದು ತಿನ್ನಾದ ಲೈನ್. ಆಶಯವನ್ನ ಹೇಗೆ ಹೇಳೋದು? ನಮ್ ದತ್ತಣ್ಣ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ತುಂಬಾ ಒಳ್ಳೆ ಮಾತು, ಸಿನಿಮಾ ಮಾಡ್ತೀವಿ ಅಂತ ಕತೆ ಹೇಳಿದಾಗ ನೀನ್ ನನಗೆ ಕತೆ ಎಲ್ಲ ಹೇಳ್ಬೇಡ, ನಾಲ್ಕ್ ಸಾಲಲ್ಲಿ ಅದ್ರ ಆಶಯ ಬರ್ಕೊಂಬಾ ಅಂತಾರೆ. ಆಶಯನ ಬರ್ಕೊಂಬಂದಾಗ ನೀನೇನ್ ಮಾಡ್ತೀಯ ಅಂತ ನನಗ್ ಗೊತ್ತಾಗುತ್ತೆ. ಆ ಆಶಯದ ಸುತ್ತಮುತ್ತಲು ನಾನು ಆ ಕತೆಯನ್ನ ಕಟ್ಕೊಳಕ್ ನಾನ್ ಪ್ರಯತ್ನ ಪಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇರ್ತಾರೆ. ಹಾಗಾಗಿ ಮೂಕಜ್ಜಿಯಲ್ಲಿರೋ ಆಶಯ ಏನು, ಬೆಟ್ಟ ಜೀವದ ಆಶಯ ಏನು, ಇದು ಸಣ್ಣ ಆಶಯ ಅಲ್ಲ, ಬಹಳ ದೊಡ್ಡ ಆಶಯ. ಇದನ್ನು ದೃಶ್ಯ ಮಾಧ್ಯಮಕ್ಕೆ ಆಗ್ಬೇಕಾದ್ರೆ ನಾವೆಂತೆಂತ ಚಾಲೆಂಜ್ ಗಳನ್ನ ತಗೋಬೇಕಾಗುತ್ತೆ. ನಾನು ಆಗ್ಲೇ ಕನಸಿಂದ ಹೇಳಿದೆ, ಕನಸು ಯಾವ ಬಣ್ಣದಲ್ಲಿ ಇರುತ್ತೆ? ಕೆಂಪು ಬಣ್ಣದಲ್ಲಿ ಇರುತ್ತಾ, ನೀಲಿ ಬಣ್ಣದಲ್ಲಿ ಇರುತ್ತಾ, ಹಸಿರು ಬಣ್ಣದಲ್ಲಿ ಇರುತ್ತಾ, ಅದೇನ್ ಮಲ್ಟಿ ಕಲರ್ ಅಥವಾ ಬ್ಲಾಕ್ ಅಂಡ್ ವೈಟ್? ನಮ್ಗೆಲ್ರಿಗೂ ಕನಸು ಬೀಳುತ್ತೆ, ನಮ್ಗೆ ಯಾರಿಗೂ ಕನಸಿನ ಬಣ್ಣ ಗೊತ್ತಿಲ್ಲ. ಆದ್ರೆ ನಾನ್ ಕೊಂಡಾಗೆ ಸಿನಿಮಾ ದೃಶ್ಯ ಮಾಧ್ಯಮದಲ್ಲಿ ಅದನ್ನ ನೀಲಿ ಬಣ್ಣದಲ್ಲಿ ಗುರುತಿಸೋದು ಬಂದಿದೆ, ಅದೊಂದು ಅಭ್ಯಾಸವಾಗಿದೆ. ಹಾಗಾಗಿ ನಮ್ಮ ಕನಸುಗಳು ನೀಲಿ ಆಗಿರುತ್ತೆ ಅಂತ, ನೀಲಿ ಅಂದ್ರೆ ಬೇರೆ ಅರ್ಥ ಬಂದ್ಬಿಡುತ್ತೆ ಆ ಅರ್ಥದಲ್ಲಿ ನನಗೆ. ಆದ್ರೆ ಒಂದು ಅಸ್ಪಷ್ಟವಾದಂತ ಕನಸು ಅಸ್ಪಷ್ಟವಾಗಿರುತ್ತೆ, ಯಾವುದು ಸ್ಕ್ರೀನ್ ಪ್ಲೇ ತರ ಇರಲ್ಲ ಕನಸು. ಯಾವ್ದೋ ವ್ಯಕ್ತಿ ಬಂದಿರ್ತಾರೆ, ಇನ್ನೊಂದು ಸಂದರ್ಭದಲ್ಲಿ ಯಾರೋ ವ್ಯಕ್ತಿ ಬಂದಿರ್ತಾರೆ, ಎಷ್ಟೋ ಕನಸುಗಳು ಬೆಳಗ್ಗೆ ನೆನಪೇ ಇರಲ್ಲ. ಆದ್ರೆ ಮೂಕಜ್ಜಿ ಕಾಣ ಕನಸು ಹಗಲು ಕನಸ ರಾತ್ರಿ ಕನಸ? ರಾತ್ರಿ ಕನಸಿಗೆ ಒಂದು ವ್ಯತ್ಯಾಸ ಇರುತ್ತೆ, ಹಗಲು ಕನಸು ಒಂದು ಕನಸು ಅನ್ನೋದೇ ಒಂದು ದೊಡ್ಡ ವಿಚಾರ ಇದು. ಹಾಗಾಗಿ ನಾನು ಭಾಸ್ಕರ್ ಸರ್ ಜೊತೆ ಮಾತಾಡಿದಾಗ, ಈ ಕನಸನ್ನ ಹೆಂಗ್ ಹಿಡಿಯಕ್ ಸಾಧ್ಯ, ಹೇಗ್ ಕನಸು ಕಾಣ್ತಾಳೆ? ಆರಂಭದಲ್ಲಿ 60-70 ದಶಕದಲ್ಲಿ ಒಂದು ಸುರುಳಿ ಆಕಾರದ ಬರೋದು, ಅವ್ರ ಕಣ್ಣಿಗೆ ಹೋಗೋದು, ಅಲ್ಲಿಂದ ಅವ್ರ ಕನಸು ಹೋಗೋದು, ಈ ತರದ್ದು ಒಂದು ವಿಷುವಲ್ ಇದನ್ನ ಟ್ರೀಟ್ ಮಾಡ್ತಾ ಇದ್ರು. ಅದೆಲ್ಲ ಇವತ್ತು ಔಟ್ಡೇಟೆಡ್ ಆಗಿದೆ. ಆದ್ರೆ ಕನಸನ್ನ ಹೆಂಗ್ ತೋರಿಸೋದು ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿತ್ತು. ಆಮೇಲೆ ನಾವು ಚಿತ್ರೀಕರಣಕ್ಕೆ ಹೋದಾಗ ಆ ಮರ ಮತ್ತೆ ಅದ್ರ ಸುತ್ತಮುತ್ತ ಇದ್ದಂತಹ ಬೇರೆ ಬೇರೆ ನಮ್ಗೆ ಏನೇನು ಸಿಗುತ್ತಲ್ಲ ವಸ್ತುಗಳು, ಅದೆಲ್ಲದನ್ನ ಚಿತ್ರೀಕರಣ ಮಾಡಿದ್ವಿ. ಎಲೆ ಆಗ್ಬೋದು, ಒಣಗಿದ ಎಲೆ ಆಗ್ಬೋದು, ಕಂದು ಬಣ್ಣದ ಎಲೆ ಆಗ್ಬೋದು, ಹಸಿರಿನ ಎಲೆ ಆಗ್ಬೋದು, ಪಕ್ಕದಲ್ಲಿ ಒಂದು ಕೊಳ ಇತ್ತು, ಕೊಳದಲ್ಲಿ ಇರುವಂತಹ ಅಲೆಗಳು, ಆ ಅಲೆಗಳನ್ನ ಬಳಸ್ಕೊಂಡ್ವಿ. ಆ ಸಿನಿಮಾದಲ್ಲಿ ಹೇಗ್ ಬಳಸ್ತಾರಲ್ಲ ಸರ್ಕಲ್ ಅಂತ ಹೇಳ್ತಾರಲ್ಲ, ಅದು ಅಲೆಗಳಲ್ಲೂ ಅದೊಂದು ಸುರುಳಿ ಆಕಾರದ ಒಂದು ಇದಾಗುತ್ತೆ. ಒಂದ್ ಎಲೆ ಬಿದ್ದಾಗ ಸಣ್ಣ ಎಲೆ ಅದು ದೊಡ್ಡದಾಗ್ತಾ ಹೋಗುತ್ತೆ, ಅದೇ ಒಂದು ಇಮೇಜ್ ಅಂತ ಅನಿಸ್ತು. ಆ ಥರದವನ್ನ ಚಿತ್ರೀಕರಣ ಮಾಡಿ ನಂತರ ಒಂದೊಂದು ಲೇಯರ್ನ ಬಳಸಿ ಕನಸನ್ನ ಸೆರೆ ಹಿಡಿಯೋ ಪ್ರಯತ್ನ ಮಾಡಿದ್ವಿ. ಆ ಕನಸಿಗೆ ಒಂದು ಸಂಗೀತ ಕೊಡಬೇಕಾಯ್ತು, ಬರೀ ಹಾಗೆ ನೋಡಿದ್ರೆ ಅದರ ಸಪ್ಪೆ ಆಗಿ ಕಾಣ್ತಾ ಇತ್ತು. ಎಫೆಕ್ಟ್ಗಳ ಮೂಲಕ, ಸಂಗೀತದ ಮೂಲಕ ಕನಸನ್ನ ಕಟ್ಟೋ ಪ್ರಯತ್ನ ಮಾಡಿದ್ವಿ. ಹೀಗೆ ನಾನು ಬೆಟ್ಟ ಜೀವದಲ್ಲೂ ಕೂಡ ಅಂತ್ಯವನ್ನ ಅಲ್ಲಿ ಮಾಡಿದೆ, ನಂತರ 3 ನಿಮಿಷದ ವಿಸ್ತರಿಸಿದೀನಿ. ಅದನ್ನ ಎಲ್ರು ಕೇಳಿದ್ರು, ಬೆಟ್ಟ ಜೀವದಲ್ಲಿ ಕಾರಂತರು ಅಲ್ಲಿ ಅಂತ್ಯ ಆಗುವಂತದ್ದು ಶಂಕರಮ್ಮನ ಮುಖದ ಮೇಲೆ ಅಂತ್ಯ ಆಗುತ್ತದೆ. ಅವನು ಹೊರಡ್ತಾನೆ, ಶಿವರಾಮಯ್ಯ ಹೊರಡ್ತಾನೆ, ಶಿವರಾಮಯ್ಯ ಹೊರಟಾಗ ಅಲ್ಲಿ ಅವನ್ನ ಕಳಿಸ್ಕೊಡ್ತಾರೆ ಎಲ್ಲರೂ ನಿಂತ್ಕೊಂಡು, ಆಕೆಯ ಕ್ಲೋಸ್ ಅಪ್ ಮೇಲೆ ಕಾದಂಬರಿ ಅಂತ್ಯ ಆಗುತ್ತೆ. ಆ ನಂತರ ಸಿನಿಮಾ ಒಂದು 4 ನಿಮಿಷ ಮುಂದುವರಿಯುತ್ತೆ.
ನನಗಿದ್ದು ನಾನೀಗ ಬೆಟ್ಟದ ಜೀವನ 2010 ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ಈ ಬೆಟ್ಟದ ಜೀವನ ನೋಡಿದ್ರೆ ಹೇಗಿರ್ಬೇಕು ಅಂತ ಅಲ್ಲಿಂದ ಒಂದು ಜಂಪ್, ಸುಮಾರು ಒಂದು 45-50 ವರ್ಷಗಳ ಜಂಪ್ ತಗೊಂಡು ಕಾರ್ ಮೂಲಕ ತೋರಿಸಿದ್ವಿ. ಅದನ್ನ ನಾವು ಇವತ್ತು ಇಲ್ಲಿ ಬರ್ತಾ ಇದ್ವಿ ಅಂತ ಆ ಎಕ್ಸ್ಟೆನ್ಷನ್ ನಾನ್ ಬೆಟ್ಟದ ಜೀವನ ಕಂಡ ಕ್ರಮ. ಇವತ್ತು ಬೆಟ್ಟದ ಜೀವದ ಗೋಪಾಲಯ್ಯ ಶಂಕರಮ್ಮ ಇದ್ದಿದ್ದು ಹೇಗಿರ್ತಿತ್ತು ಅಂತ ನಾನು ಹೇಳ್ಬೇಕಾಗಿತ್ತು. ಇಂತಹ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕರೆ, ಅದಕ್ಕೆ ಆ ಕರ್ತೃಗಳು ಒಪ್ಪಿದ್ರೆ, ಒಂದು ಸಿನಿಮಾ ಮಾಧ್ಯಮ ಸಶಕ್ತ ಮಾಧ್ಯಮವಾಗಿ ಅದನ್ನ ಬಳಸ್ಕೊಂಡು ಇನ್ನೊಂದು ಎತ್ತರಕ್ಕೆ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ. ಎಷ್ಟೋ ಕಾದಂಬರಿಗಳಲ್ಲಿ ಬೈರಪ್ಪನವರ ಅಂತ ಕಾದಂಬರಿಗಳನ್ನ ಕೇಳಿದಾಗ ನನಗೆ ಅವ್ರು ಹೇಳ್ತಾರೆ, ನಾನು ಕೊಡೋದಾದ್ರೆ ಕೊಡ್ತೀನಿ, ಕೊಟ್ಟ ಮೇಲೆ ಬದಲಾವಣೆಗಳನ್ನ ಕೇಳಲ್ಲ, ಆದ್ರೆ ಕೊಡೋಕ್ ಮುಂಚೆ 10 ಸರಿ ಯೋಚನೆ ಮಾಡ್ತೀನಿ ಇವನು ಸಮರ್ಥವಾಗಿ ಬದಲಾವಣೆ ಮಾಡ್ತಾನ. ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ, ಎರಡೂ ಮಾಧ್ಯಮಗಳು ಬೇರೆ ಬೇರೆ, ಅಕ್ಷರ ಮಾಧ್ಯಮ ಬೇರೆ, ದೃಶ್ಯ ಮಾಧ್ಯಮ ಬೇರೆ. ದೃಶ್ಯ ಮಾಧ್ಯಮಕ್ಕೆ ಅಳವಡಿಸ್ಬೇಕಾದ್ರೆ ಸಹಜವಾಗಿ ಬದಲಾವಣೆ ಅನಿವಾರ್ಯ ಆಗ್ಬೇಕಾಗುತ್ತೆ, ಆಗದೆ ಇದ್ರೆ ಅದು ಓದೋದೇ ಬಹಳ ಒಳ್ಳೆ ಸುಖ, ನೋಡೋದಲ್ಲ ಅಂತ ನನಗೆ. ಹಾಗಾಗಿ ಅಂತ ಅವಕಾಶಗಳನ್ನ ಒಬ್ಬ ನಿರ್ದೇಶಕ ಬಳಸ್ಕೋಬೇಕಾಗುತ್ತೆ. ಜಯಂತ್ ಸರ್, ಈಗ ಪ್ರಶ್ನೆ ನಿಮ್ಗೆ. ಚಿಗುರಿದ ಕನಸು ಮಾಡುವಾಗ ಒಬ್ಬ ಜನಪ್ರಿಯ ನಟನಿಗೆ ನೀವು ಆ ಕಾದಂಬರಿನ ಒಗ್ಗಿಸ್ಬೇಕಾಗಿತ್ತು, ಅಂದ್ರೆ ಅವರು ಕಮರ್ಷಿಯಲ್ ಸಿನಿಮಾದಲ್ಲಿ ಹೆಸರು ಮಾಡಿರೋದಕ್ಕೋಸ್ಕರ ಆ ಇಮೇಜನ್ನು ನೀವು ಗಮನ ಇಟ್ಕೋಬೇಕಿತ್ತು ಒಂದ್ ಕಡೆ. ಇನ್ನೊಂದ್ ಕಡೆ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಸೀರಿಯಸ್ ಆಗಿ ತಗೋತಾರೆ ಚಿತ್ರಕಥೆನ, ವರ್ಧಪ್ಪ ಅವರಿದ್ರು ಅವಾಗ. ಸೊ ನಿಮ್ಮ ಅನುಭವ ಹೇಗಿತ್ತು ಅದ್ ಮಾಡುವಾಗ? ಇಲ್ಲ, ತುಂಬಾ ಒಳ್ಳೆ ಅನುಭವ ಅದು, ತುಂಬಾ. ಅಂದ್ರೆ ಒಂದು ಸಿನಿಮಾನ ಅವರು ಮೇಜರ್ ಆಗಿ ನೋಡುದು, ಅಂದ್ರೆ ಒಂದು ನಾವು ಜನಪ್ರಿಯ ಚಿತ್ರ ಅಂತ ಹೇಳ್ತೀವಿ, ಇನ್ನೊಂದು ಜನಪ್ರಿಯ ಅಂತ ಹೇಳ್ತೀವಿ. ಬಟ್ ಜನಪ್ರಿಯ ಆಡಿಯೋ ಸಮಸ್ಯೆ, ಯಾವಾಗ್ಲೂ ಯಾವ ಕಥೆನ ಫೀಲ್ ಫೀಲ್ ಅಂತಾರೆ, ಅಂತ ವಿಚಾರ ಅಂತ ನೋಡಿಲ್ಲ ಅದು. ಅದು ಈ ವ್ಯಕ್ತಿಯ ಈ ಚಟುವಟಿಕೆಯಿಂದ, ಈ ವ್ಯಕ್ತಿಯ ಈ ನಡವಳಿಕೆಯಿಂದ ನಮಗೆ ಯಾವ ಅನುಭವ ಇಂಪಾರ್ಟ್ ಆಗ್ತದೆ ಅನ್ನೋದು ಅವ್ರದ್ದು. ಹೀಗಾಗಿ ಅದು ಬಹಳ ವಿಶೇಷವಾದಂತ ನನಗೆ ಅನುಭವ ಚಿತ್ರಕಥೆ ಡಿಸ್ಕಷನ್ ಅಲ್ಲಿ. ಆಮೇಲೆ ನಾನು ನಾಗಾಭರಣ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ತಯಾರಿ ಮಾಡಿಕೊಂಡು ಅಲ್ಲಿ ಹೋಗಿ ಅವರ ಸಮ್ಮುಖದಲ್ಲಿ, ಅವರಿಬ್ಬರಿಗೂ ಸೆನ್ಸ್ ಆಫ್ ಸ್ಕ್ರಿಪ್ಟ್ ಬಹಳ ಇದೆ. ಯಾವ ನಾವು ಹೇಳ್ತಾ ಇರುವಾಗ ಅವ್ರಿಗೆ ನಮ್ಮ ಮುಖ ಕಾಣೋದೇ ಇಲ್ಲ, ಅವ್ರಿಗೆ ಕಾಣ್ತಾ ಇರೋದ ಪಾತ್ರಗಳ ಮುಖನೇ ಸೀದಾ. ಅವ್ರಿಗೆ ನಿಂತ್ಕೊಂಡು ನಾಗಾಭರಣ ನಾವೆಲ್ಲ ಕೂತ್ ಕತೆ ಹೇಳ್ತಿದೀವಿ, ನಮ್ಮ ಮುಖ ಅವ್ರಿಗೆ ಕಾಣೋದೇ ಇಲ್ಲ ಸೀದಾ. ನಾವು ಆ ಚಿಕ್ಕದ ಕನಸಲ್ಲಿ ಆ ಅಜ್ಜಿಯ ಪಾತ್ರ ಹೇಳ್ತಾ ಇರುವಾಗ ಸಡನ್ ಆಗಿ ರಾಜ್ಕುಮಾರ್ ಅವರು ಆ ಅಜ್ಜಿ ಡೈಲಾಗ್ ಅನ್ನು ಹೇಳ್ಕೊಂಡು ಕುಚ್ಕೊಂಡು ಹೇಳಕ್ ಶುರು ಮಾಡ್ಬಿಟ್ರು ವಿತೌಟ್ ಎನಿ ಪ್ರೊವೊಕೇಶನ್. ಅಂದ್ರೆ ತಾನು ಆ ಅಜ್ಜಿಯ ಜಾಗದಲ್ಲಿ ಇದ್ರೆ, ಅಜ್ಜಿಯ ಪಾತ್ರದಲ್ಲಿ ಇದ್ರೆ ಅವ್ಳು ಏನ್ ಹೇಳ್ಬಹುದು ಅನ್ನೋದನ್ನ ಊಹಿಸ್ಕೊಂಡು ಮಾತಾಡೋಕ್ ಶುರು ಮಾಡ್ಬಿಟ್ರು. ಸೊ ಈ ತರ ಅದು ನಡೀತಾ ಇತ್ತು. ಅಂಡ್ ನಾವು ಕೆಲವೊಂದು ಬದಲಾವಣೆಗಳನ್ನ ನಾವು ಮಾಡ್ಕೊಂಡ್ವಿ, ಯಾಕಂದ್ರೆ ಈ ಕಾಲಕ್ಕೆ ಸರಿಯಾಗಿ. ಉದಾಹರಣೆಗೆ ಅದರಲ್ಲಿ ಅನಂತ್ ನಾಗ್ ಪಾತ್ರ ಬರುತ್ತೆ, ಅಂದ್ರೆ ಇವರ ಶಿವರಾಜ್ ಕುಮಾರನ ತಂದೆ. ಇದನ್ನ ನಾನು ಸಾಕಷ್ಟು ಕಡೆ ಹೇಳಿದೀನಿ, ಬಟ್ ತರ್ಕ ಕೇಳ್ತಾ ಇದೆ. ಹೌದು. ಸೊ ಆ ಪಾತ್ರ ನೋವೆಲ್ನಲ್ಲಿ ಕುರುಡಿ ಆಗಿದೆ, ಕುರುಡಿಯವಳು. ಕುರುಡಿಯನ್ನ ಮದುವೆ ಆಗಕ್ ಬರ್ತಾರೆ ಯಾರು ಅನಂತ್ ನಾಗ್ರಿಗೆ. ಅನಂತ್ ನಾಗ್ ನನ್ ಕುರುಡಿಯನ್ನು ಮದುವೆ ಆಗಲ್ಲ ಅಂತ ಡೆಲ್ಲಿಗೆ ಓಡೋಗ್ತಾನೆ ಅಂತ ಇದೆ. ನಮ್ಗೆ ಹೇಳಿದ್ವಿ ಆಲ್ ಸೆಡ್ ಅಂಡ್ ಡನ್, ಅನಂತ್ ನಾಗ್ ಇಸ್ ಹೀರೋ ಫಾರ್ ಅಸ್ ಅಲ್ವಾ. ಒಬ್ಬ ವ್ಯಕ್ತಿ ಕುರುಡಿಯನ್ನು ಮದುವೆ ಆಗಲ್ಲ ಅಂದ್ರೆ ಹೀರೋ ಸಾಧ್ಯಪ್ಪ? ಹಂಗಿರೋ ಅನಂತ್ ನಾಗು ಒಂದು ಜಯಮಾನ ಇದೆ, ಅವನು ಹೇಗೆ ಕುರುಡಿಯನ್ನು ಬಿಟ್ಟು ಹೋಗ್ತಾನೆ? ಇದು ನಮ್ಮ ಮನಸ್ಸಲ್ಲಿ ಇತ್ತು. ಸೊ ನಾವು ಅದನ್ನ ಅವಳು ಸಣ್ಣ ಮಗು ತರ ಮಾಡ್ವಿ, ಸಣ್ಣ ಮಗು ಮದುವೆ ಆಗುವಂತ ಒತ್ತಾಯ ಮಾಡ್ತಾರೆ. ಆಗ ಬಾಲ ವಿವಾಹ ಎಲ್ಲ ಇತ್ತು, ಹಳೆ ಕಾಲ ಅದು ಬಾಲ. ಸೊ ಸಣ್ಣ ಮಗುವನ್ನ ಮದುವೆ ಆಗುವಂತ ಒತ್ತಾಯ ಮಾಡ್ತಾರೆ. ಆಗ ಅನಂತ್ ನಾಗ್ ಹೇಳ್ತಾನೆ ಅದು ತಪ್ಪು, ಮದುವೆ ಆಗ್ಬಾರ್ದು ಅಂತ ಹೇಳಿ. ಆದ್ರೂ ಒತ್ತಾಯ ಮಾಡ್ತಾರೆ, ಅವ್ನು ಓಡ್ ಹೋಗ್ತಾನೆ ಅಂತ ಮಾಡುದು. ಈ ಬದಲಾವಣೆ ನಾನು ರಾಜ್ಕುಮಾರ್ ಹೇಳಿದಾಗ ಅವ್ರದ್ದು ನನ್ಗೆ ಬಹಳ ಇಷ್ಟವಾದದ್ದು ಅದು. ತುಂಬಾ ನಾನು ಅವರಿಗೆ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಅಂತ ಕೇಳಿದ್ರು. ನಾನು ಅಂದ್ರೆ ಹೀಗೆ, ಅವಳು ಕುರುಡಿ ಬೇಡ, ಅವಳು ಮಗುವಾಗಿರ್ಲಿ, ಆ ವಿಧವಾ ಅದು ಬಾಲ ವಿವಾಹ ಆಗುತ್ತೆ ಅಂತ ಹೇಳಿ ಅನಂತ್ ಇದು ತಪ್ಪು, ಇದು ಏನು ಅಸಿಂಧುವಾದದ್ದು ಅಂತ ಹೇಳಿ ಓಡ್ ಹೋಗ್ತಾರೆ ಅಂತ ಹೇಳಿದಾಗ ತಕ್ಷಣ ರಾಜ್ಕುಮಾರ್ ನನ್ನ ಕೈ ಹಿಡ್ಕೊಂಡ್ಬಿಟ್ರು. ಕೈ ಹಿಡ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲಿದ್ರೆ ಕುರುಡಿಯಾಗಿ ಬಹಳ ಕಷ್ಟಪಟ್ಟಿರೋಳು ಬದುಕಿನಲ್ಲಿ ಅಂತ. ಅಂದ್ರೆ ಅವಳಿಗೆ ಅದು ಎಷ್ಟು ದೊಡ್ಡ ನಿಜ. ಅವಳಿಗೆ ಇಡೀ ಸಿನಿಮಾದ ಒಂದು ಕಲ್ಪಿತ ಪಾತ್ರದ ಜೀವನವನ್ನು ಊಹೆ ಮಾಡ್ಕೊಂಡ್ಬಿಟ್ರವಳು. ಅವಳು ಕುರುಡಿಯಾಗಿ ಬಹಳ ಕಷ್ಟಪಟ್ಟಿರೋಳು ಜೀವನದಲ್ಲಿ ಅಂತಂದ್ರೆ, ಇಟ್ ವಾಸ್ ಸಚ್ ರಿಯಾಲಿಟಿ ಟು ಹಿಮ್. ನಾವು ಕನಸು ಜೀವನ ಸಿನಿಮಾ ತೆರೆ ಮಾಧ್ಯಮ ಅಂತೀವಿ,
ಅದೆಲ್ಲದ ಮೀರಿದ ಒಂದು ರಿಯಾಲಿಟಿ ತರ ಅವ್ರು ನೋಡ್ತಾ ಇದ್ರು. ಆಮೇಲೆ ನಡುವೆ ವರದಪ್ಪನವರಿಗೆ ಒಂದು ಡೌಟ್ ಬಂತು, ನಾವು ತುಂಬಾ ಈ ತರ ಬದಲಾವಣೆ ಮಾಡ್ತಿದೀವಲ್ಲ, ಸೊ ಅವರು ಅಲ್ಲ ನಾವು ಈ ತರ ಎಲ್ಲ ಬದಲಾವಣೆ ಮಾಡ್ತಿದೀವಿ. ರಾಜ್ಕುಮಾರ್ದು ಒಂದು ಅಭ್ಯಾಸ ಆಯ್ತು ಎಲ್ಲಕ್ಕೂ ಜಾಗ ಅನ್ನೋರು ಅವರು. ಈಗ ಹಾಡಿಗೆ ಒಳ್ಳೆ ಸನ್ನಿವೇಶ ಬಂದ್ರೆ ಹಾಡಿಗೆ ಇದು ಒಳ್ಳೆ ಜಾಗ ಅಂತಿದ್ರು ಅವರು. ಆಮೇಲೆ ಇದು ಲೊಕೇಶನ್ಗೆ ಒಳ್ಳೆ ಜಾಗ ಅಂತಿದ್ರು, ಅಂದ್ರೆ ಕಥೆಯಲ್ಲಿ ಚಿತ್ರಕಥೆಯಲ್ಲಿ ಜಾಗ ಅಂತ ಶಬ್ದ ಯೂಸ್ ಮಾಡ್ತಿದ್ರು, ನಂಗೆ ಬಹಳ ಇಷ್ಟ ಅದು. ಇದು ಅಭಿನಯಕ್ಕೆ ಒಳ್ಳೆ ಜಾಗ, ಇದು ಹಾಡಿಗೆ ಒಳ್ಳೆ ಜಾಗ, ಹೀಗೆಲ್ಲ ಜಾಗ ಜಾಗ ಅಂತಿದ್ರು. ಆಮೇಲೆ ಈ ನಮ್ಮ ಬದಲಾವಣೆ ಆದ್ಮೇಲೆ ವರದಪ್ಪ ನನಗೆ ಹೇಳಿದ್ರು, ಏನಪ್ಪ ನಾವು ಸ್ವಲ್ಪ ತುಂಬಾ ಬದಲಾವಣೆ ಮಾಡ್ತಾ ಇಲ್ಲ ತಾನೆ. ಏನಾಯ್ತು ಕಾಯ್ಕಿಣಿ ಅವರ ಮಾತು? ನಿಮ್ಗೊಂದ್ ಪ್ರಶ್ನೆ ಹೇಳಿ. ಸಂಗೀತದ ಕಾರಂತರು ಬಿವಿ ಕಾರಂತರು ಮಾಡುವಂತ ನಾಟಕ ಆಗ್ಲಿ ಚಿತ್ರ ಆಗ್ಲಿ ಬಂತು ಅಂದ್ರೆ ಸಂಗೀತದ ಪಾತ್ರ ನಾವು ನಿರ್ಲಕ್ಷಿಸುವಾಗ ಇಲ್ಲ. ಇವತ್ತಿನ ಸರೌಂಡ್ ಸೌಂಡ್ ಅಂತ ನಾವ್ ಏನ್ ಕರಿತೀವಿ ಅದನ್ನ ಚೋಮನ ದುಡಿಯಲ್ಲಿ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಅದನ್ನ ಅವ್ರು ಅವಾಗ ಏನ್ ಕರಿತಿದ್ರು ಗೊತ್ತಿಲ್ಲ, ಬಟ್ ಎಲ್ಲಾ ಸೌಂಡ್ ಎಲ್ಲಾ ಸದ್ದುಗಳು ಅಂದ್ರೆ ಅವ್ರು ಕಾಡಲ್ಲಿ ನಡ್ಕೊಂಡು ಹೋಗುವಾಗ ಎಲ್ಲೋ ಒಂದ್ ಮಗು ಅಳ್ತಾ ಇರೋ ಸದ್ದು ಕೂಡ ನಮಗ್ ಕೇಳಿಸುತ್ತೆ. ಇಡೀ ವಾತಾವರಣ ಶಬ್ದದ ಮೂಲಕ ಕಟ್ಕೊಡ್ತಾರೆ ಅವರು. ನನ್ ಪ್ರಶ್ನೆ ಇರೋದು, ಈ ಇಷ್ಟು ಚೆನ್ನಾಗಿ ಇಷ್ಟು ತೀವ್ರವಾಗಿ ಸಂಗೀತ ಆಗ್ಲಿ ಶಬ್ದ ಆಗ್ಲಿ ಬಂದಾಗ ಕಥೆಗೆ ಅದು ಎಷ್ಟು ಮಟ್ಟಕ್ಕೆ ಪೂರಕ ಆಗತ್ತೆ ಅಥವಾ ಕಥೆಯಿಂದ ನಮ್ ಗಮನ ತಗೊಳುತ್ತಾ ಅಂತ. ಅಂದ್ರೆ ನಾನು ಈ ಚಿತ್ರದ ಜೊತೆಯಲ್ಲಿ ಸತ್ತವರ ನೆರಳು ನಾಟಕನೂ ಸೇರಿಸಿ ಕೇಳ್ತಾ ಇದ್ದೀನಿ ಪ್ರಶ್ನೆನ. ಕಾರಂತರ ಶೈಲಿಯೇ ಒಂದು ಧ್ವನಿ ಪಥವನ್ನ ಯಾವಾಗ್ಲೂ ಹುಡುಕ್ತಾ ಇರತ್ತೆ ಅವರ ಮನಸ್ಸು, ಅದು ನಾಟಕ ಆಗಿರ್ಲಿ ಸಿನಿಮಾ ಆಗಿರ್ಲಿ ಧ್ವನಿ ಪಥವನ್ನ ಅದು ಹುಡುಕುತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ಅವತ್ತಿನ ಸಿನಿಮಾ ಅಂದ್ರೆ 1970s ಸಿನಿಮಾಗಳನ್ನು ನಾವು ಗಮನಿಸಿದಾಗ ಪ್ರಯೋಗ ಅಂದ ಕೂಡ್ಲೇನೆ ಅದಕ್ಕೆ ಅದೆಲ್ಲ ಹಾಡಿರಬಾರದು, ಡಾನ್ಸ್ ಇರಬಾರದು, ಏನೇನು ಇರಬಾರದು ಅಂತ ಲೆಕ್ಕ ಹಾಕಿ ಪ್ರಯೋಗ ಅಂತ ಬರ್ತಾ ಇತ್ತು. ಅಂದ್ರೆ ಕಮ್ಮಿ ಖರ್ಚಲ್ಲಿ ಮಾಡೋದ್ರಿಂದ ನಾವು ಇವೆಲ್ಲವನ್ನು ಬಿಟ್ಟು ನಾವು ಮಾಡ್ತೇವೆ, ಇಂಡಿಪೆಂಡೆನ್ಸ್ ಫಿಲ್ಮ್ಗಳು ಇವೆಲ್ಲ ಅನ್ನೋ ದಾರಿಯಲ್ಲಿ. ಆದ್ರೆ ಚೋಮ ಮಾಡುವಾಗ ಅವ್ರು ಆ ರೀತಿ ಯೋಚನೆ ಮಾಡ್ಲೇ ಇಲ್ಲ. ಚೋಮನಿಗೆ ಏನೇನು ಮಾಡ್ಬೇಕಾಗಿತ್ತೋ, ಏನೇನು ಕೊಡ್ಬೇಕಾಗಿತ್ತೋ, ಮತ್ತೆ ಏನೆಲ್ಲ ಅದರ ರಿಕ್ವೈರ್ಮೆಂಟ್ ಇತ್ತೋ ಅವಷ್ಟನ್ನು ಅಲ್ಲಿ ನಿಭಾಯಿಸಿದ್ದಾರೆ. ಅಂತಹ ಕ್ರಿಯೇಟಿವ್ ಏನೋ ಕಾರ್ನರ್ಗಳು ಯಾವ್ದು ಇರ್ಲಿಲ್ಲ. ಕೆಲವರಲ್ಲಿ ಇಲ್ಲ ಇಲ್ಲ ನಿಮ್ಗೆ ಇರೋದೇ 70 lakh ಅಷ್ಟರಲ್ಲಿ ಮುಗಿಸಿ, 5 lakh ಇದೆ ಇರಲಿ ಮುಗಿಸಿ, ಈಗಲೇ ಇದೆಯಲ್ಲ, ಅದ್ಯಾವುದೂ ಇರ್ಲಿಲ್ಲ. ಆದ್ರೆ ಒಂದು ಫ್ರೀಡಮ್ ಅಂತ ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಅಂತೂ ಇರ್ಲಿಲ್ಲ. ತಮ್ಮದೇ ಆದಂತ ಒಂದು ವಿಧಿ ಮತ್ತು ಮಿತಿಯ ಒಳಗೇನೆ ತಾವು ಕೆಲಸವನ್ನು ಮಾಡ್ಬೇಕಾಗಿತ್ತು. ಅಂತಾದ್ರಲ್ಲಿ ಚೋಮನನ್ನ ಅದು ದುಡಿಯ ಜೊತೆಯಲ್ಲಿ ಅವನ ಇಡೀ ಕ್ಯಾರೆಕ್ಟರ್ ಇರೋದ್ರಿಂದ ದುಡಿಗೆ ವಿಶೇಷವಾದಂತಹ ಒತ್ತಿದ್ದಿದ್ರಿಂದ ಮತ್ತು ಆ ದುಡಿಯ ಸೌಂಡೇ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೋಬೇಕಾಗಿದ್ದರಿಂದ ಅವೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಇಡೀ ಸಿನಿಮಾಗೆ ಮಾಡಿದ ಮ್ಯೂಸಿಕ್ ಏನಿದೆ ಅದೆಲ್ಲವೂ ಕತ್ತಿನ ಗಂಟೆಯ ಇವುಗಳು, ಬಿದಿರಿನ ಶಬ್ದಗಳು ಮತ್ತು ಕಲ್ಲಿನ ನಡೆದು ಹೋಗುವಂತ ಕಲ್ಲಿನ ಶಬ್ದಗಳು, ಎಲೆಯ ಸೌಂಡ್ಗಳು ಇತ್ಯಾದಿಗಳು. ನಿಮಗೆ ಗೊತ್ತಿರಬಹುದು ಇಡೀ ಸಿನಿಮಾಗೆ ಸೌಂಡ್ ಎಫೆಕ್ಟ್ ಮಾಡಿದವರು ನಾನು ಮತ್ತು ಸುಂದರ್ ರಾಜ್. ಯಾಕೆಂದ್ರೆ ಅವಾಗಿನ್ನು ಎಫೆಕ್ಟ್ಸ್ ನವರು ಅಂತ ಏನು ಇರ್ಲಿಲ್ಲ, ಆ ಎಫೆಕ್ಟ್ಸ್ ನವ್ರಿಗೆ ದುಡ್ಡು ಕೊಡಕ್ಕೆ ದುಡ್ಡು ಇರ್ಲಿಲ್ಲ, ಎಫೆಕ್ಟ್ಸ್ ಅಂತ ಸಪರೇಟ್ ಆಗಿರ್ಲಿಲ್ಲ ಎಲ್ಲವನ್ನು. ಅದರಲ್ಲೂ ಯಾವ ರೀತಿ ಆ ರೆಕಾರ್ಡಿಂಗ್ ಅಂದ್ರೆ ರೀರೆಕಾರ್ಡಿಂಗ್ ಆಗುವಾಗ ಎಫೆಕ್ಟ್ಸ್ ಮಾಡುವವರು ಅದೇ ಜಾಗದಲ್ಲಿ ಮಾಡ್ಬೇಕು, ಏನಾದ್ರು ತಪ್ಪು ಮಾಡಿದ್ರೆ ಅದು ಹಾಗೆ ರೆಕಾರ್ಡ್ ಆಗಿ ಹೊರಟೋಗೋದು, ಯಾಕಂದ್ರೆ ಮತ್ತೆ ಇನ್ನೊಂದ್ಸಲ ಮಾಡಕ್ ಆಗ್ತಿರ್ಲಿಲ್ಲ, ಒಂದೇ ಸಲ ಮಾಡಕ್ ಸಾಧ್ಯ. ಇನ್ನು ಮ್ಯಾಗ್ನೆಟಿಕ್ ಟೇಪ್ ಕೂಡ ಬಳಸ್ತಾ ಇರ್ಲಿಲ್ಲ, ಸೀದಾ ನೆಗೆಟಿವ್ ಹೋಗ್ತಾ ಇತ್ತು ಸೌಂಡ್ ನೆಗೆಟಿವ್ಗೆ. ಹಾಗಾಗಿ ಬಹಳ ಒದ್ದಾಟ ಇತ್ತು. ನಾವ್ ಎಷ್ಟು ಸಲ ರಿಹರ್ಸಲ್ ಮಾಡ್ತಾ ಇದ್ವಿ ಅಂದ್ರೆ ನನ್ನ ಕೈಯಲ್ಲಿ ಯಾವ್ಯಾವ್ದಿದೆಯೋ ಅದು ನನ್ನ ಎಫೆಕ್ಟ್ಸ್, ಅವನ ಕೈಯಲ್ಲಿ ಯಾವ್ಯಾವ್ದಿದೆ ಮತ್ತೆ ಕಾಲಲ್ಲಿ ಯಾವ್ಯಾವ್ದಿದೆ ಅದು ಅವನ ಎಫೆಕ್ಟ್. ಈ ರೀತಿ ಎಲ್ಲವನ್ನ ಪಕ್ಕ ಮಾಡಿ ಒಂದು ರಿಹರ್ಸಲ್ ಅಲ್ಲ ಮೂರ್ ರಿಹರ್ಸಲ್ ಮಾಡಿ ಆಮೇಲೆ ಟೇಕ್ ಹೋಗಿದ್ವಿ. ಅಂದ್ರೆ ಇಷ್ಟು ಮಟ್ಟಿಗೆ ಪರ್ಫೆಕ್ಷನ್ ಅನ್ನ ಇಟ್ಕೋತಾ ಇದ್ವಿ ಸೌಂಡ್ ಲೆವೆಲ್ ಅಲ್ಲಿ. ನೋಡಿ ಆ ಪ್ರಿಸಿಷನ್ ಏನಿದೆ ಅದು ನಮ್ಮನ್ನ ಒಂದ್ ರೀತಿ ಭಯವನ್ನ ಉಂಟಿಸ್ತಾ ಇತ್ತು. ಇಲ್ಲ ಸರಿಯಾಗಿ ಮಾಡ್ಬೇಕು, ಸರಿಯಾಗಿ ಮಾಡ್ಬೇಕು, ಇದು ಸರಿಯಾಗಿ ಇಲ್ದೇ ಇದ್ರೆ ಇಡೀ ರೀಲು ಓಟೋಗುತ್ತೆ, ಮತ್ತೆ ಮಾಡಕ್ ಆಗಲ್ಲ, ಈ ತರದ್ದೆಲ್ಲ ತಲೆಯಲ್ಲಿ ಇದ್ದಿದ್ರಿಂದ ಆ ಧ್ವನಿ ಪಥದ ಬಗ್ಗೆ ನಮಗಿದ್ದ ಕಾಳಜಿ ನಮ್ಮನ್ನ ಬಹುಮುಖ್ಯವಾಗಿ ಒಬ್ಬ ಸಿನಿಮಾದ ನಿರ್ದೇಶಕನಿಗೆ ಇರಬಹುದಾದಂತ ಒಟ್ಟಾರೆ ಚಿತ್ರಿಕೆಗಳ ಜೊತೆಯಲ್ಲೇ ಬರುವಂತಹ ಧ್ವನಿಯ ಪರಿಸರವನ್ನು ನಿರ್ಮಾಣ ಮಾಡುವಂತಹ ಒಂದು ಬೇರೆಯೇ ಒಂದು ಲೋಕವನ್ನ ನಮಗೆ ಸೃಷ್ಟಿ ಮಾಡಿಸಿಕೊಟ್ರು. ಅದರಲ್ಲಿ ಕಾರಂತರ ನಿಸ್ಸೀಮರು ಆ ಸೌಂಡ್ಗಳನ್ನ ಹೇಗೆ ಬಳಸ್ಕೋಬೇಕು ಅಂತ ಬಹಳ ಸಿಂಪಲ್ ಆಗಿ ಇದನ್ನ ಹಿಂಗ್ ಮಾಡು ಸಾಕು,
ಎರಡು ಎರಡು ನಿಮಿಷ ಎರಡು ಎರಡು ಆವರ್ತ ಬಿಟ್ಟು ಒಂದ್ಸಲ ಇನ್ನು ಸಾಕು ಅಂತ ಈ ತರ ನಮಗೆ ರಿಸ್ ಜೊತೆಗೆ ಸೌಂಡ್ ಸೆನ್ಸ್ ಜೊತೆಗೆ ಬಳಕೆ ಕೂಡ ನಮ್ಗೆ ಹೇಳ್ಕೊಟ್ರು. ಇದರಿಂದಾಗಿ ನನಗೆ ಅವರ ಮುಂದಿನ ದಿನಗಳಲ್ಲಿ ಮತ್ತು ಬೆಳಕು ಕಾರ್ಯಕ್ರಮಗಳನ್ನು ಮಾಡಿದಾಗ ಅವ್ರ ಜೊತೆ ಸಹ ಮಾಡೋದಕ್ಕೆ ಬಹಳ ಈಸಿ ಆಯ್ತು. ಕೇವಲ ಧ್ವನಿ ಮತ್ತು ಬೆಳಕಿನಲ್ಲಿ ಒಂದು ಮಾನ್ಯುಮೆಂಟ್ ನಲ್ಲಿ ಇಡೀ ಕಥೆಯನ್ನ ಆವರಣಗೊಳಿಸಿದ್ರು. ಅದು ಆಗ್ರಾದಲ್ಲಿ, ಡೆಲ್ಲಿನಲ್ಲಿ ಮತ್ತು ಗೋಲ್ಕೊಂಡಾದಲ್ಲಿ ಇಲ್ಲೆಲ್ಲ ಧ್ವನಿ ಮತ್ತು ಬೆಳಕು ಮಾಡಿದ್ದು ಆ ಕಾನ್ಸೆಪ್ಟ್ ನ ಇಟ್ಕೊಂಡೆ ಅವ್ರು ಮಾಡಿದ್ದು ಕಾರಂತರು. ಇಲ್ಲಿ ಚೋಮನ ದುಡಿ ಮಾಡುವಾಗ ಅದರ ಎಕ್ಸ್ಪರಿಮೆಂಟ್ ಮಾಡಿದ್ರು. ಆ ಪ್ರಯೋಗ ಎಷ್ಟು ಯಶಸ್ವಿ ಆಯ್ತು ಅಂದ್ರೆ ಅದರಲ್ಲಿ ಕೆಲಸ ಮಾಡಿದ ನಾವೆಲ್ಲರೂ ಎಕ್ಸ್ಪರ್ಟ್ ಗಳಾದವು. ನಮ್ಮ ಸಿನಿಮಾದಲ್ಲಿ ಅದನ್ನ ನೀವು ಮುಂದೆ ನೋಡ್ತಾ ಹೋಗುವುದು. ನನ್ನ ಎಲ್ಲ ಸಿನಿಮಾಗಳಲ್ಲಿ ಸೌಂಡ್ ಟ್ರ್ಯಾಕ್, ಅದರಲ್ಲೂ ಮ್ಯೂಸಿಕ್ ಟ್ರ್ಯಾಕ್ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್. ನನಗೆ ನಾನು ಯಾವಾಗಲೂ ನನ್ನ ಎಲ್ಲ ಸಿನಿಮಾಗಳನ್ನ ಮ್ಯೂಸಿಕ್ ನ ಒಂದು ವೆಹಿಕಲ್ ಆಗಿ ಬಳಸ್ಕೋತೇನೆ. ಆ ಮ್ಯೂಸಿಕ್ನ ಜೊತೆಯಲ್ಲಿ ನಾನು ಉಳಿದ ಇದನ್ನ ಅನಾವರಣ ಮಾಡ್ತಾ ಹೋಗ್ತೇನೆ. ನಾಗಮಂಡಲ ಅದಕ್ಕೊಂದು ಬಹಳ ಎಕ್ಸಾಂಪಲ್ ಅಂತ ನಾನು. ಆಮೇಲೆ ಸೌಂಡ್ ಸೌಂಡ್ ಹೇಳಿದ್ರಲ್ಲ, ಒಂದೇ ಮಾತು ಸೌಂಡ್ ಹೇಳಿದ್ರಲ್ಲ, ಶಿವರಾಮ್ ಕಾರಂತರದ್ದು ಸೌಂಡ್ ಕಾನ್ಸೆಪ್ಟ್ ಬೇರೆ ಇತ್ತಂತೆ. ಏನು ಅಂತಂದ್ರೆ ಕೇಳಿಸ್ತಾ ಇದೆಯಾ ನಾನು ಮಾತಾಡಿದ್ದು? ಯಾಕಂದ್ರೆ ಅವ್ರು ಮಲೆಯ ಮಕ್ಕಳು ಮಾಡಿದಾಗ ಕುಡಿಯ ಕೂಸು ಇಟ್ಕೊಂಡು ಅದನ್ನ ಹತ್ತಿರದಿಂದ ಶೂಟಿಂಗ್ ನೋಡಿದಂತ ನಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು. ಇವರು 10 ದಿವಸ ಮೊದ್ಲೇನೆ ಎಲ್ಲಾ ಪಾತ್ರಧಾರಿಗಳನ್ನು ಕರೆದು ಕೋಟ ಸ್ಕೂಲಲ್ಲಿ ಅವರಿಗೆ ಊಟ ಹಾಕಿ ಉಳಿಸ್ಕೊಂಡು ಡೈಲಾಗ್ ಬೈಪಾಟ್ ಮಾಡಿ ನಾನು ನಿನಗೆ ಹಾಗೆ ಅಂತ ಯಕ್ಷಗಾನದ ಶೈಲಿಯಲ್ಲೆಲ್ಲ ಬೈಪಾಟ್ ಮಾಡಿಸ್ಬಿಟ್ರು ಅವರಿಗೆ. ಅದು ಹೀಗೆ ಇರ್ಬೇಕು ಅಂತ ಅಂದ್ರೆ ಅವರಿಗೆ ಮಾತು, ಅದರ ಬನಿ, ಅದರ ಏರಿಳಿತಗಳು ಹೀಗೆ ಹೀಗೆ ಇರಬೇಕು ಅಂತ ತುಂಬಾ ಹಠ ಇತ್ತು ಅವರಿಗೆ. ಸೊ ಎಲ್ಲರಿಗೂ ಅವ್ರ ಬೈಪಾಟ್ ಮಾಡಿಸ್ಬಿಟ್ರು ಚೆನ್ನ ಅವ್ರಿಗೆ ಬೇಕಾದ ಹಾಗೆ. ಆಮೇಲೆ ಶೂಟಿಂಗ್ ಮಾಡುವಾಗ ಆ ವಿಜುವಲ್ ಪಾರ್ಟ್ ಗೆ ಅವ್ರಿಗೆ ಆಸಕ್ತಿನೇ ಇರ್ತಿರ್ಲಿಲ್ಲ, ಅದನ್ನೆಲ್ಲ ಅವರು ಛಾಯಾಗ್ರಾಹಕರಿಗೆ ಕೊಟ್ಬಿಡೋದು. ಅಂದ್ರೆ ಅದು ಎಲ್ಲ ಅವನ್ ಕೆಲ್ಸ ಅಂತ. ಸ್ಟಾರ್ಟ್ ಕ್ಯಾಮೆರಾ ಇದು ಏನು ಇದು ಏನು ಆಕ್ಷನ್ ಅಂತೇಳಿ ಮುಖ ಮಾಡ್ಕೊಂಡು ಕೂತ್ಬಿಡ್ತಿದ್ರು. ಕಿವಿಯಿಂದ ಡೈಲಾಗ್ ಪಾತ್ರಗಳು ಡೈಲಾಗ್ ಸರಿ ಹೇಳ್ತಿದಾರ ಇಲ್ವೋ ಅಂತ ಅಷ್ಟು ಕಟ್ಟುನಿಟ್ಟು ಅಂತ ಅವ್ರದ್ದು. ಸೊ ನನಗೆ ಯಾಕೊಂದು ನೆನಪಾಯ್ತು, ನೀವು ಸೌಂಡ್ ಅಂದಾಗ ಅವ್ರ ಬಹುಶಃ ಅವ್ರ ಸೌಂಡಿನ ಕಾನ್ಸೆಪ್ಟ್ ಪಾಪ ಅವ್ರು ಬರೀ ಸ್ಪೋಕನ್ ವರ್ಡ್ ಸೌಂಡ್ ಮಾತ್ರ ನೆಚ್ಕೊಂಡಿದ್ದವ್ರು ಅವರು. ಯಾಕಂದ್ರೆ ತುಂಬಾ ಅವ್ರು ಒಂಥರ ವಿಚಿತ್ರ ವ್ಯಕ್ತಿ ಅವ್ರದ್ದು ನೋಡ್ ಅವ್ರ ಇದು ಅವ್ರು ನನಗೆ ಇಷ್ಟ ಆಯ್ತು. ಒಂದು ನಾಗಾಭರಣ ಹೇಳಿದ್ದು ಅವರು ಎಲ್ಲ ಕಾಸ್ಟ್ಯೂಮ್ಸ್ ಅನ್ನ ಟಕ 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 ಬರೆದು ಕೊಟ್ರು ಅಂತ ಹೇಳಿ ಅವ್ರಿಗೆಲ್ಲದರಲ್ಲೂ ಆಸಕ್ತಿ ಇತ್ತು ಅದು. ಬಟ್ ಎಲ್ಲ ಸೇರಿ ಮಾಡುವಂತದ್ದು, ಜನರನ್ನ ಕಟ್ಕೊಂಡು ಕೆಲಸ ಮಾಡಕ್ ಆಗುವಂತ ವ್ಯಕ್ತಿ ಅಲ್ಲ ತೇಜಸ್ವಿ ಕೂಡ. ಅದೇ ತರ ನಾನೊಂಥರ ತೇಜಸ್ವಿ ಅವ್ರಿಗೆ ಕೇಳಿದ್ದೆ, ಸರ್ ನೀವು ಇದಕ್ಕೆ ವಿಜುವಲ್ ನಿಮ್ಗೆ ಗ್ರ್ಯಾಂಡಿಯರ್ ಇದೆ, ನಿಮ್ಗೆ ಛಾಯಾಗ್ರಹಣದಲ್ಲಿ ಆಸಕ್ತಿ ಇದೆ, ನಿಮ್ಗೆ ಸೈನ್ಸ್ ಅಲ್ಲಿ ಆಸಕ್ತಿ ಇದೆ, ನಿಮ್ಗೆ ಮೂವಿಂಗ್ ಇಮೇಜಸ್ ಅಲ್ಲಿ ಆಸಕ್ತಿ ಇದೆ, ನೀವು ಸಿನಿಮಾ ಯಾಕೆ ಮಾಡಲ್ಲ ಅಂತಂದ್ರೆ ಏ ಜನರನ್ನ ಕಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ರಿ ಅಂದ್ರೆ ಅವರು ಒಂದೇ ಮಾತು. ಈ ಜನರನ್ ಕಟ್ಕೊಂಡು ಕೆಲಸ ಮಾಡೋದು ಅದು ಅಂದ್ರೆ ಅವ್ರ ಇಟ್ಸ್ ವೆರಿ ಇಟ್ಸ್ ಅ ಡಿಫರೆಂಟ್ ಸ್ಕಿಲ್. ಒಂದು ಮ್ಯಾನ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಬಹಳ ಬೇಕಾಗಿರುತ್ತೆ ಒಬ್ಬ ಒಳ್ಳೆ ನಿರ್ದೇಶಕನಿಗೆ. ಬರೀ ಅವನು ಒಳ್ಳೆ ವಿಷನ್ ಇದೆ ಅದಿದೆ ಅಂದ್ರೆ ಆಗಲ್ಲ. ಸೊ ಅದಕ್ಕಾಗಿ ಶ್ರೇಷ್ಠ ನಿರ್ದೇಶಕರ ಕ್ವಾಲಿಟಿಲಿ ಮ್ಯಾನ್ ಮ್ಯಾನೇಜ್ಮೆಂಟ್ ಬರುತ್ತೆ. ಯಾವ್ಯಾವ ಸ್ಕಿಲ್ ಗಳನ್ನ ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಇವನ್ ಇದ್ರಲ್ಲಿ ಚೆನ್ನಾಗಿದ್ದಾನೆ ಅವನಿಷ್ಟು, ಇವನ್ ಇದ್ರಲ್ಲಿ ಚೆನ್ನಾಗಿದ್ದಾನೆ ಇವನಿಷ್ಟು, ಮತ್ತು ಎಲ್ಲರಿಗೂ ಗೊತ್ತಾಗದ ಒಂದು ಇಡಿ ಈ ಎಲ್ಲ ಬಿಡಿಗಳ ಸಹಯೋಗದಿಂದ ಉಂಟಾಗುವಂತ ಒಂದು ಇಡಿ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಅದು ಎಲ್ಲರಿಗೂ ಹೇಳ್ತಾ ಕೂತ್ಕೊಳಕ್ ಆಗಲ್ಲ. ಅವನು ಬಿಡಿಯನ್ನು ಮಾತ್ರ ಹೇಳ್ಬಹುದು, ಈ ಬಿಡಿ ನನಗೆ ಹೀಗ್ ಬೇಕು, ಇಲ್ಲಿ ಸ್ವಲ್ಪ ಫ್ಲೂಟ್ ಬೇಕು, ಈ ಬಿಡಿ ಬೇಕು, ನೀವು ಸ್ವಲ್ಪ ಆ ಕಡೆ ನೋಡಿ ಸ್ವಲ್ಪ ನಕ್ಕ ಬಿಡಿ ಸಾಕು, ಈ ತರ ಬಿಡಿಗಳನ್ನು ಮಾತ್ರ ಅವನು ಹೇಳ್ತಾ ಹೇಳ್ತಾ ತನಗೆ ಗೊತ್ತಿರುವ ಮಾತ್ರ ತನಗೂ ಸ್ವಲ್ಪ ಮಾತ್ರ ಗೊತ್ತಿರುವಂತು ಆ ಇಡಿಯ ಕಡೆಗೆ ಚಲಿಸ್ತಾ ಇರ್ತಾನೆ. ಸೊ ಈ ಅದಕ್ಕಾಗಿ ನನಗೆ ಬಹಳ ಇದು ಈ ಚರ್ಚೆಗಳಲ್ಲಿ ಖುಷಿ ಆಗೋದದು ಅಂದ್ರೆ ಆ ಬಿಡಿ ಮತ್ತು ಇಡಿಗಳ ಸಹಯೋಗನೇ ಸಿನಿಮಾ. ಸೊ ಆ ಒಂದು ಮ್ಯಾಜಿಕ್, ಆ ಮ್ಯಾಜಿಕ್ಗೆ ಬಹಳ ಇಂಟ್ರೆಸ್ಟಿಂಗ್. ಇಷ್ಟೇ ಲೇಖನಕ್ಕೆ ಒಳ್ಳೆ ಟೈಟಲ್ ಆಯ್ತು, ಬಿಡಿ ಮತ್ತು ಇಡಿಯ ಸಹಯೋಗ. ಒಬ್ಬ ನಿರ್ದೇಶಕ ನಿಜವಾಗಿಯೂ ಒಳ್ಳೆ ಮ್ಯಾನೇಜರ್ ಆಗ್ಬೇಕಾಗತ್ತೆ. ಕಾರಣ ಯಾಕೆ ಅಂದ್ರೆ ಅವನು ಕೇವಲ ಮ್ಯಾನ್ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ, ಎಮೋಷನ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ವಿಧಿ ಅವರನ್ನು ಒಂದೊಂದು ರೀತಿ ಎಳ್ಕೊಂಡು ಹೋಗ್ತಾ ಇರತ್ತೆ. ಅವರೆಲ್ಲರನ್ನು ಕೂಡಿಸಿ ತನಗೆ ಬೇಕಾದನ್ನ ಆತ ಪಡೆಯೋದಿದೆಯಲ್ಲ, ಅದು ಬಹಳ ಮುಖ್ಯ ಕೂಡ. ಆಮೇಲೆ ತಂತ್ರಜ್ಞಾನ ಇರೋದ್ರಿಂದ ತಾಂತ್ರಿಕತೆಗೆ ಒತ್ತು ಕೊಡುವಾಗ ನಮಗೆ ಗೊತ್ತಿಲ್ಲದ ಹಾಗೆ ತಂತ್ರಜ್ಞಾನದ ಬಗ್ಗೆ ನಮಗೆ ಇರುವ ಸೆಳೆತವನ್ನ ನಾವು ಬಿಟ್ಟುಕೊಟ್ಬಿಟ್ರೆ ಅದು ಅವ್ರನ್ನ ತಂತ್ರಜ್ಞಾನ ಎಳ್ಕೊಂಡು ಹೋಗುತ್ತೆ. ಅದನ್ನ ಇಡೀ ಸಬ್ಜೆಕ್ಟ್ ನ ಬಿಟ್ಟು ಅದು ತಾನೆಲ್ಲೋ ಬೇರೆ ಕಡೆ ಹೊರಟೋಗುತ್ತೆ. ಇವತ್ತಾಗ್ತಾ ಇರೋದು ಅದೇ
ಇವತ್ತಿನ ಸಾಕಷ್ಟು ಸಿನಿಮಾಗಳೆಲ್ಲ ಆಗ್ತಾ ಇರೋದು ಏನು ಅಂದ್ರೆ ಎಲ್ಲರೂ ತಂತ್ರಜ್ಞಾನದ ಮೇಲೆ ತಮ್ಮ ಕೇಂದ್ರವನ್ನ ಇದ್ ಮಾಡ್ತಾ ಇದ್ದಾರೆ, ಫೋಕಸ್ ಬಹಳ ಆ ಕಡೆಗೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಕಂಟೆಂಟ್ ಅಂತ ಏನ್ ಕರಿತೇವೆ, ವಸ್ತು ಅಂತ ಏನ್ ಕರಿತೇವೆ, ಅದರಲ್ಲಿ ಬೇಕಾದಂತ ನ್ಯೂಯಾನ್ಸಸ್ ಇತ್ತಲ್ಲ, ಸಣ್ಣ 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 ಇಡಿಗಳು ಈಗ ಏನು ಅಂತ ಹೇಳ್ದ, ಆ ರೀತಿಯ ಇವುಗಳನ್ನ ಬಿಡಿಯನ್ನ ನಾವು ಇಡ್ಕೊಳ್ಳೋದೇ ಬಿಟ್ಬಿಟ್ಟಿದೀವಿ. ಈಗ ಏಕ್ದಮ್ ವಿ ಎಫ್ ಎಕ್ಸ್ ಕೊಡೋಗ್ತೀವಿ, ವಿಎಕ್ದಮ್ ಒಂದು ದೊಡ್ಡ ಗ್ರ್ಯಾಂಚುವರ್ಗೆ ಹೋಗ್ತೀವಿ, ಅಥವಾ ಎಲ್ಲವನ್ನೂ ವಿ ಎಫ್ ಎಕ್ಸ್ ಡಿಜಿಟಲ್ ಮಾಡಕ್ ಸಾಧ್ಯ ಅಂತ ಅಪ್ಕೊಂಡಿದ್ವಿ. ಅದ್ಯಾವುದೂ ಇಲ್ಲದ ಕಾಲದಲ್ಲಿ ನಾವು ಆ ಬಿಡಿಗಳನ್ನ ಹೇಗೆ ಹುಡುಕೊಂಡ್ವಿ, ಮತ್ತು ಅವುಗಳನ್ನ ಎಷ್ಟು ಪ್ರಾಯೋಗಿಕವಾಗಿ ಮತ್ತು ಖಚಿತವಾಗಿ ಮಾಡಿದ್ವಿ ಅನ್ನೋದು ಕೂಡ ಈ ಸಿನಿಮಾಗಳು ಒಂದು ಉದಾಹರಣೆಯಾಗಿ ಉಳಿತದೆ ಅಂತ ನಂಗೆ ಅನ್ಸುತ್ತೆ. ಸೋಮನ್ ದುಡಿ ಅದಕ್ಕೆ ಆಲ್ ಟೈಮ್ ಒಳ್ಳೆಯ ಉದಾಹರಣೆ. ಸ ಧ್ವನಿಯ ಬಳಕೆ ಮತ್ತು ಇವತ್ತಿಗೂ ಕೂಡ ಅದು ಏನು ಭಾವವನ್ನು ಮೂಡಿಸುತ್ತೆ ನೋಡಿದಾಗ, ಅದು ನಿನ್ನೆ ಅಷ್ಟೇ ನೋಡಿದ್ರಿಂದ ಇನ್ನು ಹಸಿ ಹಸಿಯಾಗಿದೆ ತಲೆಯಲ್ಲಿ. ಎಷ್ಟು ಗಟ್ಟಿಯಾಗಿ ಮತ್ತು ಇಡೀ ಒಂದ್ ಅದಕ್ಕೊಂದು ನ್ಯಾಷನಲ್ ಗೋಲ್ಡನ್ ಲೋಟಸ್ ಬಂತು, ಯಾಕೆ ಬಂತು ಅನ್ನುವ ಪ್ರಶ್ನೆಗೂ ಹೇಳೋಣಯ್ಯ. ಒಂದು ಆಡ್ ಮಾಡ್ತೀನಿ, ಇದಕ್ಕೊಂದು ಆಡ್ ಮಾಡ್ತೀನಿ. ನೀನ್ ಹೇಳಿದ್ದಕ್ಕೆ ಚೌಮನ ದುಡಿಯ ರೀ ರೆಕಾರ್ಡಿಂಗ್ ಆಗಿದ್ದು ಪ್ರಸಾದ್ ರೆಕಾರ್ಡಿಂಗ್ ಥಿಯೇಟರ್ ನಲ್ಲಿ. ದೊಡ್ಡ ಥಿಯೇಟರ್ ಪ್ರಸಾದ್ ರೆಕಾರ್ಡಿಂಗ್ ಥಿಯೇಟರ್ ಗೊತ್ತಿರ್ಬೇಕು ಎಲ್ಲರಿಗೂ, ಚೆನ್ನೈ ಚೆನ್ನೈನಲ್ಲಿ. ಅದಕ್ಕೆ ರೀ ರೆಕಾರ್ಡಿಂಗ್ಗೆ ನಮ್ಮನ್ನ ಕರ್ಕೊಂಡು ಹೋದ್ರು. ನಾನು ಟಿ ಎಸ್ ರಂಗ, ಸುರೇಶ್ ಅರಸ್ ಅಸಿಸ್ಟೆಂಟ್, ಇನ್ನೊಬ್ರು ಸ್ಟ್ಯಾನ್ಲೆ ಭಕ್ತವತ್ಸಲ ಮೇನ್ ಎಡಿಟರ್ ನಮಗೆ. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ. ದೊಡ್ಡ ಥಿಯೇಟರ್. ಜಿ ಕೆ ವೆಂಕಟೇಶ್ ಬಂದ್ರು ಬೆಳಿಗ್ಗೆ, ಅವ್ರ ಶಿಷ್ಯ ಇವರು ಕಾರಂತರು. ಸೊ ನೋಡೋದಕ್ಕೆ ಬಂದ್ರೆ ಇವತ್ತೇನೋ ಕಾರಂತಂದು ಇದಂತೆ ರೆಕಾರ್ಡಿಂಗ್ ಅಂತ ಹೊರಡೆ ಬಂದ್ರು. ನೋಡಿದ್ರು ಯಾರಿಲ್ಲ, ನಾವು ನಾಲ್ಕೇ ಜನ. ಇಷ್ಟು ಇವರೆಲ್ಲ ಇಲ್ಲಿ ಇನ್ಸ್ಟ್ರೂಮೆಂಟ್ ಅವರೆಲ್ಲ ಅಂದ್ರು. ನಾನು ಮುಖಮುಖ ನೋಡ್ತಾ ಇದ್ದೆ, ಇಷ್ಟೇ ಜನ ಅಂದೆ. ಇಷ್ಟೇ ಜನನ, ಏನ್ ಮಾಡ್ತೀರಾ ನೀವೆಲ್ಲ ಇಲ್ಲಿ ಅಂದ್ರು. ಏನ್ ಹೇಳ್ತಿದ್ದಾರೆ, ಇನ್ಸ್ಟ್ರೂಮೆಂಟ್ ಇಲ್ಲಿ ಅಂದ್ರು. ನಾನ್ ತೆಗೆದ್ಬಿಟ್ಟು ಟಕ ಪಟಕ ಅದೇನೋ ಇದೆಯಲ್ಲ ಎಲ್ಲ ಬೊಂಬು ಎಲ್ಲ ತೋರಿಸ್ತದೆ ತೋರಿಸಿದೆ. ಇದಾ ಅಂದ್ರು. ಹೌದು ಒಂದೇ. ಓ ಏನೋ ಸರಿ, ಹ್ಞೂ ಸರಿ, ನಾ ಬರ್ತೀನಿ. ಅವ್ರಿಗೆ ಸೋ ಪರ್ಟರ್ಡ್, ಒಂಥರ ಏನೋ ಎಕ್ಸ್ಪೆಕ್ಟ್ ಮಾಡಿದ್ರು. ಒಮ್ಮನ ದುಡಿ ಅಂದ್ರೆ ಅದು ಏನೋ ಮಾಡಿದಾನೆ, ಅದು ಹಂಗಿದೆ ಇದೆ ಅದು ಕಾಂತ ಬಂದ್ ಮಾಡ್ತಾ ಇದ್ದಾನೆ ಅಂತ ಅವರು ಶಿಷ್ಯನಿಗೆ ಸ್ವಲ್ಪ ಏನೋ ಹೇಳೋಣ ಅಂತ ಬರ್ಲೇ ಇಲ್ಲ ಮಧ್ಯಾಹ್ನದವರೆಗೂ ಅವ್ರು. ಆಮೇಲೆ ಮಧ್ಯಾಹ್ನ ಆದ್ಮೇಲೆ ಊಟದ ಟೈಮ್ ಆದ್ಮೇಲೆ ಎಂಟ್ರಿ ಆದ್ರು. ಎಂಟ್ರಿ ಆಗ್ಬಿಟ್ಟು ಒಂದು ರೀಲ್ ನಡೀತಾ ಇತ್ತು, ಕೂತ್ಕೊಂಡ್ ನೋಡಿದ್ರು. ಇವಾಸ್ ಥ್ರಿಲ್ಡ್, ಥ್ರಿಲ್ ಟು ದ ಕೋರ್. ಬಂದು ಅವರಂತನಿಗೆ ಏನೇ ಇದು ಇದ್ರ ಅಲ್ವಾ ಒಂಥರ ಚೆನ್ನಾಗಿದ್ದೆ ನಾನು ಮಾಡ್ಲ ಅಂತ. ಇವಾಸ್ ಸೋ ಇನ್ಸ್ಪೈರಿಂಗ್, ಬಂದು ನನ್ನ ಪಕ್ಕ ಕುತ್ಕೊಂಡು ಪಟಕ ಪಟಕ ಅಂತ ಇದ್ರು. ಅಂದ್ರೆ ಹೇಗೆ ಒಂದು ಹೊಸ ಪ್ರಯೋಗ ಎಲ್ಲರನ್ನ ಒಂದ್ ರೀತಿ ಹೇಳ್ಕೊಳ್ಳುತ್ತೆ ಸೆಳ್ಕೊಳ್ಳುತ್ತೆ, ಮತ್ತು ಅದನ್ನ ಹೇಗೆ ಅದು ಆಕ್ಟ್ ಆಗ್ಬಿಟ್ರಂತೂ ಅದು ಎಲ್ಲರನ್ನ ಒಂದ್ ರೀತಿ ಅಬ್ಬ ನಾವು ಅದ್ರಲ್ಲಿ ಏನೋ ಮಾಡ್ಬೇಕಲ್ಲ ಅನ್ನೋಂತಹ ಒಂದು ಇದು ಕೊಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಈವನ್ ವಿಜುವಲ್ ಕನ್ಸ್ಟ್ರಕ್ಷನ್ ಪ್ಯಾಟರ್ನ್ ಇದೆಯಲ್ಲ ಜಮನ್ ದುಡಿಯ ಇಡಿಯಾಗಿ ವಿಜುವಲ್ ಕನ್ಸ್ಟ್ರಕ್ಷನ್ ಪ್ಯಾಟರ್ನ್. ಅಫ್ಕೋರ್ಸ್ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಮತ್ತು ಆ ಕಾಲದಲ್ಲಿ ಇದ್ದಂತ ಅನೇಕ ಟೆಕ್ನಿಕಲ್ ಆದ ಕಷ್ಟಗಳು ಏನೇ ಇದ್ದಿರಬಹುದು, ಆದ್ರೆ ಅವರು ಕಟ್ಟಿಕೊಡುವ ಕ್ರಮ ತುಂಬಾ ಗಟ್ಟಿಯಾದ ಒಂದು ಕಥೆಯನ್ನ ದಾಟಿಸ್ತಾರೆ. ಮತ್ತು ಚೋಮನ ಸಂಕಷ್ಟ ನಮ್ಮದು ಹೌದೇನೋ ಅಂತ ಅನ್ನಿಸುವ ಹಾಗೆ ಮಾಡ್ತಾರೆ. ಆ ಕಡೆಯಲ್ಲಿ ದುಡಿಯ ಮೇಲೆ ಆ ಕ್ಲೈಮ್ಯಾಕ್ಸ್ ಸಿನಿಮಾದ ಅಂತ್ಯ ಏನಾಗ್ತದೆ ಅದು ಅದ್ಭುತವಾದ ಒಂದು ಅಂತ್ಯ ಕೂಡ ಹೌದು. ಆ ಸಿನಿಮಾಕ್ಕೆ ಸ್ವರ್ಣ ಕಮಲ ಬಂತು ಅಂದಾಗ ಇವತ್ತು ನಾವು ನೋಡಿದ್ರು ನಾನ್ ಇದ್ದಿದ್ರು ಕೂಡ ಆ ಜೂರಿಯಲ್ಲಿ ಅದೇ ಸಿನಿಮಾಕ್ಕೆ ಸ್ವರ್ಣ ಕಮಲ ಕೊಡ್ತಿದ್ನೇನೋ ಅಂತ ಅಷ್ಟು ಮೆಚ್ಕೊಳ್ಳಬಹುದಾದಂತಹ ಒಂದು ಸಿನಿಮಾ. ದುಡಿಯ ಕೊನೆ ಶಾಟ್ ಇದೆಯಲ್ಲ ಸುರೇಶ, ಆ ಕೊನೆ ಶಾಟ್ ನ ಬಗ್ಗೆ ಒಂದು ಮಾತು ಹೇಳ್ತೇನೆ. ಅದು ದುಡಿ ಉರುಳ್ಕೊಂಡು ಹೋಗಿ ಇದಕ್ಕೆ ಹೋಗುತ್ತಲ್ವಾ, ಅಲ್ಲಿ ಅವನ ಇದರಿಂದ ಕೈಯಿಂದ ಬಂದದ್ದು ಉರುಳ್ಕೊಂಡು ಹೋಗುತ್ತೆ ಅಂತ. ಆಯ್ತಾ, 48 ಗಂಟೆಗಳ ಕಾಲ ಸತತವಾಗಿ ಶೂಟಿಂಗ್ ನಡೀತಾನೆ ಇತ್ತು. ಅದನ್ನ ಮಾಡೋ ಸಮಯಕ್ಕೆ ರಾಮಚಂದ್ರ ಸ್ವಲ್ಪ ಒಂಚೂರು ಕಣ್ಣು ಎಳಿಯುತ್ತೆ, ಒಂಚೂರು ಮಲ್ಕೋತೀನಿ ಅಂತೇನೋ ಅಂದ್ರು. ಅದಕ್ಕೆ ಇಲ್ಲ ಇಲ್ಲ ಇದು ಮುಗಿಸ್ಬೋಣ, ಮುಗಿದ್ರೆ ಮುಗಿದೋಗುತ್ತಲ್ವಾ ಅಂತಂದ್ರು. ನಾವಂತೂ ಅಲ್ಲಲ್ಲಿ ಎಲ್ಲೆಲ್ಲಿ ಸಿಕ್ಕಿದ್ವಿ ಅಲ್ಲಲ್ಲೇ ಮಲಗಿದ್ವಿ ಅಂತ. ಅದ್ರಲ್ಲಿ ಎದ್ದು ಅದನ್ನ ನೋಡಪ್ಪ ಹಂಗ ಉರುಳ್ಕೊಂಡು ಬಂದು ಅಲ್ಲಿವರೆಗೂ ಬರ್ಬೇಕು ಅಂತ. ನಾನು ರಿವರ್ಸ್ ಅಲ್ಲಿ ಅದನ್ನ ಉರುಳೋ ತರ ಮಾಡ್ಬಿಟ್ಟಿದ್ದೆ. ಅವ್ರು ಹಿಂಗಲ್ಲಪ್ಪ, ಈ ಕಡೆಯಿಂದ ಉರುಳ್ಬೇಕದು, ನೀನ್ ಈ ಕಡೆಯಿಂದ ಇದ್ ಮಾಡಿದೀಯಲ್ಲ ಅಂದ್ರು. ಸರಿ, ಅದನ್ನೆಲ್ಲ ಮತ್ತೆ ಕೆತ್ತಿ ನೀಟಾಗಿ ಮಾಡಿ ಮತ್ತೆ ಅದಕ್ಕೆ ಇದೆಲ್ಲ ಸಗಣಿ ಸಾರಿಸಿ ಎಲ್ಲ ಪಕ್ಕ ಮಾಡಿ ಅದನ್ನ ರೆಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಇವ್ ಉಳಿಸ್ಬೋದು ಸರ್ ಅಂದ. 2 ಉರುಳಿಸ್ದೆ ನೀಟಾಗಿ ಹೋಯ್ತು ಅಲ್ಲಿಗೆ. ಸದ್ಯ ಅದಾಗುತ್ತೆ ಶಾರ್ಟ್ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು
ಯಾರೋ ಬನ್ಸಿಕೋಲ ಯಾರೋ ಇದ್ರು ಅವನಿಗೆ ಅದನ್ನ ಮಾಡಪ್ಪ ಅಂತ ಹೇಳಿ ನಾನು ಪಕ್ಕದಲ್ಲಿ ಒಂದು ತಡಿಕೆ ಇತ್ತು ಆ ತಡಿಕೆ ಪಕ್ಕದಲ್ಲಿ ಕೂತ್ಕೊಂಡೆ ಅಷ್ಟೇ. ನಿದ್ದೆ ಬಂದ್ಬಿಟ್ಟಿದೆ, ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಮುಗಿದಿದೆ, ಎಲ್ರು ಹೊರಟೋಗಿದ್ದಾರೆ, ನಾನೊಬ್ನೇ ಇದ್ದೀನಿ ಅಲ್ಲಿ, ಇಡೀ ರಾತ್ರಿ ಆಗಿದೆ, ನಾನೊಬ್ನೇ ಇದ್ದೀನಿ, ಎಲ್ರು ಹೊರಟೋಗಿದ್ದಾರೆ. ಬೆಳಿಗ್ಗೆ ಎದ್ರು ಈ ಕಚ್ಚ ಕಚ್ಚ ಕಮಟ ಮಚ್ಚ ಏನೇನೋ ಸೌಂಡ್ ಎಲ್ಲ ನೋಡ್ತೀನಿ, ಯಾರು ಇಲ್ಲ, ನನ್ನ ಬಿಟ್ಟೆ ಬಿಟ್ಟು ಹೋಗ್ಬಿಟ್ರೆ ಗಾಬರಿ ಆಗಿ ಒಂಥರ ದುಃಖ ಆಗೋಯ್ತಾರ, ಏನಪ್ಪ ಇದು, ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಟ್ ಲೀಸ್ಟ್ ನಾನು ಕರ್ಕೊಂಡು. ಆಮೇಲೆ ಒಂದ್ ಜೀಪ್ ಬಂತು, ಪಾಪ ಎಸ್ ಎಲ್ ಬಿಟ್ರು, ನೀನ್ ಎಲ್ಲಿದ್ದೆ ಮಾರಾಯ, ಹತ್ತು ಗಾಡಿ ಅಂತಂತ ಕರ್ಕೊಂಡು ಹೋದ್ರು. ಅಂದ್ರೆ ಅಷ್ಟು 48 ಗಂಟೆಗಳ ಸತತ ಶ್ರಮವನ್ನ ಅದು ಆ ಶಾಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಖುಷಿ ಆಗುತ್ತೆ. ಆ ಶಾಟ್ ನೋಡ್ತಾ ಇದ್ದೆ. ಹ್ಯಾಟ್ಸ್ ಆಫ್ ಟು ಎಸ್ ರಾಮಚಂದ್ರ, ಅದ್ಭುತವಾದ ಕೆಲಸ ಮಾಡಿ ಫೈನಸ್ಟ್ ಕ್ಯಾಮರಾಮನ್. ಕಥೆಯ ಜೊತೆಗೆ ಸಿನಿಮಾನ ಕರ್ಕೊಂಡು ಹೋಗುವ ಕ್ಯಾಮರಾಮನ್ ಆಗಿದ್ರು. ಎಲ್ಲ ಹೊಸ ಅಲ್ಲಿಯ ನಿರ್ದೇಶಕರಿಗೆ ಅವರೊಂದು ಸ್ಟ್ರೆಂತ್, ಅವರೊಂದು ಫೋರ್ಸ್, ಅವರೊಂದು ದಿಕ್ಕು. ಗುರು ಫಾರ್ ಎವ್ರಿವನ್. ಸಂಧ್ಯಾ ರಾಣಿ ಅವ್ರ ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಭಾಸ್ಕರ್ ಅವ್ರದ್ದು ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ, ಒಂದು ಎಸ್ ರಾಮಚಂದ್ರ ಅವರಿಗೆ ಒಂದು ನಿಜವಾಗಿ ಗೌರವ ಸಲ್ತಾ ಇರೋದು ಬಹಳ ಖುಷಿ ಆಗ್ತದೆ. ಒಂಥರ ಬಹಳಷ್ಟು ದಿನ ಅವ್ರಿಗೆ ಸಲ್ಬೇಕಾಗಿದ್ದ ಸ್ಥಾನವನ್ನು ನಾವು ಸಲ್ಲಿಸಕ್ ಆಗ್ಲಿಲ್ವ ಅಂತ ಅನ್ನಿಸ್ತಾ ಇತ್ತು. ಒಂದ್ಸಲ ಸುಚಿತ್ರದಲ್ಲೇ ಹೇಳಿದ್ದೆ, ಒಂಥರ ದಧೀಚಿತರ ಅವರು ಅಂತ. ಅಂದ್ರೆ ತಮ್ಮ ಒಳಗಿನ ಮೂಳೆವರೆಗೂ ಕೊಟ್ಬಿಟ್ಟು ಎಲ್ಲರನ್ನು ವಜ್ರಾಯುಧವನ್ನ ನಿರ್ದೇಶಕನ ಕೈ ಕೊಡ್ತಾ ಇದ್ದಂತ ಒಬ್ಬ ಕ್ಯಾಮರಾಮನ್. ಬಹಳ ಖುಷಿ ಆಯ್ತು. ನೀವೆಲ್ಲ ಇಷ್ಟು ಆತ್ಮೀಯವಾಗಿ ಆಪ್ಯಾಯತೆಯಿಂದ ಅವ್ರು ನೆನೆಸ್ಕೊಂಡಿದ್ದು ನಿಜಕ್ಕೂ ಅವ್ರು ಸಲ್ಬೇಕಾಗಿದ್ದ ಗೌರವ ಅದು. ಭರಣ ಅವರು, ನನ್ನ ಫಿಲ್ಮ್ಗಳಲ್ಲಿ ನೀವು ನೋಡ್ತೀರಾ, ಮ್ಯೂಸಿಕ್ ಮತ್ತೆ ಸೌಂಡ್ ಡಿಸೈನ್ ಇಸ್ ಮೈ ಬಿಗ್ ಸ್ಟ್ರೆಂತ್ ಅಂತ ಹೇಳಿದ್ರು ಈಗಷ್ಟೇ. ಅದ್ರ ಜೊತೆಗೆ ಅವ್ರ ಜೊತೆ 2-3 ಸಿನಿಮಾಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಇನ್ನೊಂದು ವಿಶೇಷಣವನ್ನು ಸೇರಿಸ್ಬೇಕಾಗತ್ತೆ. ನಾನು ನೋಡ್ದಾಗೆ ಒಂದು ಕೋರಿಯೋಗ್ರಫಿ, ಅದು ಕೂಡ ಭರಣ ಅವರ ವಿಶೇಷವಾದ ಒಂದು ಸ್ಟ್ರೆಂತ್ ಅಂತ ಅನ್ಸುತ್ತೆ. ಕೋರಿಯೋಗ್ರಫಿ ಅಂದ್ರೆ ನಾನು ಬರೀ ಡ್ಯಾನ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಸೀನೋಗ್ರಫಿ ಮೂವ್ಮೆಂಟ್ ಆಫ್ ದ ಕ್ಯಾಮರಾ ವಿತ್ ದ ಮೂವ್ಮೆಂಟ್ ಆಫ್ ದ ಆಕ್ಟರ್ ಅಕಾರ್ಡಿಂಗ್ ಟು ದ ಸೌಂಡ್ ಡಿಸೈನ್, ಇದೆಲ್ಲವನ್ನು ಒಟ್ಟಿಗೆ ಪರಿಕಲ್ಪಿಸ್ಕೊಳ್ಳೋದಿದೆಯಲ್ಲ, ಅದು ಜೊತೆಗೆ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅದರಿಂದಾಗಿ ಅವ್ರ ಸಿನಿಮಾಗಳು ಬಹಳ ಆತ್ಮೀಯ ಕಟ್ಕೊಳ್ಳುತ್ತೆ. ಚಿಗುರಿದ ಕನಸಿನಲ್ಲಿ ಇದನ್ನ ನಾವು ಬಹಳ ಗಾಢವಾಗಿ ನೋಡ್ತೀವಿ. ಸುಗ್ಗಿ ಹಾಡು ಎಸ್ಪೆಷಲಿ ನೀವು ಗಮನಿಸಿದ್ರೆ ಎಷ್ಟು ಚೆನ್ನಾಗಿ ಅದರ ಕೊರಿಯೋಗ್ರಫಿ ಆಗಿದೆ ಅನ್ನೋದು. ಅದರಲ್ಲಿ ನಿಮ್ಗೆ ಗೊತ್ತಾ ಇದೆ, ಭರಣ ಅವರ ಒಂದು ಥಿಯೇಟರ್ ನ ಸ್ಟ್ರೆಂತ್ ಕೂಡ ಅಲ್ಲಿ ನಮ್ಗೆ ಕಾಣುತ್ತೆ. ಯಾವ್ದೇ ನಾವು ಕ್ಲಾಸಿಕ್ ಅನ್ನೋ ಕಾದಂಬರಿಗಳನ್ನ ಗಮನಿಸಿದ್ರೆ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗೋ ದಾರಿ ಯಾವಾಗೂ ಹಸುವಿಗಿಂದ ಹೋಗ್ತಾ ಇರತ್ತೆ, ಪಟ್ಟಣದಿಂದ ಹಳ್ಳಿಗೆ ಬರೋ ದಾರಿ ಏನೋ ಒಂದು ಕೇಡ್ ತರುತ್ತೆ, ಆ ತರದ ಒಂದು ಕಾನ್ಸೆಪ್ಟ್ ಅಲ್ಲೇ ಸುಮಾರು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಚಿಗುರಿದ ಕನಸು ಶ್ಯಾನ್ ಬೋಗರ್ ನೋಡಿದ್ರೆ ಅವರ ಪ್ರತಿರೋಧ ವ್ಯವಹಾರಿಕವಾಗಿ ಎಷ್ಟು ಅಥವಾ ಇಲ್ಲ ಹಳ್ಳಿಗೆ ಇನ್ನು ಇನ್ ಯಾರು ಅಷ್ಟು ನಗರದಿಂದ ಏನು ಬರಬಾರ್ದು ಅನ್ನೋ ಎಳೆ ಇಟ್ಕೋಬಹುದಿತ್ತ, ಅದ ನೀವು ಆ ಪಾತ್ರ ಕಟ್ಟಿದ ಹೆಂಗೆ ಸರ್? ಕಾದಂಬರಿಯಲ್ಲೇ ಅದಕ್ಕೆ ಬೇಕಾದಂತಹ ಕೆಲವು ಪೂರಕ ಅಂಶಗಳಿದೆ. ಕಾದಂಬರಿನಲ್ಲಿ ಬಹಳ ಮುಖ್ಯವಾಗಿ ಅಜ್ಜಿಯ ಜೊತೆಯಲ್ಲಿ ಅವರ ಮಾತುಕತೆಗಳಲ್ಲಿ ಅವರು ಹೊರಗಿನ ಯಾವುದೇ ವ್ಯಕ್ತಿ ನಮ್ಮ ಈ ಕುಟುಂಬವನ್ನ ಮತ್ತು ನಮ್ಮ ಈ ಪರಿಸರವನ್ನ ಆತ ನಾಶ ಮಾಡ್ತಾನೆ ಅಥವಾ ಅದನ್ನ ಏನೋ ಬೇರೆ ರೀತಿ ಬಳಸ್ಕೊಂಡ್ಬಿಡ್ತಾನೆ ಅನ್ನೋದೇ ಅವ್ರ ತಲೆಯಲ್ಲಿ ಇದ್ದದ್ದು. ಮೊದಲನೇದಾಗಿ ಅವ್ರು ಅದನ್ನು ಒಪ್ಕೊಳ್ಳೋದೇ ಇಲ್ಲ, ಅವನನ್ನ ಅಲ್ಲಿಂದ ಬಂದಂತ ಹುಡುಗನನ್ನ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟವನು ಅಂತ ಅವನು ಒಪ್ಕೊಳ್ಳೋದೇ ಇಲ್ಲ. ಆದ್ರೆ ಅಜ್ಜಿ ಅವಳ ಅಂತಃಕರಣ ತಕ್ಷಣ ಒಪ್ಕೊಂಡ್ಬಿಡುತ್ತೆ. ಅಲ್ಲೇ ಇರೋದು ಅದರ ವ್ಯತ್ಯಾಸ. ಇವನು ಒಪ್ಕೊಳ್ಳೋ ಅಷ್ಟರಲ್ಲಿ ಬಹಳಷ್ಟು ನಾಟಕೀಯವಾದಂತಹ ಸನ್ನಿವೇಶಗಳು ಆಗಿ ಹೋಗ್ತವೆ. ವಿರೋಧಿಸೋದಕ್ಕೋಸ್ಕರನೇ ವಿರೋಧಿಸೋದಿಲ್ಲ ಅವನು. ಮೊದಲು ಯಾವುದು ಬೇಡ ಅಂತಾನೆ ತಡೆಗೋಡೆ ಆಗಿ ನಿಲ್ಲೋದು ಎಲ್ಲದಕ್ಕೂ. ಯಾವುದೇ ಒಳ್ಳೆಯದ ಕೆಲಸ ಆಗುತ್ತೆ, ಅಲ್ಲಿಂದ ಬಂದದ್ದು ಒಳ್ಳೆಯದಾಗಿ ನಮಗೆ ಉಳಿಯುತ್ತೆ ಅನ್ನೋದನ್ನ ಅವನು ಬಿಟ್ಟೇ ಬಿಡ್ತಾನ. ಅಂಥ ಕ್ಯಾರೆಕ್ಟರ್ನ ನಿಜವಾಗಿ ನಿಮಗೆ ಒಂದು ವಿಲನ್ ಬೇಕಾಗಿತ್ತು ಅಂತ ನೀವೇನಾದ್ರು ಅನ್ಕೊಂಡ್ರೆ ಅದು ಸೂತ್ರಕ್ಕೆ ಬದ್ಧವಾದಂತ ಒಬ್ಬ ವಿಲನ್ ಆಗಿರ್ಬೋದಾಗಿತ್ತು. ಆದ್ರೆ ಅವನ ಆತರ ಸೂತ್ರಬದ್ಧವಾದ ವಿಲನ್ ಅಲ್ವೇ ಇಲ್ಲ. ಬಹಳ ಪಾತ್ರಕ್ಕೆ ಹೊಂದುವಂತಹ ಒಂದು ವಿಶಿಷ್ಟ ಪಾತ್ರವಾಗಿಯೇ ಉಳಿತದೆ ಹೊರತು ಅವನು ತನ್ನ ಗಟ್ಟಿತನವನ್ನು ಸಾಬೀತು ಮಾಡ್ತಾನೆ. ಹೌದು,
ಹೊರಗಡೆಯಿಂದ ಏನೇ ಬಂದ್ರು ಅದು ಇಡೀ ಹಳ್ಳಿಯನ್ನ ತೊಂದರೆ ಕೊಡದ್ ಮಾಡ್ತದೆ ಮತ್ತು ಹಳ್ಳಿಯನ್ನ ನಾಶ ಮಾಡ್ತದೆ ಅನ್ನೋದನ್ನ ಒಪ್ಕೋತಾನೆ ಇರ್ತಾನೆ, ಅದನ್ನ ಸ್ಥಾಪಿಸಕ್ ಹೋಗ್ತಾನೆ. ಆದ್ರೆ ಅದು ಫೇಲ್ ಆದಾಗ ಅದನ್ನ ಮೀರಿ ಏನಾರು ಮಾಡಕ್ ಹೋಗ್ತಾನಲ್ಲ ಅಲ್ಲಿ ಅವನ ವಿಲನಿ ಕಾಣತ್ತಷ್ಟೇ. ಅಂದ್ರೆ ಇತ್ಯಾದಿಗಳೆಲ್ಲ ಹೊಂದ್ಕೊಳ್ಳುವಂತ ಪ್ರಾಯಶಃ ಸಂಧ್ಯಾರಾಣಿಯವರ ಪ್ರಶ್ನೆ ಪ್ರಾಯಶಃ ಈ ತರಹ ಇದೆಯೇನೋ ಅನ್ಕೊಂಡು ನಾನು ಅರ್ಥ ಮಾಡ್ಕೊಂಡು ಕೇಳ್ತಾ ಇದ್ದೇನೆ. ಅಂದ್ರೆ ಈ ಅಭಿವೃದ್ಧಿ ಅನ್ನೋದಿದೆಯಲ್ಲ, ಡೆವಲಪ್ಮೆಂಟ್ ಅನ್ನೋದಿದೆಯಲ್ಲ, ಅದು ಬಹುತೇಕ ಶಿವರಾಮ್ ಕಾರಂತ ಜೊತೆಗೆ ಎರಡು ಮೂರು ಸಂಘಟನೆಗಳಲ್ಲಿ ನಾನು ಕೆಲಸ ಮಾಡಿದ್ರಿಂದ ಕೈಗಾ ಅಣುಸ್ತಾವರದ ವಿರುದ್ಧದ ಚಳುವಳಿಯಲ್ಲೂ ನಾನು ಶಿವರಾಮ್ ಕಾರಂತ ಜೊತೆಗೇನೆ ಕೆಲಸ ಮಾಡಿದ್ರಿಂದ ನನಗೆ ಅನ್ನಿಸುವುದೇನಪ್ಪ ಅಂತಂದ್ರೆ, ಪ್ರಾಯಶಃ ಎಲ್ಲ ಹಳ್ಳಿಗಳಲ್ಲೂ ಅಭಿವೃದ್ಧಿಯನ್ನ ಒಂದು ವಿನಾಶದ ದಾರಿ ಅಂತಲೇ ಭಾವಿಸಿದ್ದ ತುಂಬಾ ಜನ ಇದ್ರು. ಅದು ವಿಶೇಷವಾಗಿ ಒಂದು ತಲೆಮಾರಿನ ಜನಕ್ಕೆ ಅಭಿವೃದ್ಧಿ ಈ ಹಳ್ಳಿಯನ್ನ ಯಾವುದನ್ನ ನಾವು ಅಭಿವೃದ್ಧಿ ಅಂತ ಕರಿತಿದ್ದೀವಿ, ಈ ಒಂದು ರಸ್ತೆ ಆಯ್ತು ಅಂತಂದ್ರೆ ರಸ್ತೆಯಿಂದ ಇಷ್ಟು ವಿನಾಶ ಆಗ್ತದೆ, ಅಥವಾ ಇಲ್ಲಿಗೆ ದೀಪ ಬಂತು ಅಂದ್ರೆ ಇಷ್ಟು ವಿನಾಶ ಆಗ್ತದೆ, ಹೀಗೆ ಯೋಚಿಸುವ ಬಹಳ ಜನ ಇದ್ರು. ಆ ಹಿನ್ನೆಲೆಯಲ್ಲಿ ಶಾನುಭೋಗ ಕೆಟ್ಟವನೇ ಇರಬಹುದು, ಈ ಕಾಡಿನ ಜಾಗವನ್ನ ಹೊಡೆಯುವವನೇ ಇದ್ದಿರಬಹುದು, ಕಳ್ಳನಾಟ ಸಾಗಿಸೋವನೇ ಇದ್ದಿರಬಹುದು, ಅದೆಲ್ಲವನ್ನ ಮೀರಿ ಅವನ ಪ್ರಾಯಶಃ ಆ ತರಹದ ಸೂಚನೆ ಇತ್ತೇನು, ಅಭಿವೃದ್ಧಿಯನ್ನ ಹಾಗೆ ವಿರೋಧಿಸುವ ಆಲೋಚನೆ ಇತ್ತೇನು ಅಂತ ಅನ್ಸುತ್ತೆ. ಆ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಚಿಗುರಿದ ಕನಸುವಿನಲ್ಲಿ ಈ ಶಾನುಭೋಗನ ಪಾತ್ರ ಸಂಪೂರ್ಣ ಬ್ಲ್ಯಾಕ್ ಕ್ಯಾರೆಕ್ಟರ್ ಆಗಿ ಕಾಣ್ತದಲ್ಲ, ಆ ಬ್ಲ್ಯಾಕ್ ಕ್ಯಾರೆಕ್ಟರ್ ಆಗದೆ ಗ್ರೇ ಶೇಡ್ ಇರಬಹುದಾಗಿತ್ತೇನೋ ಅನ್ನುವುದು ಪ್ರಾಯಶಃ ಸಂಧ್ಯಾರಾಣಿಯವರ ಪ್ರಶ್ನೆ ಆಗಿತ್ತೇನೋ. ಈ ಗ್ರೇ ಶೇಡ್ ಮಾಡಿದಾಗ ಆಗ ವ್ಯಾಪಾರಕ್ಕೆ ಕಷ್ಟ ಆಗ್ಬಿಡ್ತದೆ. ವ್ಯಾಪಾರದ ದೃಷ್ಟಿಯಿಂದ ಕೂಡ ಈ ಸಿನಿಮಾ ತಯಾರಾಗಿದ್ರಿಂದ ಒಂದು ಬ್ಲ್ಯಾಕ್ ಆಗಿಯೇ ಏನನ್ನಾರು ಆ ಮೂಲಕ ಒಂದು ಫೈಟ್ ಕ್ರಿಯೇಟ್ ಆಗೋಕೆ, ಒಂದು ಅಂದ್ರೆ ಫೈಟ್ ಅಂದ್ರೆ ನನ್ನ ಕಮರ್ಷಿಯಲ್ ಸಿನಿಮಾದಲ್ಲಿರುವ ಫೈಟ್ ಅಂತ ನಾವೇನ್ ಕರಿತೀವಲ್ಲ, ಆ ತರದ ಎರಡು ಸನ್ನಿವೇಶ ಬರ್ತದ ನೋಡಿ ಗದ್ದೆಯಲ್ಲಿ, ಒಂದು ಕಡೆಯಲ್ಲಿ ನಾಟದ ಮಧ್ಯೆನೆ ಒಂದು ಫೈಟ್ ಬರ್ತದೆ. ಈ ತರಹದ್ದು ಆಗೋದಕ್ಕೆ ಅವನು ಟೋಟ್ಲಿ ಬ್ಲ್ಯಾಕ್ ಆಗಿರ್ಬೇಕಾದ ಅನಿವಾರ್ಯ ಒಂದು ಸೃಷ್ಟಿ ಆಗ್ಬಿಡುತ್ತೇನೋ, ಆ ಅನಿವಾರ್ಯದಿಂದಲೇ ನೀವು ಹಾಗೆ ಮಾಡ್ಕೊಂಡ್ರೇನೋ ಅಂತ ಒಂದು ಪ್ರಶ್ನೆ. ಇಲ್ಲ, ಮೊದಲನೇದಾಗಿ ಆಗ್ಲೇ ಅವರು ಹೇಳ್ದಾಗೆ ಒಂದು ವಿಸ್ತಾರವನ್ನ ಹುಡುಕಿದೀವಿ. ಒಬ್ಬ ನಾಯಕ ನಟ ಸಿಕ್ಕಿದಾಗ ಅವನ ಜೊತೆಯಲ್ಲಿ ಒಂದು ವಿಸ್ತಾರವನ್ನ ಹುಡುಕೋದಕ್ಕೆ ಹೊರಟಂತಹ ಸನ್ನಿವೇಶ ಇದ್ದಿದ್ರಿಂದ ಜಯಂತ್ ಹೇಳ್ದಾಗೆ, ಸೊ ಅದರಲ್ಲಿ ಬೇಕಾದಂತಹ ಕೆಲವು ಘಟನೆಗಳನ್ನ ಸನ್ನಿವೇಶಗಳನ್ನ ನಮಗೆ ಬೇಕಾದ ಹಾಗೆ ತಿರುಚಿಸಿಕೊಂಡಿದ್ದೇವೆ, ತಪ್ಪಿಲ್ಲ. ಆದ್ರೆ ಅದು ಎಲ್ಲೂ ಕೂಡ ಮೂಲ ಆಶಯ ಅವನ್ನೆಲ್ಲವನ್ನ ಅಪೋಸ್ ಮಾಡ್ದ ಅನ್ನೋದಿದೆಯಲ್ಲ, ಅದನ್ನ ಮೀರಿ ಹೋಗಲ್ಲ, ಅದನ್ನ ಹಾಗೆ ಇಟ್ಕೊಳ್ಳುತ್ತೆ. ಅದನ್ನ ಪೂರ್ಣ ಪ್ರಮಾಣದಲ್ಲಿ ಬೇರೆ ಆಗಿ ಅದನ್ನ ಆ ಪಾತ್ರವನ್ನು ಕಾಣಿಸೋದಿಲ್ಲ. ಸೊ ಆ ತರಹದಲ್ಲಿ ಈಗ ಕುರುಡಿದ್ ಹೇಳಿದ್ರಲ್ಲ, ಆ ರೀತಿಯ ಒಂದು ಚೇಂಜ್ ಅನ್ನ ಒಂದು ಇವುಗಳನ್ನ ಸಕ್ರಿಯವಾಗಿ ತಗೊಂಡಿದ್ದೆ ಹೊರತು, ಸಕಾರಣವಾಗಿ ತಗೊಂಡಿದ್ದೆ ಹೊರತು, ನಾಟ್ ಒಂದು ಟೋಟಲಿ ಬ್ಲ್ಯಾಕ್ ಅಂಡ್ ವೈಟ್ ಕ್ಯಾರೆಕ್ಟರ್ಗಳಲ್ಲಿ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಮಾಡಲಿ. ಯಾಕಂದ್ರೆ ಕಾದಂಬರಿಯಲ್ಲಿ ಬಹಳ ಮುಖ್ಯವಾಗಿ ಆಗುವಂತಹ ಸಣ್ಣ ಸಣ್ಣ ಈ ವ್ಯಕ್ತಿತ್ವಗಳ ರೂಪ ಇದೆಯಲ್ಲ, ರೂಪ ಅದು ಕಟ್ಕೊಡೋ ರೀತಿ ಇದೆಯಲ್ಲ, ಅದು ಬೇರೆ ಬೇರೆ ಇದೆ. ಎಷ್ಟು ಚೆನ್ನಾಗಿದೆ ಅದು, ಅವನ ಅಜ್ಜಿನ ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಅವನ ಬುಟ್ಟಿ ಬಂದು ಅವನ ಅಜ್ಜಿನ ಕರ್ಕೊಂಡು ಹೋಗ್ತಾನೆ ಅವನು. ಇವನಿಗೆ ಓ ಇಷ್ಟು ದಿವಸ ನಾನು ಬೇಕಾಗಿತ್ತು, ಈಗ ಅವನು ಬಂದ ಅಂದ್ರೆ ಅವನಿಗೆ ಹೊರಡ್ತೀಯ ನೀನು ಅಂತ ಇಡೀ ಅವನ ಇಡೀ ಅವೆಲ್ಲ ಬಹಳ ನ್ಯಾಚುರಲ್ ಆಗಿ ಒಂದು ಕ್ಯಾರೆಕ್ಟರ್ಗೆ ಬರುವಂತಹ ಇವು. ನನ್ನ ಮೂಲ ಇದೇನಪ್ಪ ಅಂದ್ರೆ ನಾನು ನಾಟಕದವನಾದ್ರಿಂದ ರಂಗಭೂಮಿಯಿಂದ ಬಂದದ್ರಿಂದ ಕೆಲವು ಸಲ ನಾನು ಎಮೋಷನ್ ಅನ್ನ ಸಸ್ಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾವಾಗ್ಲೂ ನನ್ನ ಸಿನಿಮಾಗಳಲ್ಲಿ ಎಮೋಷನ್ ಅನ್ನ ಸಸ್ಟೈನ್ ಮಾಡೋದು ಒಂದು ರೀತಿ, ಅದು ಜನರನ್ನ ಇನ್ನೂ ಹತ್ತಿರಕ್ಕೆ ಹೇಳ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ಕ್ರಿಯೆ ಅಂತ ನಂಗೆ ಅನ್ಸುತ್ತೆ. ಸೊ ಆ ದೃಷ್ಟಿಯಲ್ಲಿ ಆ ರೀತಿ ಅಲ್ಲಲ್ಲಲ್ಲಲ್ಲೇ ಅದಕ್ಕೆ ಜಾಗ ಕೊಡ್ತಾ ಹೋಗ್ತೇನೆ. ಜಾಗ ರಾಜ್ಕುಮಾರ್ ಅವರ ಜಾಗ, ಅವ್ರು ಇನ್ನೊಂದು ವರ್ಡ್ ಬಳಸೋರು, ಚೆನ್ನಾಗಿ ಕುಲುಕ್ ಬಿಡಿಪ್ಪ ಅಂತ. ಏನದು ಕುಲುಕ್ ಬಿಡೋದು, ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಏನೇನೋ ಕನ್ಫ್ಯೂಷನ್ ಆಗಿ ಅದು ಕ್ಲಾರಿಟಿ ಬರದೇ ಇದ್ರೆ ಒಂದ್ಸಲ ದಯವಿಟ್ಟು ಎಲ್ರೂ ಚೆನ್ನಾಗಿ ಕುಲುಕ್ ಬಿಡಿ ಅಂತ ಐಡಿಯಾ ಬಿಟ್ರೆ ಅದು ಒಂದು ಹೊಸ ಐಡಿಯಾ ಬರುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಿದ್ದು, ನಾವು ಸಾಮಾನ್ಯವಾಗಿ ಸಿನಿಮಾದವ್ರು ಕೂತ್ಕೊಂಡು ಆ ಕತೆ ಡಿಸ್ಕಶನ್ಗೆ ಅಂತ ಕೂತ್ಕೊಂಡ್ ಬಿಡ್ತೀವಿ, ಆಕ್ಚುಲಿ ಕತೆ ಹಾಳಾಗೋದೇ ಅಲ್ಲಿ, ಸುಮ್ಮನೆ ಕತೆ ಒಬ್ಬನ
ಬರ್ಕೊಂಡಿರ್ಬೇಕು ಮತ್ತೊಂದು ಅದು ಅದು ಐದರ್ ಇಟ್ ಇಸ್ ಏನೋ ಇಟ್ ಇಸ್ ಮೇಡ್ ಆನ್ ರೈಟಿಂಗ್ ಟೇಬಲ್ ಅಂಡ್ ಎಡಿಟಿಂಗ್ ಟೇಬಲ್ ಅಂತಾರಲ್ಲ, ನಡುವೆ ಎಲ್ಲ ಅದು ಪ್ರೊಸೆಸ್ ಆ ತರ ಆಗ. ಇಲ್ಲಿ ನಾವು ಕತೆ ಕೂತ್ಕೊಂಡು ನಾಲ್ಕು ಜನ ಕೂತ್ಕೊಂಡು ಕತೆ ಮಾಡ್ತಾ ಇರ್ತೀವಲ್ಲ, ಆವಾಗ ಒಂಥರ ಕಗ್ಗಂಟು ಬಂದಾಗೆಲ್ಲ ರಾಜ್ಕುಮಾರ್ ಹೇಳ್ತಿದ್ರು, ಬಿಡಿ 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 ಅದನ್ನ ಬಿಟ್ಬಿಡಿ ಅದನ್ನ ಬಿಟ್ಬಿಡೋಣ ಈಗ ಊಟ ಮಾಡೋಣ ಬಿಟ್ಬಿಡಿ ಅದು ಆಮೇಲೆ ತಾನಾಗೆ ಮಾಡಿಸ್ಕೊಳ್ಳತ್ತೆ ಅಂತ. ಬಹಳ ಇಷ್ಟ. ಹಾ ಅದು ತಾನಾಗೆ ಮಾಡಿಸ್ಕೊಳ್ಳತ್ತೆ ಅಂತ. ಹೌದು ಇದು ಹಾ ಅದು ಆ ಕಥೆನೆ ನಮ್ಮಿಂದ ಮಾಡಿಸ್ಕೊಳ್ಳುತ್ತೆ, ತನಗೆ ಏನ್ ಬೇಕು ಅನ್ನೋದನ್ನ ಆ ಕಥೆ ನಮ್ಮಿಂದ ಮಾಡಿಸ್ಕೊಳ್ಳುತ್ತೆ. ಅದಕ್ಕೊಂದು ಸ್ಪೇಸ್ ಕೊಡಿ ನೀವು ಅಂತಿದ್ರು ಅವರು, ನಂಗೆ ಬಹಳ ಇಷ್ಟ ಅದು. ಈಗ ನಾವು ಲೇಖಕರಾಗಿಯೂ ಕೂಡ ಈ ಸಿನಿಮಾ ಬಿಡಿ, ನಾವು ನಾವು ನಮ್ಮನ್ನ ಹೇರ್ಕೊಳ್ಳಕ್ ಹೋದಷ್ಟು ಕತೆ ನಮ್ಮಿಂದ ದೂರ ಹೊಡಗತ್ತೆ. ವಿ ಹ್ಯಾವ್ ಟು ಸರೆಂಡರ್ ಟು ಇಟ್. ಆಮೇಲೆ ಅದು ಅದರದ್ದೇ ಫಾರ್ಮ್ ಇವಾಲ್ವ್ ಆಗಿ ನಮ್ಮನ್ನ ಮಾಡ್ಕೊಳ್ಳುತ್ತದೆ. ಇಲ್ಲಿದ್ರೆ ಏನಾಗುತ್ತೆ, ಎಲ್ಲಾ ಕತೆಗಳು ಒಂದೇ ತರ ಆಗ್ಬಿಡ್ಬಹುದು, ಯಾಕಂದ್ರೆ ನಿರ್ದೇಶಕನ ಒಕ್ಕಣಿಕೆ ಒಂದೇ ತರ ಇರುತ್ತೆ ಅಲ್ವಾ. ಸೊ ಆ ನಿರ್ದೇಶಕ ಒಂದು ಹೊಸ ಕಥೆಗೆ ಶರಣಾದಾಗ ಆ ಕಥೆಯಿಂದಲೇ ಬರಬಹುದಾದಂತಹ ಒಂದು ಒಕ್ಕಣಿಕೆ ಮತ್ತು ರೂಪ ಮತ್ತು ಆಕಾರ ಒಂದು ಚಿತ್ರಕಥೆಗೆ ಬರುತ್ತೆ. ಇಲ್ಲಿದ್ರೆ ನೀವು ಮಾಡಿರೋ ಎಲ್ಲಾ ಚಿತ್ರಗಳು, ನೀವು ಬಸವರಾಜ ಕಟ್ಟಿಮನಿ ಕಾದಂಬರಿ ತಗೊಂಡ್ರು ಒಂದೇ ಒಕ್ಕಣಿಕೆ, ನೀವು ತೇಜಸ್ವಿ ತಗೊಂಡ್ರು ಒಂದೇ ಒಕ್ಕಣಿಕೆ, ನೀವು ಚಾರ್ಲ್ಸ್ ಡಿಕೆನ್ಸ್ ತಗೊಂಡ್ರು ಒಂದೇ ಒಕ್ಕಣಿಕೆ, ಹಂಗಾಗ್ಬಿಡುತ್ತದು ಅದು. ಅದ್ ಹಾಗಾಗ್ಬಾರ್ದು ಅಂತಿದ್ರೆ ನಿರ್ದೇಶಕ ತನ್ನ ಪ್ಲಸ್ ಪಾಯಿಂಟ್ ಅಂದುಕೊಂಡಂತ ತನ್ನ ಏನೇನೋ ಅದನ್ನ ಸ್ವಲ್ಪ ಬದಿಗಿಟ್ಟು ಸ್ವಲ್ಪ ಶರಣಾಗ್ಬಿಟ್ರೆ ಆ ಕಥೆಗೆ ಸಡನ್ ಆಗಿ ಅವನಿಗೂ ಕೂಡ ಅದೊಂದು ಹೊಸ ಆವಿಷ್ಕಾರ, ಅವನಿಗೂ ಕೂಡ ಒಂದು ಹೊಸ ಅವಕಾಶ, ಹೊಸ ಚಿತ್ರಕಥೆಯನ್ನ, ಹೊಸ ಒಕ್ಕಣಿಕೆಯನ್ನ, ಹೊಸ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡೋಕೆ ಅಂತ ನನಗೆ ಅನ್ಸುತ್ತೆ. ಭಾಸ್ಕರ್ ಸರ್, ನಿಮ್ಗೊಂದು ಪ್ರಶ್ನೆ. ಸರ್ ನೀವೇನು ಹೇಳಿದ್ರೆ ಕೇಳಿ ಅಂದ್ರು. ಓಕೆ ಓಕೆ ಸರ್, ಚೋಮನ ದುಡಿ ಬ್ಲಾಕ್ ಅಂಡ್ ವೈಟ್, ಇನ್ ಮಿಕ್ಕಿದ್ದೆಲ್ಲ ಈಗ ನಾವು ಚರ್ಚೆ ಮಾಡ್ತಿರೋ ಎಲ್ಲಾ ಚಿತ್ರಗಳನ್ನು ಕೂಡ ಕಲರ್ ಅಲ್ಲಿ ಬಂದಿರೋದು. ಈಗ ನಾವು ಕಾಡು ಬಯಲು ಅಂತ ಇಟ್ಕೊಂಡ್ರೆ ಕಾಡನ್ನಾಗ್ಲಿ ಕಾಡನ್ನ ನಾವು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಬೋದಾ, ಆದ್ರೆ ಎಲ್ಲ ಗೂಢತೆಯೊಂದಿಗೆ, ಅಥವಾ ಕಲರ್ ಅಲ್ಲಿ ತೋರಿಸ್ಬೋದಾ? ನಿಮ್ ಟೇಕ್ ಏನ್ ಸರ್ ಅದ್ರ, ಒಬ್ಬ ಸಿನಿಮಾಟೋಗ್ರಾಫರ್ ಆಗಿ ವಾಟ್ಸ್ ಯುವರ್ ಟೇಕ್ ಆನ್ ದಟ್? ಓಕೆ, ಇದನ್ನ ನಾನು ಒಂದ್ ನಿಮಿಷ ಬಿಟ್ಟು ಉತ್ತರಿಸಬಹುದಾ? ಅದಕ್ಕೆ ಮುಂಚೆ ನಾನು ಭರಣ ಅವರ ಒಂದು ಸ್ಟೇಟ್ಮೆಂಟ್ ಇವಾಗ ತಾನೆ ಹೇಳಿದ್ರು, ಅದಕ್ಕೆ ಪೂರಕವಾಗಿ ಇನ್ನೊಂದು ನನ್ನ ಪ್ರಶ್ನೆ ಇತ್ತು ಭರಣ ಅವ್ರಿಗೆ, ಅದನ್ನ ಕೇಳ್ಬಿಟ್ಟು ಆಮೇಲೆ ಈ ಪ್ರಶ್ನೆಯನ್ನು ಉತ್ತರಿಸ್ತೀನಿ. ಭರಣ ಸರ್, ನಿಮಗೆ ಇದು ವಿಶೇಷವಾಗಿ, ಐ ಹ್ಯಾವ್ ಆಲ್ವೇಸ್ ಫೆಲ್ಟ್ ದಿಸ್ ಎ ಕೊಟೇಶನ್ ದಟ್ ಐ ಆಮ್ ರೀಡಿಂಗ್, ಐ ಹ್ಯಾವ್ ಆಲ್ವೇಸ್ ಫೆಲ್ಟ್ ದಟ್ ಮೂವೀಸ್ ಆರ್ ಎನ್ ಇಮೋಷನಲ್ ಮೀಡಿಯಂ. ಮಾತನ್ನು ನೀವು ಹೇಳಿದ್ರಿ ಇವಾಗಷ್ಟೇ, ದಟ್ ಮೂವೀಸ್ ಆರ್ ನಾಟ್ ದ ವೇ ಟು ಮೇಕ್ ಎನ್ ಇಂಟೆಲೆಕ್ಚುಯಲ್ ಆರ್ಗ್ಯುಮೆಂಟ್. ಇಫ್ ಯು ವಾಂಟ್ ಟು ಮೇಕ್ ಎ ಪೊಲಿಟಿಕಲ್ ಆರ್ ಎ ಫಿಲಾಸಾಫಿಕಲ್ ಆರ್ಗ್ಯುಮೆಂಟ್, ದೆನ್ ದ ಐಡಿಯಲ್ ಮೀಡಿಯಂ ಎಕ್ಸಿಸ್ಟ್ and that medium is the printed word. The very nature of film is the same as its purpose, emotional evocation. ಇದು ಒಬ್ಬ ಅಮೆರಿಕ ಖ್ಯಾತ ವಿಮರ್ಶಕನ ನುಡಿಗಳು. ಅದು ಯಾರು ಅಂತ ಹೇಳ್ತೀವಿ, ಯಾಕೆ ಹೇಳಿ ಹೆಸರು ಹೇಳ್ಬಿಟ್ರೆ ನಾವೆಲ್ಲ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಿ ಹೆಸರಿಂದ, ಹಾಗಾಗಿ ಹೆಸರು ಇವಾಗ ಬೇಡ, ಆಮೇಲೆ ಹೇಳ್ತೀನಿ. ಇದಕ್ಕೆ ಪೂರ್ಣ ಸಹಮತ ಇದೆಯಾ ನಿಮ್ದು? ಯಾಕೆಂದ್ರೆ ಇದೇ ಮಾತನ್ನು ನೀವು ಅವಾಗ ಹೇಳಿದ್ರಿ. ಕಾರಣ ಯಾಕೆ ಅಂದ್ರೆ ನನಗೆ ಗೊತ್ತಿಲ್ಲ ಹೇಗೆ ಅಂತ. ರಂಗಭೂಮಿ ಬಹಳ ಮುಖ್ಯವಾಗಿ ನಮ್ಮನ್ನ ಕಟ್ಟಿಕೊಡುವಂತಹ ರೀತಿ ಹೇಗಪ್ಪ ಅಂತಂದ್ರೆ, ಅದು ಕೇವಲ ಒಂದು ಸ್ಟೇಟ್ಮೆಂಟ್ ಮೇಲೆ ನಿಲ್ಲೋದಿಲ್ಲ, ಅದು ಪ್ರತಿಯೊಬ್ಬ ನಟ ನಟಿಯ ಭಾವಗಳ ಜೊತೆಯಲ್ಲಿ ಆಟ ಆಡ್ತಾ ಹೋಗುತ್ತೆ. ಅದರಿಂದಾಗಿ ನಮ್ಗೆ ಎಷ್ಟೋ ಸಲ ಆ ಭಾವನೆಗಳ ತಾಕಲಾಟವನ್ನೇ ನಾವು ಪ್ರೇಕ್ಷಕನಿಗೆ ಮುಟ್ಟಿಸ್ತಾ ಹೋಗ್ತೀವಿ. ಅದು ಎಷ್ಟರ ಮಟ್ಟಿಗೆ ಮುಟ್ಟಿಸ್ತೀವೋ ಅಷ್ಟರ ಮಟ್ಟಿಗೆ ಆ ನಾಟಕ ಸಕ್ಸಸ್ ಅಂತ ನನ್ನ ಪ್ರಕಾರ. ಇಲ್ಲೂ ಕೂಡ ನಾನು ಅನ್ಕೊಳ್ಳೋದು ಹಾಗೇನೆ. ಸೊ ನನ್ನ ಪ್ರತಿ ದೃಶ್ಯ ಅಥವಾ ಪ್ರತಿ ಪಾತ್ರ ತನ್ನ ತನವನ್ನ ಕಾಪಾಡಿಕೊಳ್ತಾನೆ, ಅದು ಜನರನ್ನ ಮುಟ್ಟೋದಕ್ಕೆ ಬೇಕಾದಂತಹ ಭಾವನೆಗಳ ಜೊತೆಯಲ್ಲಿ ಅದು ಹೋದ್ರೆ ಅದು ನಾನು ಮಾಡಿದ ಕೆಲಸಕ್ಕೆ ಒಂದು ಸಂದ ಗೌರವ ಅಂತ ನನಗೆ ಅನ್ಸುತ್ತೆ. ಅದನ್ನ ನಾನು ಎಲ್ಲ ಚಿತ್ರಗಳಲ್ಲೂ ನಾನು ಅದನ್ನ ಒಂದು ರೀತಿ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಇಮೋಷನಲ್ ಪಿಕಪ್ಸ್ ಅಂತ ಏನ್ ಕರಿತೇವೆ, ಅದು ಒಂದಲ್ಲ ಒಂದ್ ಕಡೆ ಇರ್ಲೇಬೇಕಾಗತ್ತೆ. ಮತ್ತು ಅದು ಇಲ್ಲದೆ ಅಳಬೇಕು ಸರ್, ನಗಬೇಕು ಅಂದಾಗ ನಗಬೇಕು ಸರ್, ನಾನು ಅಳುವವನನ್ನ ಹಿಡಿದಿಡ್ತೇನೆ ಅಂತ ನಗೋದಕ್ಕೆ ಪ್ರಯತ್ನ ಪಡೋದು ಇನ್ನೊಂದು, ಅದು ಬೇರೆ ರೀತಿಯ ಒಂದು ಅಟೆಂಪ್ಟ್ ಇರ್ಬಹುದೇನೋ, ನಾನು ಅದನ್ನು ಅಲ್ಗಳೆಯೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ರೀತಿ, ಆದ್ರೆ ನನ್ನದು ನನಗೆ ಅಳು ಬಂದಾಗ ಅಳಿ, ನಗು ಬಂದಾಗ ನಗ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ, ನಾವು ಭಾವನೆ ಶಬ್ದ ಇಮೋಷನ್ ಅನ್ನೋ ಶಬ್ದನು ಕೂಡ ಬಹಳ ಸರಳೀಕರಿಸ್ಬಿಡ್ತೀವಿ. ಒಂದೊಂದ್ಸಲ ಅಳು ಮತ್ತು ನಗುವಿನ ನಡುವೆ ಸಹಸ್ರಾರು ಇಮೋಷನ್ ಗಳಿವೆ. ದೇರ್ ಆರ್ ಮಿಲಿಯನ್ಸ್ ಆಫ್ ಶೇಡ್ಸ್ ಆಫ್ ಇಮೋಷನ್ಸ್.
ನಾವು ಭಾವನೆ ಅನ್ಕೊಳ ನಾನು ಭಾವುಕಳು ಹಿಂಗೆಲ್ಲ ಮಾತಾಡೋದಿರುತ್ತೆ, ನಾನು ಭಾವುಕ ಸರ್ ಹಂಗ ಅದ್ ಅಷ್ಟು ಸರಳವಾದದ್ದಲ್ಲ ಅದು. ಹೀಗಾಗಿ ಇಮೋಷನ್ ಈಸ್ ದ ಡ್ರೈವಿಂಗ್ ಫೋರ್ಸ್ ಆಫ್ ಎನಿ ಆರ್ಟ್, ಯಾವುದೇ ಕಲೆ ಅದು ಬರವಣಿಗೆ ಇರಬಹುದು ಕಥೆ ಇರಬಹುದು ಏನೇ ಇರಲಿ ಅದು ಅದು ಇಮೋಷನ್ನೇ ಅದ್ರ ಡ್ರೈವಿಂಗ್ ಫೋರ್ಸ್. ನಾವು ಅದನ್ನ ಸಿಂಪ್ಲಿಫೈ ಮಾಡಿ ಇಮೋಷನ್ ಅಂದ್ರೆ ಬರೀ ಹೇಳೋದು, ಇಮೋಷನ್ ಅಂದ್ರೆ ಅದು ತುಂಬಾ ಭಾವಾತಿರೇಕ ಅಲ್ಲ, ಅದು ಇಮೋಷನ್ ಈಸ್ ಇಮೋಷನ್ ಮೇಕ್ಸ್ ಅಸ್ ಹ್ಯೂಮನ್ ಅಲ್ವಾ, ಇಮೋಷನ್ ಇಂದಾಗ್ಲೇ ನಾವು ಮನುಷ್ಯರಾಗ್ತೇವೆ. ಸೊ ಅದಕ್ಕಾಗಿ ಇಮೋಷನಲ್ ಶೇಡ್ಸ್ ನ ಇವೋಕ್ ಮಾಡೋದೇ ಒಂದು ಕಲೆಯ ಕೆಲಸ ಆಗಿರುತ್ತೆ. ಅದು ಇಟ್ ಡಸಂಟ್ ಮೀನ್ ಇಟ್ ಇಸ್ ನಾಟ್ ಇಂಟೆಲೆಕ್ಚುಯಲ್. ನಮ್ಮಲ್ಲಿ ಆ ಬೌದ್ಧಿಕ ಮತ್ತು ಭಾವುಕ ಎರಡು ಬೇರೆ ಬೇರೆ ಅಂತ ನೋಡುವಂತ ಒಂದು ಕೃತಕ ಎನಲೈಟಿಕಲ್ ಅಪ್ರೋಚ್ ಇಂದ ಈ ತರ ಆಗಿರೋದು. ವಾಟ್ ಇವ್ ಸಿ, ಅದೆರಡೂ ಒಂದೇ ಹದದಲ್ಲಿ ಒಂದೇ, ಅದು ಒಂದೇ ನಾಣ್ಯದ ಎರಡು ಮುಖಗಳು. ಅದು ಹದ ಇದ್ದಾಗ ಮಾತ್ರ, ಹದ ಇಸ್ ವೆರಿ ಇಂಪಾರ್ಟೆಂಟ್. ಆ ಹದ ಇದ್ದಾಗ ಭಾವನೆ ಬೇರೆ ಬುದ್ಧಿ ವಿಚಾರ ಬೇರೆ ಅಂತ ಇರೋದಿಲ್ಲ, ಎರಡೂ ಒಂದೇ. ಆ ವಿಚಾರವೇ ಮನುಷ್ಯ ಅಂದ್ಮೇಲೆ ವಿಚಾರದ ಹಂಗಿಲ್ಲದ ಯಾವ ಭಾವನೆಯೂ ಇಲ್ಲ. ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾವು ನಮ್ಮ ಎಲ್ಲ ಭಾವನೆಗೂ ವಿಚಾರದ ಹಂಗ ಇದ್ದೇ ಇದೆ. ಹೀಗಾಗಿ ಅದು ಯಾವ ಹದದಲ್ಲಿದೆ ಅನ್ನೋದ್ರ ಮೇಲೆ ಒಂದು ಕಲೆಯ ಒಂದು ರೆಸೊನೆನ್ಸ್ ಅಥವಾ ಅದ್ರ ಇವೋಕೇಟಿವ್ ಕ್ವಾಲಿಟಿ ಉತ್ಪನ್ನ ಆಗುತ್ತೆ. ಅದಕ್ಕಾಗಿ ನನಗೆ ಭಾಸ್ಕರ್ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದು ತುಂಬಾ ಇಷ್ಟ ಆಯ್ತು. ಆಮೇಲೆ ಭಾಸ್ಕರ್ ಅವರ ಈ ಪ್ರಶ್ನೆಗೆ ಇನ್ನೊಂದು ಮುಂದುವರಿಕೆಯಾಗಿ ಹೇಳಬಹುದಾದ ಏನಪ್ಪಾ ಅಂದ್ರೆ, ನಾವು ಯಾವುದೇ ಕಥೆಯನ್ನ ಮಾಡುವಾಗ ಸಿನಿಮಾ ತಯಾರು ಮಾಡುವಾಗ ಮೊದಲು ಸ್ಟೋರಿ ಗ್ರಾಫ್ ಅಂತ ಏನ್ ಮಾಡ್ಕೋತೀವಿ, ಸ್ಟೋರಿ ಗ್ರಾಫ್ ಮುಗಿದ ಮೇಲೆ ಎಮೋಷನಲ್ ಗ್ರಾಫ್ ಅಂತಲೂ ಒಂದ್ ಮಾಡ್ಕೋತೇವೆ. ಈ ಎಮೋಷನಲ್ ಗ್ರಾಫ್ ಎಲ್ಲಿ ಯಾವ ಗ್ರಾಫಿನ ಎತ್ತರ ಮತ್ತು ತಗ್ಗುಗಳು ಹೇಗಿದ್ದಾವೆ ಅನ್ನೋದನ್ನ ಆಧರಿಸಿಯೇ ಆ ಇಡೀ ಕಥೆಯ ಜಡ್ಜ್ಮೆಂಟ್ ಆಗುವುದು. ಅಂದ್ರೆ ನಾನು ಹೇಳ್ತಿರೋದು ಇನ್ನೇನು ಜಡ್ಜ್ಮೆಂಟ್ ಅಲ್ಲ, ಈ ಸಿನಿಮಾ ಮಾಡುವುದಕ್ಕೆ ಎಷ್ಟು ಸರಿ ಅನ್ನುವ ಜಡ್ಜ್ಮೆಂಟ್ ಆಗುವುದೇ ಈ ಎಮೋಷನಲ್ ಗ್ರಾಫಿನ ತೀರ್ಮಾನ ಆದಾಗ. ಅದಕ್ಕಾಗಿಯೇ ಇದು ನಾನಿವಾಗ ಕೋಟ್ ಮಾಡಿದ್ದು ರೋಜರ್ ಎಬರ್ಟ್. ರೋಜರ್ ಎಬರ್ಟ್ ಆತ ಹೇಳಿದ್ದ ಇದು, ಯಾಕೆಂದ್ರೆ ಆತ ಸುಮಾರಷ್ಟು ಅಮೆರಿಕೆಯ ಬಹಳ ಪ್ರಖ್ಯಾತ ವಿಮರ್ಶಕರಲ್ಲಿ ಒಬ್ಬಾದ. ಆತ ಈ ಸ್ಟೇಟ್ಮೆಂಟ್ ಮಾಡಿದಾಗ ನಂಗೆ ನಿಜಕ್ಕೂ ಹೌದ ಹೀಗೆ, ಹಾಗಾದ್ರೆ ಆಂಟೋನಿಯಾನಿ ಆಗ್ಲಿ ಅಥವಾ ಕಿಸ್ಲೋವ್ಸ್ಕಿ ಆಗ್ಲಿ ಇವ್ರ ಸ್ಥಾನ ಏನು ಸಿನಿಮಾದಲ್ಲಿ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ಈ ಪ್ರಶ್ನೆನ ಇಲ್ಲಿ ಎತ್ತಿದ್ರೆ ಇದಕ್ಕೆ ಒಂದಷ್ಟು ಸಮಾಧಾನ ಸಿಗ್ಬೋದು ಅನ್ನೋ ಕಾರಣಕ್ಕೆ. ಜಯಂತ್ ಸರ್ ಹೇಳಿದಾಗೆ ನಾವು ಬೌದ್ಧಿಕತೆ ಮತ್ತು ಭಾವುಕತೆ ಎರಡನ್ನು ಬೇರ್ಪಡಿಸಿ ನೋಡುವ ಅವಶ್ಯಕತೆ ಇಲ್ಲ ಅನ್ನೋದು ಬಹುಶಃ ಅತ್ಯಂತ ಸೂಕ್ತ ಉತ್ತರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಂಟೋನಿಯೋನಿ ಸಿನಿಮಾದಲ್ಲಾಗ್ಲಿ ಕಿಸ್ಲೋವ್ಸ್ಕಿ ಸಿನಿಮಾದಲ್ಲಾಗ್ಲಿ ಅಲ್ಲಿ ಕೂಡ ನಾವು ಇಮೋಷನಲ್ ಎಂಗೇಜ್ಮೆಂಟ್ ನ ನೋಡಬಹುದು, ಅದ್ರ ಮೂಲಕನೇ ಅದ್ರ ಒಂದು ವಿಚಾರ ಉತ್ಪನ್ನ ಆಗ್ತಾ ಇರುತ್ತೆ ಅಂತ. Even in Tarkovsky. Oh, in fact, Tarkovsky is on record saying that if there is no emotional movement, there is no cinema. Now, Tarkovsky is very barren. Very, very different. Yeah. Madam kelda prashne ge nanna simita understanding alli nan kodabodu uttra andre bahusha black and white because of its abstraction is a much easier medium. ಯಾಕೆಂದ್ರೆ ನಾನು ಕಲರ್ ಅಲ್ಲಿ ಹಸಿರು ತೋರಿಸ್ಬೇಕಾದಾಗ ಅದರಲ್ಲಿ ಚಿಗುರು ಹಸಿರು ಬೇರೆ ಇರುತ್ತೆ, ಬಲಿತ ಹಸಿರು ಬೇರೆ ಇರುತ್ತೆ, ಅದ್ರ ನಡುವಿನ ಹಸಿರು ಬೇರೆ ಇರುತ್ತೆ, ಒಂದೊಂದು ಮರದ ಹಸಿರು ಒಂದೊಂದು ತರ ಇರುತ್ತೆ, ಆಯಾ ಕಾಲಕ್ಕೆ ತಕ್ಕ ಹಾಗೆ ಹಸಿರಿನ ಬಣ್ಣವೂ ಬದಲಾಗ್ತಾ ಇರುತ್ತೆ. ಇದೆಲ್ಲ ನುವಾನ್ಸಸ್ ನ ಕಲರ್ ಹಿಡಿದಿಟ್ಕೊಳ್ಳುತ್ತೆ. ಆದ್ರೆ ನಾನು ಬ್ಲ್ಯಾಕ್ ಅಂಡ್ ವೈಟ್ ಶೂಟ್ ಮಾಡುವಾಗ ಅದಕ್ಕೆ ಒಂದು ಗ್ರೀನ್ ಫಿಲ್ಟರ್ ಹಾಕ್ಬಿಟ್ರೆ ಆ ಗ್ರೀನ್ ಫಿಲ್ಟರ್ ವಿಲ್ ಡಾರ್ಕನ್ ಆಲ್ ದ ಗ್ರೀನ್ಸ್. ಹಾಗಾಗಿ ಅಲ್ಲಿ ಏನೇನು ಹಸಿರು ಬಣ್ಣ ಇದೆಯೋ ಅದೆಲ್ಲವೂ ದಟ್ಟವಾಗಿ ಕಾಣಕ್ ಶುರು ಆಗತ್ತೆ. ಹಾಗಾಗಿ ಬರೀ ಎಳೆ ಚಿಗುರು ನಳನಳಿಸ್ತಾ ಇರುವಂತ ಒಂದು ಗಿಡ ಇರೋ ಪ್ರದೇಶ ಕೂಡ, ಒಂದು ಶ್ರಬ್ಸ್ ಇರುವಂತ ಜಾಗ ಕೂಡ ನಿಮ್ಗೆ ಓ ಕಾಡು ಇರ್ಬೋದೇನೋ ಇದು ದಟ್ಟವಾಗಿದೆ ಅಂತ ಅನ್ಸುತ್ತೆ ಶುರು ಆಗಿದೆ. ಹಾಗೆ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಅದೊಂದು ಅನುಕೂಲ ಹೆಚ್ಚು ಅಂತ ನನಗೆ ಪರ್ಸನಲ್ ಆಗಿ ಅನ್ಸುತ್ತೆ. ನಾ ತಪ್ಪಿರ್ಬೋದು, ಬಹುಶಃ ಇನ್ನೂ ಹೆಚ್ಚಿನ ಅನುಭವ ಇರೋ ಛಾಯಾಗ್ರಾಹಕರ ಹತ್ರ ಬೇರೆನೆ ಆಗಿರ್ಬೋದು. ಇಲ್ಲಿ ಒಬ್ರು ಬರಹಗಾರರು ಇಬ್ರು ನಿರ್ದೇಶಕರು ಮೂವರ್ಗೂ ಈ ಪ್ರಶ್ನೆ ಕೇಳ್ತಿದ್ದೆ ನಾನು. ಬರಹದಲ್ಲಿ ಯೂಶ್ವಲಿ ನಾವು ಅಬ್ಸ್ಟ್ರಾಕ್ಟ್ ವರ್ಡ್ ಉಪಯೋಗಿಸ್ತೀವಿ ಒಂದು ಕಾಂಕ್ರೀಟ್ ಇಮೇಜ್ ಕೊಡಕ್ಕೆ. ಅದೇ ನಾವು ಚಿತ್ರಗಳಲ್ಲಿ ಎಸ್ಪೆಷಲಿ ನಾವು ಚಿತ್ರದ ಒಂದು ಕೊನೆ ಮಾಡುವಾಗ ನೋಡಿದಾಗ ಕಾಂಕ್ರೀಟ್ ಇಮೇಜ್ ಇರುತ್ತೆ, ಬಟ್ ಒಂದು ಅಬ್ಸ್ಟ್ರಾಕ್ಟ್ ಎಂಡಿಂಗ್ ತರ ಬರುತ್ತೆ. ಸೊ ನಿಮ್ ಟೇಕ್ ಏನ್ ಇದ್ರಲ್ಲಿ ಬರಹ ಮತ್ತೆ ದೃಶ್ಯಕ್ಕೆ? ಜಯಂತ್ ಸರ್ ಗೊತ್ತಾಗ್ಲಿಲ್ಲ ಏನು ಅಂತ ಅಂದ್ರೆ
ನೀವು ಬರೆಯುವಾಗ ಒಂದ್ ಕತೆ ಮುಗಿಸುವಾಗ ವರ್ಡ್ಸ್ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ, ಬಟ್ ನಮ್ಮ ಮನ್ಸಲ್ಲಿ ಅದರಿಂದ ಮೂಡೋ ಇಮೇಜ್ ಒಂದ್ ಕಾಂಕ್ರೀಟ್ ಆಗೇ ಇರುತ್ತೆ. ಮೇಬಿ ಐ ಆಮ್ ನಾಟ್ ಮೇಕಿಂಗ್ ಮೈಸೆಲ್ಫ್ ಕ್ಲಿಯರ್. ಅಂದ್ರೆ ಅಂದ್ರೆ ಅಬ್ಸ್ಟ್ರಾಕ್ಷನ್ ಇದ್ದೇ ಇರುತ್ತೆ, ಬಟ್ ಅದೆಲ್ಲೋ ಒಂದ್ ಕಡೆಗೆ ಅದು ಮೂರ್ತ ರೂಪದ ಕಡೆಗೆ ಮುಖ ಮಾಡ್ಕೊಂಡಾದ್ರು ನಿಂತಿರುತ್ತೆ. ಅಂದ್ರೆ ಅಂದ್ರೆ ನಾನ್ ಜನರಲೈಸ್ ಮಾಡಕ್ ಯಾಕಂದ್ರೆ ಒಬ್ಬೊಬ್ರ ಕತೆ ಒಂದೊಂದ್ರ, ಕೆಲವ್ರ ಕತೆ ತುಂಬಾ ಕರೆಕ್ಟ್ ಆಗಿ ಎಂಡ್ ಆಗಿರುತ್ತಲ್ಲ, ಕೆಲವ್ರ ಕತೆಗಳು ಒಂಥರ ಬೆಳ್ಳಿ ಮೋಡ ತ್ರಿವೇಣಿಯವರ ಬೆಳ್ಳಿ ಮೋಡದ ಲಾಸ್ಟ್ ಸೀನು ಪುಟ್ಟಣ್ಣ ಕಣಗಾಲ್ ಅವರದ್ದು, ಅಲ್ಲಿ ಮರ ಕಡಿತಾ ಇದ್ದಾರೋ, ಅದು ಮರ ಕಡಿದ್ರೋ ಬಿಟ್ರೋ ಅದೇನದು ಅಂತ ಒಂದ್ ರೀತಿ, ಅದು ಒಂದ್ ರೀತಿ ನೀವ್ ಹೇಳಿದ ಪ್ರಕಾರ ಅದು ಒಂಥರ ಅಬ್ಸ್ಟ್ರಾಕ್ಟ್ ಆದಂತ, ಅಂದ್ರೆ ಅಪ್ಪು ಒಂದ್ ರೀತಿ ಒಂದು ಇದಂ ಇತ್ತಮ್ ಅಂತ ಇದೆ ಅಂತ ಹೇಳದೇ ಇರುವಂತ ಎಂಡು. ನೀವ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ವಾ? ಓಕೆ, ಅದೇ ಡಿಪೆಂಡ್ಸ್ ಆನ್ ದ ಹೇಳಿ ಬರಹಗಾರನಾಗ ನೀವ್ ಅದನ್ನ ಹೆಂಗ್ ನೋಡ್ತೀರಿ? ನನಗಿಷ್ಟ, ಐ ಲೈಕ್ ಅಬ್ಸ್ಟ್ರಾಕ್ಟ್ ನನಗೆ ವೈಯಕ್ತಿಕವಾಗಿ ನನಗೆ ಬಟ್ ಸಿನಿಮಾ ಮಾಧ್ಯಮ ಬೇರೆ ಆಗಿರೋದ್ರಿಂದ ಅದು ಒಂದು 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 ಲಾಜಿಕಲ್ ಆದಂತ ಒಂದು ಒಂದು ಕತೆ ಹೇಳ್ಕೊಂಡು ಬಂದಿರೋದ್ರಿಂದ ಯಾವುದೋ ಹಂತದಲ್ಲಿ ಆಡಿಯನ್ಸ್ ಅದನ್ನ ನೋಡ್ಬಿಟ್ಟು ಮತ್ತೆ ಮನೆಗೆ ಹೊರಗಡೆ ಹೋಗಿ ಆಟೋ ರಿಕ್ಷಾ ತಗೊಂಡು ಮನೆಗೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಒಂದು ಒಂದು ಹಂತಕ್ಕೆ ನಿಲ್ಬೇಕಾಗತ್ತದು, ಇದು ಮುಗಿತದೆ ಇನ್ನಿನ್ ಮನೆಗೆ ಹೋಗು ನೀನು ಅಂತ ಹೇಳುವಂತ ಒಂದು ಘಟ್ಟವನ್ನ ಆ ನೆರೇಟಿವ್ ಸೂಚಿಸ್ಬೇಕಾಗತ್ತೆ. ಆದ್ರೆ ಮನೆಯಲ್ಲಿ ಕೂತ್ಕೊಂಡು ಒಬ್ಬ ಕತೆ ಓದ್ತಾ ಇದ್ದಾಗ ಅಥವಾ ಕಾದಂಬರಿ ಓದ್ತಾ ಇರುವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮನೆಯಲ್ಲಿ ಕೂತ್ಕೊಂಡು ನಾವೊಂದು ಕತೆನೋ ಕಾದಂಬರಿ ಓದ್ತಾ ಇರುವಾಗ ವಿ ಕ್ಯಾನ್ ಸ್ಟಿಲ್ ಬಿ ಇನ್ ದ ಸೇಮ್ ಸ್ಪೇಸ್ ವಿಚ್ ಇಟ್ ಹ್ಯಾಸ್ ಫಾರ್ ಎ ಲಾರ್ಜರ್ ಟೈಮ್. ಸೊ ಕತೆ ಎಂಡ್ ಆಗೋ ರೀತಿ, ಒಂದು ಸಿನಿಮಾ ಎಂಡ್ ಆಗೋ ರೀತಿ ನೀಡ್ ನಾಟ್ ಬಿ ಸೇಮ್ ಅಂತ ನನಗೆ ಅನ್ಸುತ್ತೆ. ಒಂದ್ ನಿಮಿಷ ಭರಣ ಸರ್, ಇನ್ನೊಂದ್ 5 ನಿಮಿಷಕ್ಕೆ ಹೊರಡ್ತಾರೆ ಅಂತ ಕಾಣುತ್ತೆ. ಅದಕ್ಕೆ ಭರಣ ಸರ್ಗೆ ಒಂದು ಪ್ರಶ್ನೆ ಹೇಳಿ. ಭರಣ ಮಾತಾಡಿ, ಕೇಳ್ಬೋದಾ? ಅಲ್ಲ ಭರಣ, ಇದಕ್ಕೂ ಉತ್ತರ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಸೇರಿಸ್ಕೊಂಡು ಪ್ಲೀಸ್. ಕೇಳಿ ಕೇಳಿ ಹಾಗಾದ್ರೆ ಭಾಸ್ಕರ್ ಒಟ್ಟಿಗೆ ಜಯಂತ್ ಅವ್ರ ಮಾತಿಗೆ ನೀವು ಉತ್ತರ ಕೊಡಿ, ಆಮೇಲೆ ನಾ ಕೇಳ್ತೀನಿ. ಇಲ್ಲ, ನನ್ನ ಪ್ರಕಾರ ನನ್ನ ಸಿನಿಮಾಗಳಲ್ಲಿ ನಾನು ಯಾವಾಗಲೂ ಖಚಿತವಾದಂತಹ ಒಂದು ಕೊನೆಯನ್ನ ಕಾಣ್ಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಯಾಕೆ ಅಂತಂದ್ರೆ, ಎಷ್ಟು ಸಾಧ್ಯ ಅಷ್ಟು ಮನುಷ್ಯನಿಗೆ ನಾಳೆಗಳ ಬಗ್ಗೆ ನಂಬಿಕೆ ಬರಬೇಕು ಅನ್ನೋದು ನನ್ನ ಆಸೆ. ಆ ನಾಳೆಗಳ ಬಗ್ಗೆ ನಂಬಿಕೆ ಬರಬೇಕಾದ್ರೆ ನಾವು ಏನನ್ನ ಹೇಳ್ತಾ ಇದೀವೋ ಅದು ಹೀಗೂ ಇರ್ಬೋದು ಹಾಗೂ ಇರ್ಬೋದು ಅಂತ ಬಿಡ್ಬೋದೇನೋ, ಅವನ್ನ ನೀನೇ ಯೋಚನೆ ಮಾಡ್ಕೋಪ ಅಂತ ಹೇಳ್ಬೋದೇನೋ. ಆದ್ರೆ ನನಗನ್ಸಿದ್ದು ಇದು ಅಂತ ಬಿಟ್ರೆ ಅವನ್ ಅಷ್ಟರ ಮಟ್ಟಿಗೆ ಒಂದು ತೃಪ್ತಿ ಇರುತ್ತೆ. ಆ ಸದ್ಯ ಇದನ್ನ ಒಪ್ಕೋಬಹುದು ನಾನು. ಕೆಲವರು ಒಪ್ಪದೇ ಇರ್ಬೋದು, ಸುಮ್ನೆ ಈ ತರ ಎಂಡೆ ಎಲ್ಲಾರು ಆಗತ್ತೇನ್ರಿ ಅಂತ ಹೇಳ್ಕೊಂಡು ಹೋಗ್ಬೋದು, ಅದು ಅವ್ರಿಗೆ ಅನ್ನಿಸಿದ ಹಾಗೆ. ಬಟ್ ನನ್ನ ಪ್ರಕಾರ ನನ್ನ ಸಿನಿಮಾಗಳಲ್ಲಿ ಕೊನೆ ಖಚಿತವಾಗಿರ್ಬೇಕು, ಮತ್ತು ಅದು ಖಚಿತವಾಗಿ ಒಂದು ವ್ಯವಸ್ಥೆಯನ್ನ ಅಥವಾ ಒಂದು ಆದರ್ಶವನ್ನ ಅಥವಾ ಒಂದು ನಂಬಿಕೆಯನ್ನ ಹೇಳಬೇಕು. ಭಾಸ್ಕರ್ ಪ್ರಶ್ನೆ. ಸರ್, ಚಿಗುರಿದ ಕನಸಿನಲ್ಲಿ ಅಜ್ಜಿಯ ಫ್ಲಾಶ್ ಬ್ಯಾಕ್ ಸುಮಾರು 48-50 ನಿಮಿಷದಲ್ಲಿ ಶುರುವಾಗತ್ತೆ. ಒಂದು 6 ನಿಮಿಷದ ಫ್ಲಾಶ್ ಬ್ಯಾಕ್ ಅಲ್ಲಿ ಇಡೀ ತತ್ತಣ ಯಾರು ಅನ್ನೋದು ರಿವೀಲ್ ಆಗತ್ತೆ ನಮ್ಗೆ. ಅಲ್ಲಿಂದ ಆಚೆಗೆ ಶಂಕರನ್ನ ಶಂಕರ ಅಂತ ಆಕೆ ಎಂದೂ ಕರೆದಿದ್ದೇ ಇಲ್ಲ. ಶಂಕರನ್ನ ಇಡೀ ಸಿನಿಮಾದಲ್ಲಿ ಆಕೆ ದತ್ತಣ್ಣ ಅಂತಲೇ ಕರೀತಿರ್ತಾಳೆ. ಹಾಗಾಗಿ ಆಕೆ ಬೇರೆಯವ್ರಿಗೆ ಶಂಕರ ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವನು ಶಂಕರ ಅಂತಾದ್ರೆ, ಆಕೆಯ ಕಣ್ಣಲ್ಲಿ ಮಾತ್ರ ಆಕೆಯ ಕನಸನ್ನ ಪೂರ್ಣಗೊಳಿಸುವಂತಹ ದತ್ತಣ್ಣಾಗೆ ಉಳಿತಾನೆ. ಹಾಗಾಗಿ ಆಕೆಯ ಸಂಕಲ್ಪ ಶಕ್ತಿ ಇವನ ಕ್ರಿಯಾಶಕ್ತಿಗಿಂತ ದೊಡ್ಡದಾಗತ್ತೆ. ಆಕ್ಚುಲಿ ಆಕೆ ಅಂದ್ಕೊಂಡಿದ್ದೆಲ್ಲವನ್ನು ಇವನ್ ಸಾಧಿಸ್ತಾನೆ, ಆದ್ರೆ ಬಿಕಾಸ್ ಆಫ್ ಹರ್, ನಾಟ್ ಬಿಕಾಸ್ ಆಫ್ ಹಿಮ್ ಅಂತ. ಈ ಒಂದು ಈ ಇದರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಈ ಆ ಫ್ಲಾಶ್ ಬ್ಯಾಕ್ ಶುರು ಆಗೋ ರೀತಿ ಇದೆಯಲ್ಲ, ಅದು ನಿಮ್ಗೆ 8.5 ನಿಮ್ಗೆ ನೆನಪಿಗೆ ಬಂದ್ರೆ
ಅದರಲ್ಲಿ ವಿಡೋ ಕ್ಲಾಡಿಯಾನ ಕರ್ಕೊಂಡು ಹೋಗ್ತಾನೆ ರೂಯಿನ್ಸ್ಗೆ. ಆ ರೂಯಿನ್ಸ್ ಕರ್ಕೊಂಡು ಹೋಗಿ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ಅಂತ ಕಾನ್ಸ್ಟೆಂಟ್ ಆಗಿ ಆಕೆ ಕೇಳ್ತಾ ಇರ್ತಾಳೆ. ಶಿ ಇಸ್ ವೇರಿಂಗ್ ಎ ಬ್ಲ್ಯಾಕ್ ಕಾಸ್ಟ್ಯೂಮ್. ಅವನು ಏನು ಉತ್ತರ ಕೊಡದೆ ಸ್ವಿಚ್ ಆಫ್ ದ ಲೈಟ್ಸ್ ಅಂತಾನೆ. ಕಾರ್ನ ಲೈಟ್ಸ್ ಆಫ್ ಆಗತ್ತೆ, ಆ ರೂಯಿನ್ಸ್ ಅಲ್ಲಿ ಬೆಳಕು ಬರುತ್ತೆ, ಅದ್ರೊಳಗಡೆ ಕ್ಲಾಡಿಯಾ ವೈಟ್ ಡ್ರೆಸ್ ಹಾಕೊಂಡು ಕ್ಯಾಂಡಲ್ಗಳು ಹಿಡ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಒಂದು ಬ್ಯಾಲೆ ಟೈಪ್ ಆಫ್ ಮೂವ್ಮೆಂಟ್ ಅಲ್ಲಿ ವೆರಿ ಸಾಫ್ಟ್ ಮೂವ್ಮೆಂಟ್ ಅಲ್ಲಿ ಲಿರಿಕಲ್ ಆಗಿ ಓಡಾಡ್ತಾರೆ. ಸೊ ಅಷ್ಟಾಗಿ ಅಲ್ಲಿಗೆ ಆ ಸೀನ್ ಮುಕ್ತಾಯ ಆಗ್ತಾ ಇದ್ದಾಗೇನೆ ಒಂದೂವರೆ ನಿಮಿಷದ ಒಂದು ಮ್ಯೂಸಿಕಲ್ ಇಂಟರ್ಲೂಡ್ ಮುಕ್ತಾಯ ಆಗ್ತಿದ್ದಾಗೇನೆ ಸೊ ವಾಟ್ ಈಸ್ ಮೈ ರೋಲ್ ಅಂತ ಕೇಳ್ತಾಳೆ ಮತ್ತೆ ಈಕೆ ಕ್ಲಾಡಿಯಾ. ಸೊ ನಮ್ಗೆ ಗ್ವಿಡೋ ಮತ್ತೆ ಗ್ವಿಡೋ ಮೂಲಕ ಫೆಲಿನಿ ನಮ್ಗೆ ಏನ್ ಇಮೇಜ್ ಮಾಡ್ಕೊಂಡಿದ್ದ ಅವಳಿಗೆ ರೋಲ್ನ, ದಟ್ ಶಿ ಇಸ್ ದ ವೆರಿ ಎಂಬಾಡಿಮೆಂಟ್ ಆಫ್ ಇನೋಸೆನ್ಸ್ ಅಂಡ್ ಪ್ಯೂರಿಟಿ. ಅದು ಅವಳ ಕ್ಯಾರೆಕ್ಟರು, ಅದು ಅವಳಿಗೆ ಅರ್ಥನೇ ಆಗಿಲ್ಲ ಅನ್ನೋದನ್ನ ನಮ್ಗೆ ಫೆಲಿನಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಸೊ ಇದೇ ತರದಲ್ಲಿ ನಿಮ್ಮ ಚಿತ್ರದಲ್ಲೂ ಕೂಡ ಈ ಫ್ಲಾಶ್ ಬ್ಯಾಕ್ ಶುರು ಆಗುವಾಗ ಈ ಫ್ಲಾಶ್ ಬ್ಯಾಕ್ ಯಾಕೆ ಶುರು ಆಗ್ತಿದೆ ಅಂತ ನೀವು ಹೇಳಲ್ಲ, ವರ್ಚುವಾಗಿ ಏನನ್ನು ಹೇಳಲ್ಲ, ಮಾರ್ಫ್ ಮಾಡ್ತೀರಾ ಒಂದು ಹೆಣ್ಣಿನ ಮುಖವನ್ನು ಮಾರ್ಫ್ ಮಾಡಿ ಕರ್ಕೊಂಡು ಹೋಗ್ತೀರಾ, ಆ ಇಡೀ ಕಥೆನ ಹೇಳ್ತೀರಾ. ಮತ್ತೆ ಅಲ್ಲಿಂದ ಆಚೆಗೆ ಬಂದಾಗ ನಮ್ಗೆ ದತ್ತಣ್ಣ ಯಾರು, ದತ್ತಣ್ಣಂಗೂ ಶಂಕರಂಗೂ ಇರೋ ಸಂಬಂಧ ಏನು ಎಲ್ಲವೂ ಕ್ಲಾರಿಫೈ ಆಗ್ಬಿಡುತ್ತೆ. ಹೀಗೆ ಫ್ಲಾಶ್ ಬ್ಯಾಕ್ ಅಂತ ಹೇಳ್ದೇನೆ ಫ್ಲಾಶ್ ಬ್ಯಾಕ್ ಅನ್ನ ಕರ್ಕೊಂಡು ಹೋಗೋ ಸಾಧ್ಯತೆ ಬಹುಶಃ ಡಿಜಿಟಲ್ ಇಲ್ದೆ ಹೋಗಿದ್ದಿದ್ರೆ, ಈ ಮಾರ್ಫಿಂಗ್ ಇಲ್ದೆ ಹೋಗಿದ್ದಿದ್ರೆ ಸಾಧ್ಯ ಆಗ್ತಿತ್ತಾ ನಿಮ್ಗೆ? ಸಾಧ್ಯ ಆಗ್ತಾ ಇರ್ಲಿಲ್ಲ. ಆಕ್ಚುಲಿ ನಮ್ಗೆ ವಿಶುವಲ್ ಪಾಸಿಬಿಲಿಟೀಸ್ ಗೊತ್ತಾಗ್ತಾ ಇದ್ದಾಗ್ಲೇನೆ ನಾವು ಅದನ್ನ ಯಾವ ರೀತಿ ಬಳಸ್ಕೋಬಹುದು ಅಂತ ಅನ್ನೋದು ಗೊತ್ತಾಗ್ತಾ ಹೋಗೋದು. ಬಹಳಷ್ಟು ಸಲ ಏನಾಗುತ್ತೆ, ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಾಧ್ಯ ಅಂತ ಆಗೋದ್ರಿಂದ ಎಲ್ಲವನ್ನು ಬೇರೆ ರೀತಿ ಯೋಚನೆ ಮಾಡಕ್ ಪ್ರಾರಂಭ ಆಗಿದೆ. ಆದ್ರೆ ನಮ್ಗೆ ಆಗ ಆ ತರದ ಚಾನ್ಸೇ ಇರ್ಲಿಲ್ಲ. ಅಲ್ಲಿ ಕೆಲವು ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಮಗೆ ಗೊತ್ತಿರಬಹುದು, ನಾವು ನಾಗಮಂಡಲ ಮಾಡ್ಬೇಕಾದ್ರೆ ಆ ಹಾವಿನ ದೃಶ್ಯವನ್ನ ನಾವು VFX ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಇಡೀ ಸಿನಿಮಾ ಬಜೆಟ್ ಹೇಳ್ಬಿಟ್ರು, ನಾ ಬಿಟ್ಬಿಟ್ಟು ಆಮೇಲೆ ಬರೀ ತಗೊಂಡ್ ಮಾಡಿದ್ವಿ ಅದನ್ನ. ಸಾಧ್ಯತೆಗಳಿದೆ, ಟೆಕ್ನಿಕಲ್ ಸಾಧ್ಯತೆಗಳು, ಆದ್ರೆ ಅದನ್ನ ಎಷ್ಟು ಬಳಸಬಹುದು ಅಷ್ಟೇ ಬಳಸಕ್ ಸಾಧ್ಯ. ಒಂದು 30 seconds ಅಥವಾ 5 seconds ಅಷ್ಟೇ ಬಳಸಕ್ ಸಾಧ್ಯ. ಅದನ್ನ ಹೆಚ್ಚಿಗೆ ಮಾಡಿದ್ರು ಸ್ವಲ್ಪ ಅಪಾಯ. ಒಂದು ದುಡ್ಡಿಲ್ಲ, ಎರಡನೇದು ಇದು ಇಡೀ ಇದನ್ನೇ ತಿಂದ ಹಾಕಿಬಿಡುತ್ತೆ. ಅದು ನಮ್ಮ ಯಾವ ಎಫೆಕ್ಟ್ ಇತ್ತು ಅದಷ್ಟನ್ನು ಕಳ್ಕೊಳ್ತೀವೋ ಏನೋ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ದ ಹಾಗೇನೆ, ಆದ್ರೆ ಅದರ ರಿಸಲ್ಟ್ ಈ ತರ ನೀವು ಅಂದ್ಕೊಂಡಾಗ ಆಗಿದೆ ಅನ್ನೋದಾದ್ರೆ ಅದಕ್ಕೆ ಫೆಲಿನಿನು ಕಾರಣ ಇರ್ಬೋದು, ಗೌರಿ ಶಂಕರ್ ಕಾರಣ ಇರ್ಬೋದು, ಬಹಳ ಇನ್ಫ್ಲುಯೆನ್ಸ್ ಮಾಡಿರೋ ಬರ್ಮನ್ ಕಾರಣ ಇರ್ಬೋದು. ಸಾಧ್ಯತೆಗಳಿದೆ ಇಡೀ ಚಿತ್ರದಲ್ಲಿ. ಇಡೀ ಚಿತ್ರದಲ್ಲಿ ಬಹಳ ಗಟ್ಟಿಯಾಗಿ ಕಡೆಯವರೆಗೂ ನಮ್ಮ ಮನಸ್ಸಿನಲ್ಲಿ ಇರೋದು ಅಜ್ಜಿಯ ಪಾತ್ರ. ಹಾಗೆ ಶಿವರಾಜ್ಕುಮಾರ್ ಅವರು ಹೀರೋ ಆಗಿದ್ರು ಕೂಡ ಒಂದು ಮಟ್ಟಕ್ಕೆ ಅಜ್ಜಿಯ ಪಾತ್ರ ಓವರ್ ಶ್ಯಾಡೋ ಮಾಡ್ಬಿಡುತ್ತೆ ಅದನ್ನ, ಬಿಕಾಸ್ ಆಫ್ ಯುನೋ ಹ್ಯಾವಿಂಗ್ ಅಚೀವ್ಡ್ ಹರ್ ಗೋಲ್. ಇದು ವಾಸ್ ಇಟ್ ಇಂಟೆಂಡೆಡ್ ಇನ್ ದ ಸ್ಕ್ರೀನ್ ಪ್ಲೇ ಆರ್ ವಾಸ್ ಇಟ್ ದ ಆಂಬಿಷನ್ ಆಫ್ ದ ನಾವೆಲ್ ಅಂತ ಪ್ರಶ್ನೆ. ಆಕ್ಚುಲಿ ಆಂಬಿಷನ್ ಆಫ್ ದ ನಾವೆಲ್ ನೀವು ನೋಡಿಬೇಕಾದ್ರೆ ನನ್ನ ಬಹಳ ಆ ನಾವೆಲ್ನ ಸುಮಾರು ಒಂದು 100 ಸಲ ಓದಿದ್ ನಾನು. ಪ್ರತಿ ಸಲ ಓದಿದಾಗ್ಲೂ ಅಜ್ಜಿ ಬಂದು 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 ತಲೆ ಒಳಗೆ ಕೂತ್ಕೊಂಡ್ಬಿಡ್ತಾ ಇದ್ಲೆ ಹೊರತು ಶಂಕರ ಅಲ್ಲ. ಶಂಕರ ಒಂದು ನಿಮಿತ್ತವಾಗಿ ಬರ್ತಾ ಇದ್ದ, ಅಥವಾ ಶಾನುಭೋಗ ಒಂದು ನಿಮಿತ್ತವಾಗಿ ಬರ್ತಿದ್ದ. ಅವನ ವರಲಕ್ಷ್ಮಿ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲವೂ ಅಲ್ಲಲ್ಲಲ್ಲೇ ಬಂದಂತ ಪಾತ್ರಗಳು. ಆದ್ರೆ ಅಜ್ಜಿ ಮಾತ್ರ ನಮ್ಮ ಮನಸ್ಸಿನ ಇದ್ರ ಒಳಗಡೆ ಸೇರ್ಬಿಟ್ರೆ ಅದ್ರ ಆಚೆಗೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಆ ನನ್ನ ಸಿನಿಮಾ ಮಾಡುವಾಗ್ಲೂ ಕೂಡ ಚಿತ್ರಕಥೆ ಮತ್ತು ಅದು ಆಗುವಾಗ್ಲೂ ಕೂಡ ಒಂದ್ ಅರ್ಥದಲ್ಲಿ ಅದು ತಲೆಯಲ್ಲಿ ಇತ್ತು, ಅದು ಹಾಗೇನೆ ವರ್ಕ್ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೇ ಉಳಿದಿದ್ರೆ ನನಗೆ ಕಾದಂಬರಿ ಏನನ್ನ ಕೊಟ್ಟಿತ್ತೋ ಅದನ್ನ ನಾನು ವಾಪಸ್ ಅಲ್ಲಿ ತಲುಪಿಸೋದಕ್ಕೆ ಸಾಧ್ಯ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಶಿವರಾಮ್ ಕಾರಂತ್ರ ಬಹುತೇಕ ಕಾದಂಬರಿಗಳಲ್ಲಿ ಈ ತರಹದ ಒಂದು ಪ್ರಧಾನ ಪಾತ್ರ ಇರ್ತದೆ. ಅದು ಮೈಮನಗಳ ಸುಳಿಯಲ್ಲಿ ಇಲ್ಲಿ ಕತೆ ಹೇಳುವ ವಯಸ್ಸಾದ ಹೆಣ್ಣುಮಗಳಿರಬಹುದು, ಅಳಿದ ಮೇಲೆ ಅಲ್ಲಿ ಕತೆ ಹೇಳುವ ಪಾತ್ರ ಇರಬಹುದು, ಅಥವಾ ಚಿಗುರಿದ ಕನಸಲ್ಲಿರುವ ಅಜ್ಜಿ ಇರಬಹುದು. ಬೆಟ್ಟದ ಜೀವದಲ್ಲಿ ಕೂಡ ಅದೇ ತರಹ ಗೋಪಾಲಯ್ಯನನ್ನ ಕುರಿತು ಇನ್ಯಾರಿಗೋ ಇನ್ನೇನೋ ಹೇಳುವ ಪಾತ್ರ ಬರುತ್ತೆ. ಬಹುತೇಕ ಮೂಕಜ್ಜಿಯ ಕನಸುಗಳಲ್ಲಿ ಕೂಡ ಮೂಕಜ್ಜಿಯೇ ಆ ತರಹದ ಒಬ್ಬ ಅಜ್ಜಿಯಾಗಿರ್ತಾಳೆ. ಪ್ರಾಯಶಃ ಈಗ ಕಾರಂತರಿಲ್ಲ ಉತ್ತರ ಹೇಳ, ಶಿವರಾಮ್ ಕಾರಂತರಿಲ್ಲ ಉತ್ತರ ಹೇಳಕ್ಕೆ, ಅವರನ್ನು ಕೇಳಿದ್ರೆ ಅವರ ಬಹುತೇಕ ಕಾದಂಬರಿಗಳಿಗೆ ದಾರಿಯನ್ನು ತೋರಿಸಿದವರು ಈ ತರಹದ
ಹಳೆಯ ಮನೆಗಳಲ್ಲಿ ಇದ್ದ ವಯಸ್ಸಾದ ಜೀವಗಳೇ ಅಂತ ಕಾಣುತ್ತದೆ. ಹಾಗಾಗಿಯೇ ಅವರ ಕಥೆಗಳಲ್ಲೆಲ್ಲ ನೆನಪು ಅನ್ನುವುದು ಆ ನೆನಪಿನ ಮೂಲಕ ನಾಳೆಯನ್ನು ಕಟ್ಟುವ ಪ್ರಯತ್ನ ಇದೆಯಲ್ಲ, ಅಳಿದ ಮೇಲೆಲ್ಲಂತೂ ಅದು ಅದ್ಭುತವಾದ ಒಂದು ಇದು. ಹಾಗೆ ಒಂದು ಇಂಟರ್ಲೂಡ್ ಅಷ್ಟೇ ಈ ಮಾತಿಗೆ. ಇನ್ನ ನಾವು ಬಹುತೇಕ 1:15 ಮಾಡಿದ್ದೇವೆ, 6 ನಾಗಾಭರಣ ಅವರಿಗೆ ಮತ್ತೊಂದು ಆನ್ಲೈನ್ ಇರೋದ್ರಿಂದ ನಾವು ಸುದೀರ್ಘವಾದ ಮಾತುಕತೆಯನ್ನು ಆಡ್ತಾ ಇದ್ದೇವೆ. ಈ ಮಾತನ್ನು ಮತ್ತೆ ಮುಂದುವರಿಸಬಹುದು. ಈ ಹಂತದಲ್ಲಿ ನಾವು ನೀವು ಹೊರಟು ಬಿಟ್ರೆ ಇನ್ನೇನ್ ಮಾತು ಇನ್ನೇನ್ ಇಲ್ಲ, ಅಂತ್ಯ ಹಾಡ್ಬಿಡ್ತೇನೆ ನಾನು. ಆಮೇಲೆ ಒಂದು ಒಂದು ಅಂತ್ಯದ ಮೊದಲು ಚೋಮನ ತುಡಿ ಕಾದಂಬರಿ ಕುರಿತು ಒಂದು ಸಣ್ಣ ಘಟನೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಡ ಇಂಟ್ರೆಸ್ಟಿಂಗ್. ಚೋಮನ ಹೊರಟು ಬಿಡ್ತಾರೆ ಕೇಳ್ಕೊಂಡು. ಒಂದೇ ನಿಮಿಷ. ಆ ಕಾದಂಬರಿ ಅಷ್ಟೊಂದು ಚೆನ್ನಾಗಿ ಆಗೋದಕ್ಕೆ ಕಾರಣ ಯಾರು ಅಂತ ಥಿಂಕ್ ಮಾಡ್ತಾ ಇದ್ವಿ ನಾವು. ಅಂದ್ರೆ ಕಾದಂತರೆ ಆದ್ರೂ ಅದಕ್ಕೊಂದು ರುಚಿ ಬಂದಿದೆ ಆ ಕಾದಂಬರಿಗೆ. ಆ ಕಾದಂಬರಿನ ಹೊಸದಾಗಿ ಬರೆದಾಗ ಪಡುಕೋಣೆ ರಮಾನಂದರಾಯರು ಅಂತ ಆ ಕಾಲದ ಲೇಖಕರು, ಕೆಮಿಸ್ಟ್ರಿ ಪ್ರೊಫೆಸರ್ ಇನ್ ಮಂಗಳೂರು, ಪಡುಕೋಣೆ ಹುಚ್ಚು ಬೆಳದಿಂಗಳ ಹೂಬಾಣಗಳು ಅಂತೆಲ್ಲ ಲಲಿತ ಪ್ರಬಂಧಗಳನ್ನು ಬರೆದಂತ ದೊಡ್ಡ ಲೇಖಕರು, ಅವರು ಇವರು ಫ್ರೆಂಡ್ಸ್. ಎಂತ ಫ್ರೆಂಡ್ಸ್ ಅಂದ್ರೆ, ಶಿವರಾಮ್ ಕಾರಂತರು ಮತ್ತೆ ಪಡುಕೋಣೆ ರಮಾನಂದರಾಯರು ದೀಪಾವಳಿ ಬಂದಾಗ ಒಟ್ಟಿಗೆ ಸೇರ್ಕೊಂಡು ಪಟಾಕಿ ತಯಾರಿಸ್ತಿದ್ರಂತೆ. ನಾವೆಲ್ಲ ಸ್ವೀಟ್ ತಯಾರಿಸ್ತೀವಿ, ನಾವು ಆಕಾಶ ಬುಟ್ಟಿ ತಯಾರಿಸ್ತೀವಿ, ಅವರು ಸೇರಿಕೊಂಡು ಪಟಾಕಿ ತಯಾರಿಸ್ತಾ ಇದ್ರು ಮಂಗಳೂರಿನ ಅವ್ರ ಮನೆಗಳಲ್ಲಿ. ಅಷ್ಟು ಆಗ್ತರು ಅವರು ವಿಜ್ಞಾನಕ್ಕೆಲ್ಲ, ಅವರಿಂದ ಇದ್ ನೋಡಿ. ಸೊ ಇವರು ಚೋಮನ ದುಡಿ ಬರ ತಕ್ಷಣ ಅದ್ ತಕೊಂಡು ಅದಾದ್ ಮುಗಿದ ಮೇಲೆ ಹೋಗಿ ಅವ್ರ ಮನೆಗೆ ಹೋದ್ರು. ಹೋಗಿ ಅದ್ರ ಪ್ಯಾಸೇಜ್ಗಳನ್ನೆಲ್ಲ ಓದಿ ತುಂಬಾ ಖುಷಿ ಆಯ್ತು. ಆಮೇಲೆ ಹೊರಟ್ರು, ಮನೆಗೆ ಹೊರಟ್ರು, ಸೈಕಲ್ಗೆ ಬಂದು ಕ್ಯಾರಿಯರಿಗೆ ಚೋಮನ ದುಡಿಯ ಮ್ಯಾನುಸ್ಕ್ರಿಪ್ಟ್ ಅನ್ನು ಹಚ್ಚಿದ್ರು. ಅಷ್ಟೊತ್ತಿಗೆ ಪಡುಕೋಣೆ ರಮಾನಂದರಾಯರ ಹೆಂಡತಿ ಬಂದು, ಅರೆ ನಾನು ಟೀ ಇಟ್ಟಿದ್ದೀನಿ, ನೀವು ಹೊರಟು ಬಿಟ್ಟಲ್ಲ ಕಾರಂತರೆ, ಬನ್ನಿ ಚಾ ಕುಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಇವರು ಆ ಹಸ್ತಪ್ರತಿಯನ್ನು ಕ್ಯಾರಿಯರಿಗೆ ಹಾಕಿದ್ದು ಸೈಕಲ್ ಮೇಲೆ ಬಿಟ್ಟು ಒಳಗಡೆ ಬಂದು ಟೀ ಕುಡಿದು ಹೊರಗಡೆ ಬರುವಷ್ಟರಲ್ಲಿ ಒಂದು ದನ ಅದನ್ನ ಅರ್ಧ ಬಾಯಿ ಹಾಕ್ಬಿಟ್ಟಿತ್ತು. ಅದಕ್ಕೆ ಒಂದು ದನ ಅರ್ಧ ಬಾಯಿ ಹಾಕ್ಬಿಟ್ಟು ಪ್ರಭಾಕರ ರಾಯರು, ಅವರ ಹೆಂಡರು ಮತ್ತೆ ಇವರು ಮೂರು ಜನ ಸೇರಿ ಕಷ್ಟಪಟ್ಟು ಆ ದನದ ಹಸುವಿನ ಬಾಯಿಯಿಂದ ಚೋಮನ ದುಡಿ ಮ್ಯಾನುಸ್ಕ್ರಿಪ್ಟ್ ಅನ್ನ ಬಚಾವ್ ಮಾಡಿದ್ರಂತೆ. ಕೆಲವು ಭಾಗ ಹೋಗಿತ್ತಂತೆ, ಅದನ್ನ ಅವ್ರು ಆಮೇಲೆ ತಿರುಗಿ ಬರೆದ್ರಂತೆ. ಆಮೇಲೆ ಅವ್ರು ಬರೆದಿದ್ದು ಇದೆ ಅವಾಗ, ಮಂಗಳೂರಿನ ದನಗಳು ಇಷ್ಟೊಂದು ದನಗಳ ವಾಚನಾಭಿರುಚಿ ಇಷ್ಟು ಚೆನ್ನಾಗಿರುತ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಬಹುಶಃ ಚೋಮನ ದುಡಿ ಕಾದಂಬರಿಗೆ ಆ ದನದ ಯೋಗದಾನವೂ ಕೂಡ ಇದ್ದಿರಬಹುದು ಅಂತ ನೆನಪಾಯ್ತು. ಕೆ ಶಿವರಾಮ್ ಕಾರಂತರ ಬದುಕಿನ ತುಂಬಾ ಈ ತರಹದ ಅತ್ಯಂತ ಅಪರೂಪದ ಮತ್ತು ಅದ್ಭುತ ಅನಿಸುವ ಅನೇಕ ಸನ್ನಿವೇಶಗಳಿದ್ದಾವೆ. ಅದನ್ನ ನಾವು ಜಯಂತ್ ಅವರೇ ಈ ಟಿವಿಗಾಗಿ ಮಾಡಿದ್ದ ಕಾರ್ಯಕ್ರಮದಲ್ಲೂ ಕೂಡ ಕೇಳಿದ್ದೇವೆ ಮತ್ತು ಹಲವು ಕಡೆ ಓದಿದ್ದೇವೆ. ನನಗೆ ಆಶ್ಚರ್ಯ ಆಗುವ ಅನೇಕ ಘಟನೆಗಳನ್ನ ನಾನು ನೋಡಿದ್ದೇನೆ. ನಾವೆಲ್ಲರೂ ಏಕಕಾಲಕ್ಕೆ ನರ್ಮದಾ ಬಚಾವ್ ಆಂದೋಲನ ಮಾಡುತ್ತಿದ್ದ ಮೇಧಾ ಪಾಟ್ಕರ್ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತ ಕರ್ನಾಟಕದಿಂದ ನಾವೆಲ್ಲ ಹೊರಟಿವಿ. ನಮ್ಮ ಆರ್ಗನೈಸೇಷನ್ ಅಧ್ಯಕ್ಷರು ಶಿವರಾಮ್ ಕಾರಂತರಾಗಿದ್ರು ಬೆಂಗಳೂರಲ್ಲಿ. ನೀವೆಲ್ಲ ಹೋಗಿ ಯುವಕರು, ನೀವೆಲ್ಲ ನಾನ್ ಬರೋಕ್ಕಾಗಲ್ಲ ವಯಸ್ಸಾಗಿದೆ ಅಂತಂದ್ರು. ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಝಾನ್ಸಿಯನ್ನು ಊರಲ್ಲಿ ಇಳಿದು ಅಲ್ಲಿಂದ ಮತ್ಯಾವುದೋ ಬಸ್ ಹಿಡಿದು ಹೀಗೆ 6 ಕಷ್ಟಪಟ್ಟು ಆ ಜಾಗ ತಲುಪಿದ್ವಿ. ನಾವು ಅಲ್ಲಿಗೆ ಹೋಗಿ ತಲುಪುವ ಹೊತ್ತಿಗೆ ಇವರು ತಮ್ಮ ಅಂಬಾಸಿಡರ್ ಕಾರ್ನಲ್ಲಿ ಅಲ್ಲಿಗೆ ಹೋಗೇ ಬಿಟ್ಟಿದ್ರು, ನಮಗಿಂತ ಮುಂಚೆ ಅಲ್ಲಿಗೆ ತಲುಪಿದ್ರು. ಮತ್ತೆ ಅಷ್ಟು ಜನದ ಎದುರಿಗೆ ಅವರಿಗೆ ಬರ್ತಾ ಇದ್ದ ಹಿಂದಿಯಲ್ಲಿ ಅವರಲ್ಲಿ ಅವತ್ತು ಭಾಷಣ ಕೂಡ ಮಾಡಿದ್ರು. ನಾವು ಎಲ್ಲ ಚೂರುಪಾರು ಹಿಂದಿಯನ್ನು ಶಾಲೆಯಲ್ಲಿ ಕಲ್ತಿದ್ದೇವೆ, ಅವ್ರು ಎಷ್ಟು ಎಲ್ಲಿ ಹೇಗ್ ಕಲ್ತಿದ್ರು, ಎಷ್ಟು ಅದ್ಭುತವಾದ ಮಾತನಾಡಿದ್ರು, ಮತ್ತು ಅಭಿವೃದ್ಧಿ ಅನ್ನುವುದು ಹೇಗೆ ಮನುಷ್ಯನನ್ನ ಒಟ್ಟಾಗಿ ದಿಕ್ಕು ತಪ್ಪಿಸ್ಬಿಡುತ್ತೆ ಅನ್ನುವ ವಿಷಯವನ್ನ ಅವ್ರು ಕಟ್ಟಿಕೊಟ್ಟ ಕ್ರಮ. ಹೀಗೆ ಕೆ ಶಿವರಾಮ್ ಕಾರಂತ ಇವತ್ತಿಗೂ ಮತ್ತು ನಿನ್ನೆಗೂ, ಅವರು 1930ರ ದಶಕದಲ್ಲಿ ಮಕ್ಕಳ ವಿಜ್ಞಾನಕ್ಕಾಗಿ ಅವರು ಬರೆದ ಮಕ್ಕಳ ಪ್ರಪಂಚ ತರಹದ ಇದು ಏನು ಎನ್ಸೈಕ್ಲೋಪೀಡಿಯಾ ಬರೆದಾಗಲೂ ಕೂಡ ಈ ನಾಡಿಗೆ ಯಾವಾಗಲೂ ಬೆರಗನ್ನು ಸೃಷ್ಟಿಸಿಕೊಟ್ಟಂತಹ ಅಪರೂಪದ ವ್ಯಕ್ತಿ. ಅಂತಹ ವ್ಯಕ್ತಿಯ ಹುಟ್ಟು ಹಬ್ಬದ ನೆನಪಿನಲ್ಲಿ ನಾವು ಇಷ್ಟು ಸಿನಿಮಾಗಳನ್ನ ತೋರಿಸೋಕ್ ಸಾಧ್ಯ ಆಗಿರೋದು ಈ ನಿರ್ದೇಶಕರು ಅವರ ಕೃತಿಗಳನ್ನು ಸಿನಿಮಾ ಮಾಡಿದ್ರಿಂದ. ಅದರಲ್ಲೂ ನಾವು ವಿಶೇಷವಾಗಿ ಇವತ್ತು ಸರಸಮ್ಮನ ಸಮಾಧಿ ಸಿನಿಮಾ ಬಗ್ಗೆ ಏನು ಮಾತಾಡೋಕೆ ಆಗಿಲ್ಲ. ಜೊತೆಗೆ ಬಿ ವಿ ಕಾರಂತರೇ ಮಾಡಿದ ಶಿವರಾಮ ಕಾರಂತರನ್ನ ಕುರಿತ ಸಾಕ್ಷಿ ಚಿತ್ರವನ್ನು ಕುರಿತು ಕೂಡ ನಾವೇನು ಹೆಚ್ಚಿಗೆ ಮಾತಾಡೋಕ್ಕಾಗಿಲ್ಲ. ಬಿ ವಿ ಕಾರಂತರು ಆ ಸಾಕ್ಷಿ ಚಿತ್ರವನ್ನ ಕಟ್ಟಿಕೊಡುವ ಕ್ರಮದಲ್ಲಿಯೇ ಶಿವರಾಮ್ ಕಾರಂತರ
ಬದುಕಿನ ಕ್ರಮ, ಅವರು ಯಕ್ಷಗಾನವನ್ನು ಮಾಡುತ್ತಿದ್ದ ಕ್ರಮ, ಅವರಲ್ಲಿದ್ದ ಉತ್ಸಾಹ ಎಲ್ಲವನ್ನ ವಿಜುವಲ್ ಆಗಿಯೇ ಕಟ್ಟಿಕೊಡುವ ಪ್ರಯತ್ನವನ್ನ ಸಾಕ್ಷಿ ಚಿತ್ರದಲ್ಲಿ ಮಾಡ್ತಾರೆ. ವಾರ್ತಾ ಇಲಾಖೆ ಇಂಥದ್ದೊಂದು ಸಾಮಾನ್ಯ ಸರ್ಕಾರಿ ಇಲಾಖೆಗಳು ಮಾಡುವ ಸಾಕ್ಷಿ ಚಿತ್ರಗಳು ತುಂಬಾ ಪೇಲವವಾಗಿರ್ತವೆ ಅಥವಾ ದುರ್ಬಲವಾಗಿರ್ತವೆ. ಅಪರೂಪಕ್ಕೆ ಬೇಂದ್ರೆಯವರನ್ನು ಕುರಿತ ಸಾಕ್ಷಿ ಚಿತ್ರ, ಕಾರಾಂತರನ ಕುರಿತ ಸಾಕ್ಷಿ ಚಿತ್ರ, ಹೀಗೆ ಕೆಲವು ಸಾಕ್ಷಿ ಚಿತ್ರಗಳು ಅದ್ಭುತವಾದ ಸಾಕ್ಷಿ ಚಿತ್ರಗಳಾಗಿದ್ದಾವೆ. ಮತ್ತು ಅವು ನಮ್ಮ ನಡುವೆ ಇಲ್ಲದೇ ಇರುವ ಈ ಲೇಖಕರ ಒಂದು ಪೂರ್ಣ ಚಿತ್ರವನ್ನು ಕಟ್ಟಿಕೊಡುವ ಪ್ರಯತ್ನ ಮಾಡ್ತವೆ. ಆ ಹಿನ್ನೆಲೆಯಲ್ಲಿ ನಮಗೆ ಈ ಸಿನಿಮಾಗಳನ್ನು ಒದಗಿಸಿಕೊಟ್ಟ ವಜ್ರೇಶ್ವರಿ ಕಂಬೈನ್ಸ್ನ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ, ಪಿ ಶೇಷಾದ್ರಿ ಅವರಿಗೆ, ಬಸಂತ್ ಫಿಲ್ಮ್ಸ್ನವರಿಗೆ, ಮತ್ತು ಈ ಪ್ಯಾನೆಲ್ ಡಿಸ್ಕಷನ್ಸ್ನಲ್ಲಿ ಇವತ್ತು ಭಾಗವಹಿಸಿದ ನಿಮಗೆಲ್ರಿಗೂ, ವಿಶೇಷವಾಗಿ ಜಯಂತ್ ಅವರಂತೂ ಈ ಇಡೀ ಡಿಸ್ಕಷನ್ಗೆ ಒಂದು ಶೀರ್ಷಿಕೆಯನ್ನು ಕೂಡ, ಬಿಡಿ ಮತ್ತು ಇಡಿ ಅನ್ನುವ ಒಂದು ಅದ್ಭುತವಾದ ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನಿಮಗೆಲ್ರಿಗೂ ನಾವು ವಿಶೇಷವಾದ ಧನ್ಯವಾದಗಳನ್ನು ಹೇಳಬೇಕು. ಮತ್ತು ಇವತ್ತಿನ ಈ ಝೂಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಹುತೇಕ 50-60 ಜನ ನೇರವಾಗಿ ಇಲ್ಲಿ ಭಾಗವಹಿಸಿದ್ದಾರೆ. ಆನ್ ಎನ್ ಆವರೇಜ್ 30-35 ಜನ ನಿರಂತರವಾಗಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಈ ಹೀಗೆ ಬಂದು ಈ ಆನ್ಲೈನಿನ ಮೂಲಕ ಸಾಹಿತ್ಯ ಮತ್ತು ಸಿನಿಮಾದ ಕುರಿತು ಚರ್ಚೆಯಲ್ಲಿ ತೊಡಗಿಕೊಂಡ ನಿಮಗೆಲ್ರಿಗೂ ನಮ್ಮ ಸುಚಿತ್ರ ಬಳಗದ ಪರವಾಗಿ ವಿಶೇಷವಾದ ಧನ್ಯವಾದಗಳು. ಮತ್ತೆ ನಾಗಾಭರಣ ಅವರು ಇನ್ನೇನು ಹೊರಡುವ ಅವಸರದಲ್ಲಿದ್ದಾರೆ, ಅವರಿಗೆ ಮೊದಲಿಗೆ ಧನ್ಯವಾದಗಳು. ಅವರಿಗಾಗಿಯೇ 5-6 ಆಗಬೇಕಾದ ಕಾರ್ಯಕ್ರಮವನ್ನು ನಾವು 4 ಅಂತ ಪ್ರಿಪೋನ್ ಮಾಡ್ಕೊಂಡ್ವಿ. ಅವರು ಮಾಡಲಿರುವ ಮುಂದಿನ ಆನ್ಲೈನ್ ಕಾರ್ಯಕ್ರಮವು ಚೆನ್ನಾಗಾಗಲಿ ಅಂತ ಹೇಳಿ ಅವರನ್ನ ಮೊದಲಿಗೆ ಬೀಳ್ಕೊಡ್ತಾ ಇದ್ದೇನೆ. ನಮಸ್ಕಾರ ನಾಗಾಭರಣ. ಜಯಂತ್ ಕಾಯ್ಕಿಣಿ ಅವರು ಮೊದಲಿಗೆ ಈ ಪ್ಯಾನೆಲ್ ಡಿಸ್ಕಷನ್ ಮಾಡಿ ಅಂತ ನಾವು ಅವರನ್ನ ಕೇಳಿದ್ದು, ಆದ್ರೆ ಅವರು ಅದ್ ಯಾಕೋ ನಾನು ಪ್ರಶ್ನೆ ಎಲ್ಲ ಕೇಳೋಕೆ, ನಾನು ಯಾವ ದೊಡ್ಡ ಮನುಷ್ಯ, ನಾನು ಪ್ರಶ್ನೆ ಕೇಳಲ್ಲ ಅಂತ ತಮ್ಮ ಒಳಗಡೆಗೆ ಇರುವ ನಿಜವಾದ ದೊಡ್ಡ ಮನುಷ್ಯನನ್ನ ನಮಗೆ ತೋರಿಸ್ಕೊಟ್ರು. ನಾವೆಲ್ಲ ಎಷ್ಟು ಚಿಕ್ಕವರು ಅಂದ್ರೆ ಎಲ್ಲರನ್ನೂ ಪ್ರಶ್ನೆ ಕೇಳ್ತಾ ಇರ್ತೀವಿ, ಪ್ರಶ್ನೆ ಕೇಳದೆಯೂ ದೊಡ್ಡವರಾಗಿರಬಹುದು ಅನ್ನೋದನ್ನ ಮತ್ತೆ ಮತ್ತೆ ಜಯಂತ್ ಅವರು ನಮಗೆ ತೋರಿಸ್ಕೊಡ್ತಾ ಇರ್ತಾರೆ. ಮತ್ತೆ ಭಾಸ್ಕರ್ ಅವರು ಕೂಡ ಮೊದಲಿಗೆ ನಾನು ಅವರನ್ನ ಕೇಳಿದ್ದೆ ಸಾಹಿತ್ಯ ಮತ್ತು ಸಿನಿಮಾದ ಕುರಿತು ಮಾತಾಡ್ಬೇಕು ನೀವು ಅಂದಾಗ ನಾನು ನನಗಿಂತ ಇಂಥವ್ರು ಒಳ್ಳೇದು, ಇಂಥವ್ರನ್ನ ತೆಕ್ಕೊಳ್ಳಿ ಅನ್ನುವ ಇತ್ಯಾದಿ ಸಲಹೆಯನ್ನೆಲ್ಲ ಕೊಟ್ಟು ಕಡೆಗೂ ಇವತ್ತು ಅವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಚಿತ್ರಾಗಂತೂ ಅವರು ಬಹುತೇಕ ಸುಚಿತ್ರಾದ ಭಾಗವಾಗಿಯೇ ಇರುವಂತವರು. ಸುಚಿತ್ರಾದ ಜೊತೆಗೆ ಸೇರಿ ಲೇಸ್ ಅನ್ನುವ ಸಂಸ್ಥೆಯನ್ನ ಕಟ್ಟಿಕೊಂಡು ಅಪರೂಪದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಅಂಥದ್ದೊಂದು ಅಪರೂಪದ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ನಮ್ಮಲ್ಲಿ ಅವರ ಕನಸಿನ ಸಿನಿಮಾ ಶಾಲೆ ಸುಚಿತ್ರಾದಲ್ಲೇ ಆರಂಭ ಆಗಲಿ ಅಂತ ಕೂಡ ಹಾರೈಸ್ತೇನೆ. ಬಂಧುಗಳೇ, ಹೇಳಿ ಈ ಸಂದರ್ಭದಲ್ಲಿ, ಯಾಕಂದ್ರೆ ಭಾಸ್ಕರ್ ಕೂಡ ಇಲ್ಲಿದ್ದಾರೆ, ಶಿವರಾಮ್ ಕಾರಂತರ ಬಗ್ಗೆ ಅದ್ಭುತವಾದಂತಹ ಒಂದು ಸರಣಿ, ಡಾಕ್ಯುಮೆಂಟರಿ ಸರಣಿಯನ್ನ ನಮ್ಮ ಸದಾನಂದ ಸುವರ್ಣ ಅವರು ಮಾಡಿ ಅದನ್ನ ಭಾಸ್ಕರ್ ಅವರು ಅದನ್ನ ಮಾಡಿದ್ರು, ಚಿತ್ರೀಕರಣ ಮಾಡಿದ್ರು. ಆಮೇಲೆ ಅದನ್ನ ನಮ್ಮ ಮುಂಬೈಯ ಲೇಖಕ ವ್ಯಾಸರಾವ್ ನಿಂಜೂರ್ ಅವರು ಅವರನ್ನ ಕನ್ವರ್ಸೇಷನ್ ಮಾಡಿದ್ರು. ಅದು ಮಾತ್ರ ನಮ್ಮ ಯಾವ ಕನ್ನಡಿಗರಿಗೂ ಸರಿ ನೋಡೋಕೆ ಸಿಕ್ಕಿಲ್ಲ, ಅದು ಜನರಿಗೆ ತಲುಪುವ ತರ. ಪಾಪ ಸುವರ್ಣರು ತಮ್ಮ ಜೀವಮಾನದ ಗಳಿಕೆಯನ್ನೆಲ್ಲ, ಜೀವಮಾನದ ಅಂತಸ್ತತ್ವವನ್ನೆಲ್ಲ ಅದಕ್ಕೆ ಹಾಕಿದ್ರು. ಆದ್ರೂ ಕೂಡ ಅದು ಯಾವ್ಯಾವುದೋ ತೊಂದರೆಗಳಿಂದ ಅದು ದೂರದರ್ಶನಕ್ಕೆ ಹೋಗ್ಬೇಕಿತ್ತು, ಮತ್ತೇನೋ ಅದು ಎಲ್ಲಿ ಹೋಯ್ತೋ ಏನೋ ನಮಗಂತೂ ಗೊತ್ತಿಲ್ಲ. ಅದು ನಿಮ್ಮಂತವರ ಎಲ್ಲ ಸಹಯೋಗದಿಂದ ಮತ್ತೆ ಜನರನ್ನ ತಲುಪುವಂತಾಗ್ಲಿ ಅಂತ ಈ ಮೂಲಕ ಒಂದು ವಿನಂತಿ. ಎಸ್, ಖಂಡಿತ. ನಾವೇ ಸುಚಿತ್ರ ಮೂಲಕವೇ ಸುವರ್ಣರ ಜೊತೆಗೆ ಮಾತಾಡಿ ಭಾಸ್ಕರ್ ಅವರ ಸಹಾಯ ತಕ್ಕೊಂಡು ನಮ್ಮ ಸುಚಿತ್ರಾದ ವೆಬ್ಸೈಟ್ ನಲ್ಲಿ ಅದನ್ನ ಪ್ರಕಟಿಸುವ ಪ್ರಯತ್ನ ಮಾಡೋಣ. ನಿಮ್ಮ ಸಲಹೆ ಅತ್ಯುತ್ತಮವಾದ ಸಲಹೆ, ಇದಕ್ಕೆ ನಾವು ಖಂಡಿತ ಪ್ರಯತ್ನ ಪಡೋಣ. ಸಂಧ್ಯಾರಾಣಿಯವರು ಕೂಡ ಇವತ್ತು ಸಮಯ ಕೊಟ್ಟು ಇಲ್ಲಿ ಭಾಗವಹಿಸಿದ್ದಾರೆ, ಅಪರೂಪದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮತ್ತೆ ಅಕ್ಷರ ರೂಪ ಆದಾಗ ನಿಮ್ಮೆಲ್ರಿಗೂ ಪ್ರತಿಯನ್ನು ಕಳಿಸಲಾಗ್ತದೆ, ಅಕ್ಷರ ರೂಪ ಆದಾಗ ಈ ಚರ್ಚೆ. ಅದರಲ್ಲಿ ಇನ್ನೇನಾದ್ರೂ ನೀವು ಮಾತಾಡದೆ ಬಿಟ್ಟು ಹೋದ ವಿವರಗಳಿದ್ರೆ ಆ ಅಕ್ಷರ ರೂಪವಾದಾಗ ಅಲ್ಲಿ ಸೇರಿಸಬಹುದು ಅನ್ನುವ ಮಾತನ್ನ ಸೂಚಿಸ್ತಾ ಇದ್ದೇನೆ. ಯಾಕೆಂದ್ರೆ ಪುಸ್ತಕವಾಗ್ಬಿಟ್ಟಾಗ ಅದು ಸಾಕು ಅಕ್ಷರ, ಅದು ಮತ್ತಿನ್ನೇನು ಆಗದೆ ಇರೋದಾಗ್ಬಿಡ್ತದೆ. ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಹೀಗೆ ನಿರಂತರವಾಗಿರ್ಲಿ ಸುಚಿತ್ರಾಗೆ. ಮುಂಬರುವ ದಿವಸಗಳಲ್ಲಿ ಮತ್ತಷ್ಟು ಕೆಲಸಗಳನ್ನ ಮಾಡೋಣ. ಈ ಕೊರೋನಾ ಕಾಲದಲ್ಲಿ ಆನ್ಲೈನ್ ಆಗ್ಬಿಟ್ಟಿದ್ದೇವೆ, ಮುಖಾಮುಖಿ ಆಗುವ ಕಾಲ ಬೇಗ ಬರಲಿ. ಭಾಸ್ಕರ್ ಅವರೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೇಳ್ಬಿಡಿ ಭಾಸ್ಕರ್ ಅವರೇ.
ಇಲ್ಲ ಜಯಂತ್ ಶೇಷಾದ್ರಿ ಅವ್ರು ವಾಪಸ್ ಬರ್ತೀಯಾರಾ ಇದಾರ ಲೈನ್ ಅಲ್ಲಿ? ಇಲ್ಲ, ಅವರು ಇನ್ನೊಂದ್ ಯಾವ್ದು ಸಿನಿಮಾದ ಪ್ರಿವ್ಯೂ ನಲ್ಲಿ ಇದ್ದಾರೆ, 5:30 ತನಕ ನಮ್ ಜೊತೆಗೆ ಇರ್ತೀವಿ ಇದ್ದಿದ್ರು. ಶೇಷಾದ್ರಿ ಅವರು ಆ ಸಿನಿಮಾ ಪ್ರಿವ್ಯೂ ಶುರು ಆಗಿರುತ್ತೆ ಅಲ್ಲಿರ್ತಾರೆ ಅಂತ ಕಾಣುತ್ತದೆ. ಒಂದು 2-3 ಜನ ಚಾಟ್ ನಲ್ಲಿ ಇಡೀ ಕಾರ್ಯಕ್ರಮ ಚೆನ್ನಾಗಿತ್ತು ಅನ್ನುವ ಮಾತುಗಳನ್ನ ಆಡ್ತಾ ಇದ್ದಾರೆ, ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮನೋಹರ್ ಅವರು, ಮತ್ತೆ ಮತ್ತೊಬ್ರು ಹರೀಶ್ ಅನ್ನೋರು, ಮತ್ತೊಬ್ರು ಮೈಕೇಲ್ ವಿಶ್ವನಾಥ್ ಅಂತ ಹೆಸರು ಕಾಣಿಸ್ತಾ ಇದೆ, ವಿಶ್ವಾಮಿತ್ರ ಅಂತ ಹೆಸರು ಕಾಣ್ತಾ ಇದೆ. ಇವರೆಲ್ಲರೂ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ಮತ್ತು ಸುಚಿತ್ರಾದ ಪರವಾಗಿ ಮತ್ತು ಎಫ್ ಬಿ ಅಲ್ಲಿ ಯಾರ್ಯಾರು ಹೇಳಿದ್ದಾರೆ. ಇಷ್ಟು ದಿವಸ ಅಂದ್ರೆ ಚಿತ್ರ ನೋಡಿದಾಗ ಆಗ್ಲಿ ಛಾಯಾಗ್ರಹಣ ಎಷ್ಟೋದ್ರ ಬಗ್ಗೆ ಪ್ರಶ್ನೆಗಳು ಇಟ್ಕೊಂಡಿರ್ತಿದ್ದೆ. ಈ ಕಾರಣದಿಂದ ನಿಮ್ಮಂತವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ತು ನನ್ಗೆ. ಸೊ ಇದಕ್ ಕಾರಣ ಆಗಿರುವಂತ ಸುಚಿತ್ರಾಗೆ ನನ್ನ ಧನ್ಯವಾದಗಳು, ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ಭಾಸ್ಕರ್ ಏನು ಹೇಳ್ಬೇಕಿತ್ತು? ಎರಡು ವಿಷಯ ಆಯ್ತು. ಒಂದು, ಮೊದಲನೇದಾಗಿ ನೀವು ಕಾರಂತ ದರ್ಶನದ ಬಗ್ಗೆ ಮಾತೆತ್ತಿದ್ರಿಂದ ಬಹುಶಃ ಅದು ಕಾರಂತರ ಕೊನೆಯ ಇಂಟರ್ವ್ಯೂ, ಸೀರೀಸ್ ಆಫ್ 14 hours ಆಫ್ ರೆಕಾರ್ಡಿಂಗ್. ಒಂಥರ ಅವರ ಎಲ್ಲಾ ವಿಚಾರಗಳ ಬಗ್ಗೆ ಸುಮ್ನೆ ಹೋಗಿ ಒಂದು ಕ್ಯಾಮರಾ ಇಟ್ಕೊಂಡು ರೆಕಾರ್ಡ್ ಮಾಡಿದ್ದಂತ. ಅಲ್ಲಿ ಆದ ಒಂದು ಸ್ವಾರಸ್ಯಕರವಾದ ಘಟನೆ, ಕಾರಂತರ ಬಗ್ಗೆ ಒಂದು ಒಂಚೂರು ಬೆಳಕು ಚೆಲ್ಬಹುದೇನೋ ಅವ್ರ ಸ್ವಭಾವದ ಬಗ್ಗೆ ಅನ್ನೋ ಕಾರಣಕ್ಕೆ ಅದು ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೇನೆ. ದಿಸ್ ಇಸ್ ಟೋಟಲಿ ಔಟ್ ಆಫ್ ದಿಸ್ ಪ್ಯಾನಲ್ಸ್ ಬರೀ ಅಲ್ಲಿ ನಡೆದಿದ್ದು ಏನು ಅಂತ. ಬಾಲವನದಲ್ಲಿ ಕೂತ್ಕೊಂಡು ರೆಕಾರ್ಡಿಂಗ್ ಮಾಡ್ತಾ ಇದ್ವಿ, ಅವರು ಮಾತಾಡ್ತಾ ಇದ್ರು. ನನ್ನ ಕ್ಯಾಮರಾದಲ್ಲಿ ನಂದು ಡಿವಿ ಕ್ಯಾಮ್ ಇತ್ತು ಅವಾಗೆಲ್ಲ, ಸೊ ಅದರಲ್ಲಿ ಒಂದು 1 hour ಟೇಪ್ ಹಾಕೊಂಡಿದ್ದೆ. ಅವರು ಮಾತಾಡ್ತಾ ಇದ್ದಾಗ ನೆಹರು ಬಗ್ಗೆ ಮಾತಾಡ್ತಾ ಇದ್ರು. ಅವಾಗ ನಂದು ಟೇಪ್ ರನ್ಔಟ್ ಆಗೋಯ್ತು. ಅವ್ರ ಮಾತಿನ ಹೋಗೋನ ನಾನು ಕಟ್ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ಡಿಸ್ಟರ್ಬ್ ಮಾಡಿದೆ, ಸರ್ ನಿಲ್ಸಿ ಅಂತ ಹೇಳಿದೆ. ನನ್ನ ಪಾಡಿಗೆ ನಾನು ಕ್ಯಾಮ್ರಾನ ಸ್ವಿಚ್ ಆಫ್ ಮಾಡಿ ಇಜೆಕ್ಟ್ ಮಾಡಿ ಟೇಪ್ನ ಇನ್ನೊಂದು ಟೇಪ್ನ ಹಾಕೊಂಡೆ. ಅವರು ಮಾತಾಡ್ತಾನೆ ಇದ್ರು. ನಾನು ಟೇಪ್ ಹಾಕಿ ಮತ್ತೆ ಕ್ಯಾಮರಾ ಬಟನ್ ಒತ್ತೋ ಸಂದರ್ಭದಲ್ಲಿ ಅವರು, ನನಗೆ ಗೊತ್ತು ನಾನು ನೆಹರು ಬಗ್ಗೆ ಮಾತಾಡಿದ್ರಿಂದ ನೀವು ಅದನ್ನ ರೆಕಾರ್ಡ್ ಮಾಡೋದಿಲ್ಲ ಅಂತ, ಆದ್ರೆ ನಾನು ಅದನ್ನ ಹೇಳ್ತೀನಿ, ನೀವು ರೆಕಾರ್ಡ್ ಮಾಡಿ ಅಥವಾ ಬಿಡಿ ಅಂತ. ಆಮೇಲೆ ನಾನು ಅವ್ರಿಗೆ ಹೇಳ್ಬೇಕಾಯ್ತು, ಇಲ್ಲ ಸರ್ ಟೇಪ್ ರನ್ಔಟ್ ಆಗಿತ್ತು, ಐ ಡಿಂಟ್ ವಾಂಟ್ ಟು ಕೈಂಡ್ ಆಫ್ ಡಿಸ್ಟರ್ಬ್ ಯು ಅಂತ. ಅದು ಕಾರಂತರ ವ್ಯಕ್ತಿತ್ವ. ಥ್ಯಾಂಕ್ ಯು ಜಯಂತ್ ಸರ್ ಅದನ್ನ ನೆನಪಿಸಿದ್ದಕ್ಕೆ, ಸೋ ಸ್ವೀಟ್ ಆಫ್ ಯು ರಿಯಲಿ, ಥ್ಯಾಂಕ್ ಯು. ನಾನು ಮತ್ತು ಭಾಸ್ಕರ್ ಅವರು ಇಬ್ರು ಸದಾನಂದ ಸುವರ್ಣರನ್ನ ಸಂಪರ್ಕಿಸಿ ಏನು ಸಾಧ್ಯತೆ ಇದೆ ಅದನ್ನ ಪ್ರಯತ್ನ ಪಟ್ಟು ಆದಷ್ಟು ಬೇಗ ಅದನ್ನ ಆನ್ಲೈನ್ ಮೂಲಕನಾದ್ರೂ ಜನರಿಗೆ ತಲುಪಿಸುವ ಪ್ರಯತ್ನ ಮಾಡೋಣ. ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಖಂಡಿತ ಮಾಡ್ತೀವಿ. ಸಲಹೆ ಕೊಟ್ಟ ಜಯಂತ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಒಂದು ಲಾಸ್ಟ್, ಇದು ಸಂಧ್ಯಾ ಮೇಡಮ್ ಕೇಳಿದ್ದಕ್ಕೆ, ಟೆಕ್ಸ್ಟ್ ಟು ಸ್ಕ್ರೀನ್ ಅನ್ನೋದು ಇವತ್ತಿನ ಸಬ್ಜೆಕ್ಟ್ ಆಗಿದ್ರಿಂದ ಅದ್ರ ಜೊತೆಗೆ ನನ್ಗೆ ಮುಕ್ತಾಯ ಮಾಡೋದು ಒಂಥರ ಸರಿ ಅಂತ ಅನಿಸ್ತೆ. ಆ ಕಾರಣಕ್ಕೆ ಒಂದು, ದ ಸ್ಟ್ಯಾಂಡರ್ಡ್ ಪೊಸಿಷನ್ ಇಸ್ ಟೆಕ್ಸ್ಟ್ ಟು ಸ್ಕ್ರೀನ್ ಇಸ್ ನೈದರ್ ಎ ಟ್ರಾನ್ಸ್ಲೇಷನ್ ನಾರ್ ಎ ಟ್ರಾನ್ಸ್ಲಿಟರೇಷನ್. ಅದು ಇಟ್ ಈಸ್ ಎ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ಮೇಷನ್, ಅಂದರೆ ರೂಪಾಂತರಣದ ಪ್ರಕ್ರಿಯೆ. ಅದು ಎರಡು ಪ್ರಕಾರಗಳ ವ್ಯಾಕರಣ ಬೇರೆ, ಭಾಷೆ ಬೇರೆ, ಅವುಗಳು ಉಪಯೋಗಿಸ್ಕೊಳ್ಳೋ ಪರಿಕರಗಳು ಬೇರೆ. ಅದರಿಂದಾಗಿ ನಾವು ಯಾವತ್ತೂ ಕೂಡ ಯಾಕೆ ಅದರಲ್ಲಿದ್ದಿದ್ದು ಇದರಲ್ಲಿಲ್ಲ, ಅಥವಾ ಅದರಲ್ಲಿರೋದು ಅದರಲ್ಲಿರೋ ಥರಾನೇ ಇದರಲ್ಲಿ ಯಾಕಿಲ್ಲ, ಈ ಪ್ರಶ್ನೆಗಳು ತುಂಬ ಅಪ್ರಸ್ತುತವಾಗಿರುತ್ತೆ. ಅದನ್ನು ನಾವು ಎಲ್ಲ ಪ್ರತಿಯೊಂದು ಕೃತಿ ಸಿನಿಮಾದ ಕೂಡ ಇದನ್ನು ನಾವು ಕೇಳ್ತೀವಿ, ಆ ಕೃತಿಕಾರನಿಗೆ ಇದು ಇಷ್ಟ ಆಗಲಿಲ್ಲ ಅಥವಾ ಇಷ್ಟ ಆಯಿತು ಅಥವಾ ಅದು ಅದರಲ್ಲಿದ್ದಾಗ ಇದರಲ್ಲಿಲ್ಲ, ಅದು ಚೆನ್ನಾಗಿತ್ತು ಇದು ಚೆನ್ನಾಗಿಲ್ಲ ಈ ಥರದ್ದೆಲ್ಲ, ಇದೆಲ್ಲವೂ ಬಹಳ ಅಪ್ರಸ್ತುತವಾಗಿದ್ದು ಯಾಕೆಂದರೆ ಎರಡೂ ಮಾಧ್ಯಮಗಳು ಪೂರ್ಣ ಪ್ರಮಾಣದಲ್ಲಿ ಬೇರೆ ಬೇರೆ ಆಗಿದ್ದು ಅದರಲ್ಲಿನ ಆಶಯವನ್ನು ಬಿಂಬಿಸೋದಕ್ಕೆ ಚಿತ್ರಕರ್ತರು ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದು ಮೊದಲನೇ ಪ್ರಶ್ನೆ. ಅದು ಅವನ ಆಶಯವಾಗಿತ್ತೆ ಅನ್ನೋದು ಕೂಡ ಅಲ್ಲಿ ಮುಖ್ಯವಾದ ಪ್ರಶ್ನೆ. ಅದರಲ್ಲಿ ಯಾವುದೋ ಒಂದು ಅಂಶವನ್ನು ಮಾತ್ರ ತಗೊಂಡು ಕೂಡ ಅವನು ಒಂದು ಸಿನಿಮಾನ ಕಟ್ಟಿರ್ಬಹುದು, ಅದು ಆತನಿಗೆ ಬಿಟ್ಟಿದ್ದು, ಆ ಸ್ವಾತಂತ್ರ್ಯ ಆತನಿಗೆ ಬಿಟ್ಟಿದ್ದು. ಅದರಿಂದಾಗಿ ಎರಡೂ ಬಹಳ ವಿಭಿನ್ನವಾದವು. ಜಯಂತ್ ಸರ್, ಇದಕ್ಕೆ ತಾವು ರಿಪ್ಲೈ ಮಾಡಿದ್ರೆ ಬಹಳ ಖುಷಿ ಆಗುತ್ತೆ. ಇಲ್ಲ ಇಲ್ಲ, ನೀವು ನಾವು ಆವಾಗಿಂದ ಇದನ್ನೇ ಮಾತಾಡ್ತಾ ಇದ್ದೀವಿ, ಸೊ ನೀವು ಅದನ್ನೇ ಹೇಳಿದ್ರಿ. ಆದ್ರೆ ಅಲ್ಟಿಮೇಟ್ಲಿ ಇನ್ನೊಂದೇನು ಗೊತ್ತಾ ಸರ್,
ಇದು ಜನರಲೈಸ್ ಮಾತಾಡೋದು ಇಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ಫಿಲ್ಮ್ ವಿ ಆರ್ ಮೇಕಿಂಗ್ ಫೈನಲಿ ಫೈನಲಿ ವಿ ಆರ್ ಅಗೇನ್ ಟಾಕಿಂಗ್ ದಿಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಫಿಲ್ಮ್ಸ್ ವಿಚ್ ವಿ ಅಸ್ಯೂಮ್ ಆರ್ ವೆಲ್ ಮೇಡ್ ಇಲ್ಲಿದ್ರೆ ಎಲ್ಲಾ ಇಂಟೆನ್ಷನ್ಗಳು ಚೆನ್ನಾಗಿದ್ದು ಎಲ್ಲಾ ಉದ್ದೇಶಗಳು ಚೆನ್ನಾಗಿದ್ದು ನೀವು ಕೆಟ್ಟ ಸಿನಿಮಾ ಮಾಡಿಬಿಟ್ರೆ ಅವಾಗ ಯಾವ ಮಾತುಗಳಿಗೂ ಅರ್ಥ ಇರಲ್ಲ ಹೀಗಾಗಿ ಅಲ್ಟಿಮೇಟ್ಲಿ ಇಟ್ ಇಸ್ ಐ ಮೀನ್ ಯು ನೋ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಲ್ಟಿಮೇಟ್ಲಿ ಅದು ರೈಪ್ನೆಸ್ ಇಸ್ ಆಲ್ ಅಂತಾರಲ್ಲ ರೈಪ್ನೆಸ್ ಇಸ್ ಆಲ್ ಅದು ಹೌದು ಅದು ಆ ಪ್ರಾಡಕ್ಟ್ ಇನ್ ರೈಪ್ನೆಸ್ ಇನ ಮೇಲೆ ಎಲ್ಲ ಹೋಗುತ್ತೆ ಅಂತ ಅನ್ಸುತ್ತೆ ಅಂಡ್ ಸಂಧ್ಯಾ ಥ್ಯಾಂಕ್ ಯು ನೀವು ನಮ್ಮಲ್ಲಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡ್ರಿ ಚೆನ್ನಾಗಿ ಮಾತಾಡ್ಸಿದ್ರಿ ನೋಡ್ಕೊಂಡ್ರಿ ಸರಿಯಾಗಿ ಅಲ್ಲ ನಮ್ಮೆಲ್ಲರ ವ್ಯಭಿಚಾರ ತುಂಬಾ ಚೆನ್ನಾಗಿತ್ತು ಇವತ್ತು ಅಂತಿಮವಾಗಿ ಹೌದೌದು ಮಾತಿನ ವ್ಯಭಿಚಾರವೂ ಹೌದು ಚೆನ್ನಾಗಿತ್ತು ಮತ್ತೆ ನೆನಪು ಮಾಡಿದ್ರಿ ವೆಬಿನಾರ್ಗೆ ಕನ್ನಡ ಪದ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ ನವೆಂಬರ್ ತಿಂಗಳಿಂದ ಥಿಯೇಟರ್ಗಳು ನಮ್ಮಲ್ಲೂ ಕೂಡ ಓಪನ್ ಆಗುವ ಸಾಧ್ಯತೆ ಇದೆ ಆಗ ಖುದ್ದಾಗಿ ಮುಖಾಮುಖಿ ನೋಡುವಂತಹ ಅವಕಾಶ ಎಲ್ರದ್ದು ಸಿಗ್ಲಿ ಯಾರಿಗೂ ಏನು ಹೊಸ ಸಂಕಷ್ಟಗಳು ಬರದೇ ಇರಲಿ ಎಲ್ಲರೂ ನೆಮ್ಮದಿಯಾಗಿ ಬದುಕನ್ನ ಕಟ್ಕೊಳ್ಳೋಣ ಹೊಸ ಆಲೋಚನೆಗಳನ್ನ ಮಾಡೋಣ ಅಂತ ಹೇಳ್ತಾ ಸುಚಿತ್ರಾದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ